ಮಚ್ಚು 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 ಮಚ್ಚಿಡ್ಕೊಂಡು ಆಟ ಆಡ್ತಾರಾ ಇದು ಬೇಡಮ್ಮ ಮಚ್ಚಲ್ ಆಡ್ಕೊಂಡು ಆಡ್ಬಾರ್ದು ಚಿನ್ನ ಇದು ಬೇಡ ಇತ್ತಗಣ್ಣ ಗಿಲ್ಕಿ 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 ಏಯ್ ಗೊಗ್ಗೈನ್ ಕರೀತೀನಿ ಗೊಗ್ಗೈನ ಗೊಗ್ಗೈನ್ ಕರೀತೀನಿ नम ते सुनी आट के तक जग तुर्तन को दयविट अदर मैट्र बार सर इवे सर हल पंट्र स्वारे यार धनराजन नम तत्वा नन गार आ डेडली सोम एंड्रा दिन नंड्र मेल आणे माँ मच्छुट सर आवत्वर्गू एडगैलू टूल मुटील सर रुचि नोड़ ना चपला सर सत्वा सर नान आयो नु फैना आयु सर रौडीजम अर मेल गुड़ेल सर कथे जाते चैल्डे अल्वा सर दुनिया यार आ चैल्ड अदे सर वटे नरसिंहय्यन मग कोब्रा पूजारप्पन मग जडेजा मिलिट्री मग मूसा अनादी पिल्ले कुर्का नन मक्कळरा हिंगे वदे तिंतीरा इल्ल बाय बिडतीरा हौदु सर नावे ओडेदिद्दु याके सर नम्म अक्क अंबिका अंत गार्मेंट्स होग्ताळे ई धनराज अवळिगे डेली रोद नेक्ता दा सर ಒಂದಿನ ಪಿಚ್ಚರ್ ಕರ್ದ ಸರ್ ಇನ್ನೊಂದಿನ ಪಾರ್ಕ್ ಕರ್ದ ಮೊನ್ನೆ ಪ್ರಿಯಾ ಲಾಡ್ಜಲ್ ರೂಮ್ ಮಾಡಿದಿನಿ ಬಾ ಅಂತ ಬೇಜ ನಿಂಚಿಟ್ ಬಿಟ ಸರ್ ಮೂರನೇ ಅಪ್ಲಿಕೇಶನ್ ಕೊಟ್ಟ ಮೇಲೆ ಬಿಡಬಾರದು ಅಂತ ಹೊರದಾಕ್ ಬಿಟ ಸರ್ ಅಡ್ನಾಡಿ ನನ್ನ ಮಕ್ಕಳ ತಟ್ಟಿ ನನ್ನ ಮಕ್ಕಳ ನಿಮ್ಮ ಬಾಯಿಗೆ ಮಣ್ಣಾಕ ನಿಮಗೆ ಬರ್ ಬರ್ ಬರ ನಿಮಗೆ ಆಪಕ್ ಬಂದ ಚಾಪೆ ಸುತ್ತಕೊಂಡು ಹೋಗ ಮೌ ನಿಲ್ಸಮ್ಮ ನನ್ನ ಬಾಯ ಬಂಬಾಯ ಒಟ್ಟ ಉರಿಯಕಿಲ್ವಾ ವೈಸಿಗೆ ಬಂದ ತಮ್ಮನ ಒಳ್ಳ ಜೋತೆ ಕಕ್ಕ ಸೌರೆ ಅಮ್ಮಲಿ ಯಾರು ದಂಡೋಜರ ಕನ ನೀನು ಪೂಂಡ ನಿನ್ನ ತಮ್ಮನಿಗೆ ಹೊಡೆದವರು ಇವರೇ ಅಂತ ಬರ್ ಕೊಡು ಬಾ Thank you.
ಏನೋಚ್ಚೋರೆ, ನಿಮ್ ಅಣ್ಣ ಧನರಾಜನ್ ಸ್ಟೀಲ್ ಬಾಡಿ ತುಕ್ಕಿಡಿತೈತಂತೆ. ಇನ್ನೊಂದ್ ನಿಮಿಷ ಇಲ್ಲೇ ನಿಂತ್ಕೋ, ಯಾರ ಬಾಡಿ ತುಕ್ಕಿಡಿತೆ ನೋಡೋಣ. ಸೋ ಮಚ್ಚ ಇಟ್ಸು ಇಟ್ಸು. ಅಲ್ಲ ಕಣೆ ಶಾರದಿ, ಎಲ್ರಿಗೂ ತಲೆಯಲ್ಲಿ ಮೆದ್ಲಿದ್ರೆ ನಿಮ್ ಇಡೀ ಫ್ಯಾಮಿಲಿಗೆ ಬೇರೆ ಕಡೆನೆ ಶಿಫ್ಟ್ ಆಗ್ಬಿಡಾಯ್ತಾ? ಸ್ವಂತ ತಮ್ಮನ್ ಹೆಂಗೇನೆ ವಾಂಚೋದು? ಸರಿಯಾಗಿ ಕೇಳಿಸ್ಕೊಳ್ರ ನನ್ ಮಕ್ಳ, ಒಂದ್ ಕೊಂಬೆ ಕಿತ್ತಾಕಿದ್ರೆ ಸರಿ ಹೋಗ್ತೀರಾ ಅನ್ಕೊಂಡಿದ್ದೆ. ನನ್ ಮಕ್ಳ ನಿಮಗ್ ಬುಡಾನೆ ಹೊಡಿಬೇಕು, ಅದಕ್ಕೆ ಕೊಡ್ರ ನಾನು ಇಲ್ಲಿಗೆ ಬಂದಿರೋದು. ಬ್ರಹ್ಮನ್ ಮಿಸ್ಟೇಕು, ಹೆಂಗ್ಸಾಗಿ ಉಟ್ಬಿಟ್ಟಿದ್ಯಾ ನೀನು? ಅದೊಂದು ಕಾರಣಕ್ಕೆ ಇವತ್ ಬಚಾವಾಗಿದ್ಯಾ ನೋಡೋ. ಇವತ್ತಿಂದ ನಿನ್ ತಂದಿರು ಏರಿಯಾ ಹೆಣ್ಮಕ್ಳನ್ನ ಅಕ್ಕ ತಂಗಿರ್ತಾರ ನೋಡ್ಬೇಕು. ಇಲ್ಲ ಕೇಳಿಸ್ಕೊಳ ನನ್ ಮಗನೇ, ಇನ್ಮೇಲೆ ನಿಮ್ಗೆಲ್ಲ ವಾರ್ನಿಂಗ್ ಸೀನೇ ಇಲ್ಲ. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಕೊಡ್ತಾ ಇರ್ತೀನಿ, ನೀಸ್ಕತ್ತಾ ಇರ್ಬೇಕಷ್ಟೇ. ನಮಸ್ಕಾರ ಸರ್.
ಸ್ಟೇಷನ್ ಹತ್ರ ಬರಬೇಕು ಅಂತಿದ್ದೆ. ಹೇಳಿದ್ರು ಹೊಸ ಸಾಹೇಬರು ಬಂದವ್ರೆ ಅಂತ. ಒಂದ್ ನಿಮಿಷ ಬನ್ನಿ ತಗೊಳ್ಳಿ. ಏನಿದು ನೋಡಿ ಸರ್, ಸಿಂಗಲ್ ಸ್ಟಾರ್ ಆದ್ರೆ 100 ಕೊಡ್ತಾ ಇದೆ, ನೀವು ಡಬಲ್ ಅಲ್ವಾ ಅದಕ್ಕೆ 100 ಕೊಡ್ತಾ ಇದೀನಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಇಲ್ಲೇನು ಆಗಿಲ್ಲ ಅಂತ ಹೋಯ್ತಾರಿ. ಏನ್ ಗುರು ಬರ್ತಿದ್ದಂಗೆ ಬೇಜಾನ್ ಇಟ್ಟಲಿದ್ಯಾ? ನೀನ್ ಮಾಡೋ ಕೆಲ್ಸನ ನಾನ್ ಮಾಡಿದೀನಿ, ಬೆಂತ ತಟ್ಟೋದನ್ನ ಬಿಟ್ಟು ನನಗೆ ಬೇಡಿ ಆಗ್ತಾ ಇದ್ಯಾ? ಹತ್ತೋ ಜೀಪ್. ಯೋ ನನ್ನನ್ನ ಜೀಪ್ ಹತ್ತೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಎರಡು ದಿನದಲ್ಲಿ ಬೇಲ್ ತಗೊಳ್ತೀನಿ, ಎರಡು ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ. ಅದ್ರ ಬದಲು ಕಚ್ಚಡ ಸಾರಾಯಿ ಕುಡಿಸಿ ಏರಿಯಾ ಜನಗಳ ಜೀವನ ಜೊತೆ ಆಟ ಆಡ್ತಾಳಲ್ಲ ಸೂರ್ಪನಕ್ಕೆ ಸಾರದೆ ಅವಳನ್ನ ಎತ್ತಾಕೊಂಡೋಗು. ಜನ ನಿನ್ ಫೋಟೋ ನಿಡ್ಕೊಂಡು ಪೂಜೆನಾರು ಮಾಡ್ತಾರೆ. ನಾನ್ ಡಿಪಾರ್ಟ್ಮೆಂಟ್ಗೆ ಬಂದಿರೋದು ದೇವ್ರಾಗಕ್ಕಲ್ಲ, ನಿನ್ನಂತವ್ರ ಮೈ ಮೇಲೆ ಬರೋ ದೆವ್ವನ್ ಬಿಡ್ಸೋಕೆ. ಹತ್ತೀಯ ಹಿಡ್ತಳ್ಳಿ. ನನ್ನ ಮೈ ಮುಟ್ಟೋದಿಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಬರ್ಬೇಕು ನೀನು. ಜಗ್ಗಿ ಯಾರು ಏನು ಅಂತ ನಿನ್ ಶಿಷ್ಯಂದಿರಿ ಕೇಳಿ ಹೇಳ್ತಾರೆ. ನಾನು ಏನೇನು ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಿನ್ನ ಹತ್ರ ಕಲಿಬೇಕಾಗಿಲ್ಲ. ಆ ನಿಮ್ಮ ಟ್ರೈನಿಂಗಲ್ಲಿ ಗಾಳಿ ಜೊತೆ ಗುದ್ದಾಡಿದ್ರೆ ಕೈ ನೋವು ಬರುತ್ತೆ ಅಂತ ಹೇಳ್ಕೊಟ್ಟಿಲ್ವಾ? ಅದರಲ್ಲೂ ಈ ಜಗ್ಗಿ ಬರೀ ಗಾಳಿ ಅಲ್ಲ, ಸುಂಟ್ರಗಾಳಿ. ರಾಜಾ ಹುಲಿಯಾದ ನಾನು, ಅಣ್ಣಮ್ಮ ಲೇಔಟ್ ಕ್ಷೇತ್ರದ ಶಾಸಕನಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತೇನೆಂದು ನಗರ ದೇವತೆ ಅಣ್ಣಮ್ಮನ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತಿದ್ದೇನೆ. ಪ್ರಮಾಣ ಇವತ್ತಿನ ದಿನ ಮಾಡ್ತಾ ಇದ್ದೀನಿ. ಸೂಪರ್ ಕಣ, ಸೂಪರ್ ಕಣ. ಲಸಿಗಣೆ ನಿಮ್ ಬಲ ಚತ್ರ ನನ್ ಮಗ ಕಣ. ಯಾಕ್ರಿ ಸ್ವಾಮಿ ಚಪ್ಪಳ ಟೈಪ್ ಕರೆಕ್ಟ್ ಫಿಕ್ಸ್ ಮಾಡೋದೆ ಕಣ ನಮ್ ತಾಯಿಗು. ಏನಾದ್ರೂ ಒಳ್ಳೇದ್ ಮಾಡಕ್ ಹೋದ್ರೆ ಅದೇ. ಲೇ 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 ಯಾಕ ಯಾಕ ನಡ, ಇನ್ ಮೂರ್ ತಿಂಗಳಿಗೆ ನಾನು ಎಂಎಲ್ಎ, ನೀನು ಎಂಎಲ್ಎ ಪಿ ಎ. ಲೇ ಎಲ್ಲ ಈ ಕುರ್ಚಿಗೋಸ್ಕರ ಕಣ. ರೀ ಅಯ್ಯ ಇನ್ನು ಮುಗ್ದಿಲ್ವೇನ್ರಿ ನಿಮ್ದು? ಅಜಯಕ ಬಂದವರೇ ಬನ್ನಿ. ಈ ಜನ ನನ್ ಬಟ್ಟೆ ಕೇಳ್ಕೊ ಬಿಡಲ್ಲಪ್ಪ. ನೋಡೆ ಸಾಹೇಬ್ರು ಸ್ನಾನ ಪೂಜೆ ಮುಗಿಸ್ ಬರೋದು ಇನ್ನೊಂದ್ ಗಂಟೆ ಆಯ್ತದೆ. ಏ ಫೋನ್ ಅಲ್ಲ ಅವ್ರನ್ನ ಕೇಳೋಗೆ ಹೋಗು. ಎಲ್ಲ ಮುಗ್ದಿದೆಯಲ್ರಿ. ಏ ರಾಜಕೀಯ ಕಣೆ, ಸುಳ್ಳು ಪಳ್ಳಿ ಹೇಳಿ ಜನರನ್ನ ಕಾಯಿಸ್ಬೇಕು, ಆಗೊಂದ್ ಬೆಲೆ ಬರ್ತದೆ. ಯೋಗರಾಣಿ ನಂಗೆ ಬೇಕು ಅಷ್ಟೇ. ಎಲ್ರು ಸಾಂತವಾಗಿರ್ಬೇಕಪ್ಪ. ಏನ್ ಜಯಕ ಅಣ್ಣಯ್ಯ, ನಮ್ ಜಗ್ಗಿನ ಬಳ್ಕೊಂಡೋದ್ರ ಮಾಮ್ದಿರು? ಹ್ಮ್ ಕಣಪ್ಪ, ಆ ಸಾರ್ದೆ ಸಾರ ಮಾಡ್ತಾಳಲ್ಲ ಅವಳು ಕಸರೆ ಮಾಲ್ ಮಾಡ್ತಾಳೆ ಅಂತ ನನ್ ಮಗ ಅವಳು ಅವ್ರ ತಮ್ದನ್ನು ಬಡ್ದ್ಬಿಟ್ಟ. ಈಗ ಅವನ ಬಿಡಿ ಅಂತ ಟೇಸ್ ಅಂತ ಹೋದ್ರೆ ಪೊಲೀಸರು ನಂಗ ಹಾಕ ಜಡಿತಾರೆ. ಅಲ್ಲ ನೀನೆ ಹೆಂಗೆ ತಗ, ತಗೊಂಡೋಗಿ ಬಿಡಿಸ್ಕೊಂಬಾ. ದುಡ್ಡು ಬೇಡ ಬಿಡು, ನಾನೇ ಬಿಡಿಸ್ಕೊಬತ್ತೀನಿ. ಇದೇನಪ್ಪ ನಿಂಗೆ ಇಷ್ಟೊಳ್ಳೆ ಬುದ್ಧಿ ಬಂದ್ಬಿಡ್ತು? ವಿಷಯ ಇದೇ, ರಾಜ ಹುಲಿ ಅವರು ಎಂ ಎಲ್ ಎ ಎಲ್ಲ ಸ್ಥಾನ ನಿಂತ್ಕತಾವ್ರೆ, ಅವ್ರಿಗೆ ಜಗ್ಗಿ ಸಪೋರ್ಟ್ ಬೇಕು ಮಾಡು ಅಂತ ನೀನು ಅವ್ನಿಗೆ ಹೇಳ್ಬೇಕು. ಅಯ್ಯೋ ತಗೊಳಪ್ಪ, ಬೇಕಂದ್ರೆ ಇನ್ನೂ ಒಂದ್ 500 ಸೇರಿಸಿ ಕೊಟ್ಬಿಡ್ತೀನಿ ತಗೊಂಬಿಡು. ಆದ್ರೆ ನನ್ನ ಮಗನಿಗೆ ಇಂಥವನ್ನೆಲ್ಲ ಹೇಳು ಅಂತ ಮಾತ್ರ ನನಗೆ ಹೇಳ್ಬೇಡಪ್ಪ. ವೀರಭದ್ರ ಸ್ವಾಮಿ ಉತ್ಸವದ ಅಂಗವಾಗಿ ಏರ್ಪಡಿಸಿರುವ ರಂಗೋಲಿ ಸ್ಪರ್ಧೆಯ ಸ್ಪರ್ಧಿಗಳಿಗೆ ಇನ್ನು ಕೇವಲ 10 ನಿಮಿಷಗಳ ಕಾಲಾವಕಾಶ ಮಾತ್ರ ಉಳಿದಿರುತ್ತದೆ. ಈ ಸಲನು ಫಸ್ಟ್ ಪ್ರೈಸ್ ನಿನ್ಗೆ ಕಣೆ. ಹ್ಮ್ ಬರ್ಲೇಬೇಕು ಕೊಡಿಲಿ. ಆದ್ರೆ ನಿನಗ್ ಪ್ರೈಸ್ ಬರ್ದೇ ಇರೋ ಹಾಗೆ ರಾಜಕೀಯ ಮಾಡ್ತೀನಿ ಅಂದಿದನಲ್ಲ. ಯಾರೇ ಅದೇ ನೀನ್ ಹೀರೋ ಸುಂಟ್ರಗಾಳಿ ಆ ಜಗ್ಗಿ. ಏ ಹೋಗೆ ಸಿಗ್ತಾನೆ ಮನೆ ಬಿಟ್ರೆ ಅಡ್ಡ ಇಲ್ಲ ಸ್ಟೇಷನ್ ಹೋಗು ಪೊಲೀಸ್ ಸ್ಟೇಷನ್ಗೆ.
ಸುಂಕದ ಕಟ್ಟೆ ಹುಡುಗನ ಹಿಡಿದೊಳಗ ಹಿಂದ ಸರ್ ಸೈಕಲ್ ಶಾಪ್ ಚಂದ್ರ ಒಬ್ಬ ಸಿಕ್ಕಿಲ್ಲ ಸರ್ ಹಾಯ್ ಮಂಜುಳಾ ಏನು ಕಾಲೇಜ್ ಅಡ್ಮಿಷನ್ ಟೈಮ್ ನಲ್ಲಿ ನೋಡಿದ್ದು ಮತ್ತೆ ಮೀಟ್ ಆಗಿರ್ಲಿಲ್ಲ ಏನಿಲ್ಲಿ ಅದು ನಿಮ್ಮನೆ ನೋಡಕ್ ಬಂದಿದ್ದು ನನ್ನ ನೋಡಕ್ಕ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಲ್ಲ ನಿಮಗೆ ಸೀಟ್ ಕೊಡ್ಸೋದಕ್ಕೋಸ್ಕರ ಎಷ್ಟೊಂದು ಓಡಾಡಿದೀನಿ ಒಂದ್ ಥ್ಯಾಂಕ್ಸ್ ಮಾಡ್ವಾ ನಿಮ್ ತಂದೆನೇ ಬೆಟ್ರು ಅವಾಗ ಅವಾಗ ಫೋನ್ ಮಾಡ್ತಾ ಇರ್ತಾರ ಥ್ಯಾಂಕ್ಸ್ ಹೇಳೋಣ ಅಂತಾನೆ ಬಂದೆ ಥ್ಯಾಂಕ್ ಯು ವೆರಿ ಮಚ್ ಬರ್ತೀನಿ ಯಾಕೆ ಎದ್ಬಿಟ್ರೆ ಅದು ಇನ್ನೊಂದ್ಸಲ ಬರ್ತೀನಿ ಓಕೆ ಬೈ ಇಷ್ಟ ಬೇಗ ಹೊರಟ್ಬಿಡ್ರ ಅಲ್ಲ ಅಯ್ಯೋ ಹೋಗಿ ಹೋಗಿ ಇವ್ರ ಹತ್ರ ತಗೊಂಡಲ್ಲ ಅಣ್ಣ ಈ ಜಗ್ಗಿ ಅನ್ನ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ರ ಅವನಾಗ್ಲೇ ಜೈಲಿಗೆ ಕಳ್ಸಾಯ್ತು ಜೈಲ್ಗ ಯೋ ಬಾರೇ ಟೈಮ್ ಆಯ್ತು ಒಂದ್ ಎರಡ್ ನಿಮಿಷ ಅಪ್ಪಾಜಿ ನಡಿ ನಡಿ ನಿನ್ಗೆ ಯಾಕೆ ತೊಂದ್ರೆ ಅಪ್ಪಾಜಿ ಬಾ ಅಪ್ಪಾಜಿ ಸ್ವಲ್ಪ ಹೊರಗಡೆ ಹೊಟ್ಟು ಬರೋಣ ಯಾಗಲ್ಲ ಸುಮ್ಮನೆ ಇರಪ್ಪ ಬಾ ಅಪ್ಪಾಜಿನ ಮುಡುಗಿ ಬಂದಳು ಒಂದ್ ಎರಡು ನಿಮಿಷ ಬಾ ನಿನ್ನ ಆಮೇಲೆ ನೋಡ್ಕತೀನಿ ಬಾ ಬಾ ಸರಿ ಮಂಜ ಹೆಚ್ಚಾಗಿ ನೀನ್ ಏನಂದೆ ನಂಗ್ ಪ್ರೈಸ್ ಬರ್ದೇ ಇರೋ ತರ ರಾಜಕೀಯ ಮಾಡ್ತೀನಿ ಅಂದ್ಯಲ್ಲ ನಂಗ್ ಪ್ರೈಸ್ ಬರ್ಲಿ ಅಂತಾನೆ ದೇವ್ ನಿಂಗ್ ಜೈಲಿಗೆ ಹಾಕ್ಸಿರೋದು ಇಲ್ ನೋಡು ಫಸ್ಟ್ ಪ್ರೈಸ್ ನಂದು ಅಯ್ಯೋ ಈ ತಗಡು ತೋರ್ಸಕ್ ಇಲ್ಲಿವರೆಗೂ ಬರ್ಬೇಕಾಗಿತ್ತ ಅದೆಲ್ಲ ನಂಗ್ ಗೊತ್ತಿಲ್ಲ ನಿಂಗೆ ಪ್ರೈಸ್ ತೋರಿಸ್ಬೇಕು ಅನ್ಸ್ತು ನಿಂಗ್ ನೋಡ್ಬೇಕು ಅನ್ಸ್ತು ಅದಕ್ಕೆ ಬಂದೆ ನೋಡಿದಾಯ್ತಾನೆ ಮೊದ್ಲು ರೈಟ್ ಹೇಳು ಏನ್ ಯಾವತ್ತು ರಿಲೀಸ್ ಆಗದು ನೋಡೇ ಮಂಜು ಅಂದರಾಗೋರೆಲ್ಲ ಅಭಿಮನ್ಯು ತರ ಒಳಗಡೆ ಹೋಗೋದ್ ಬಹಳ ಈಸಿ ಹೊರಗಡೆ ಬರೋದ ಸ್ವಲ್ಪ ರೋದ್ನೆ ಹೆಂಗೆ ನಮ್ ಸ್ಟೈಲ್ ನಂಗ್ ಸಜ್ಜ ಆದಾಗ ಹೇಳ್ ಕಳಿಸ್ತೀನಿ ಕೊಟ್ ಕಳ್ಸು ಒಳಗಡೆ ಶನಿ ಮಹಾತ್ಮನ್ ಕತೆ ಓದಿಸ್ತೀನಿ ಈರಪ್ಪ ಒಂದ್ ಐದ್ ನಿಮಿಷ ನೋಡ್ಕೋತೀನಿ ಅಂತ ಹೇಳ್ದತಾನೆ ಏಯ್ ಹೋಗಿ ನೆಟ್ಟಿಗೆ ಮನೆಗೆ ಹೋಗಿ ಲೇ ಟಾಟಾ ಟಾಟಾ ನಾಳೆ ಎಂಟ್ರಿ ಆಗಿ ಊಟ ತಗೊಂಡ್ ಬರ್ತೀನಿ ಬಾ ಊಟ ತಗೋಬಾ ಬಿಚ್ಚಪ್ಪಜಿ ನನ್ ಕೆಲ್ಸ ಕಳ್ತೀಯ ನೀನು ಬಿಚ್ಚಪ್ಪಜಿ ಕೋರ್ಟ್ ಹತ್ರ ಹಾಕೊಳ್ಳು ಅಂತೆ ನನ್ ಬಗ್ಗೆ ನಿನ್ ಗೊತ್ತಿಲ್ವಾ ಗುರ್ಕ ಇವ್ರೇನ ನಿಮ್ ಬಾಸ್ ಅಲ್ಲಿ ಕಿಸಿತಿದ್ದವಳು ನಿಮ್ ಬಾಸ್ ಡವ್ವಾ ಓಯ್ ಪೊಲೀಸ್ ಅಪ್ಪ ಇದೇನ್ ಜೈಲ ಪಾರ್ಕ ಯಾಕಯ್ಯ ಮತ್ತೆ ಅವ್ಳಿಗೆ ಎಂಟ್ರಿ ಹಾಕಿಸ್ಲಿಲ್ಲ ಕೈದಿನ ಹೆಂಗಯ್ಯ ಬಿಟ್ಬಿಡಕ್ ಬಿಟ್ರಿ ನೀವು ಏನು ಮಾತಿತ್ತಂತೆ ಬಿಡು ಇದು ಕೊಟ್ಟ ಅಂದ್ರೆ ಎಲ್ಲಾ ಬಿಟ್ಬಿಡ್ತೀರಾ ಹೌದು ಏನ್ ಮಾತಾಡಿದ್ರು ಕೇಳಿಸ್ಕೊಂಡ ಇನ್ನೇನ್ ಮಾತಾಡಿರ್ತದ್ ಬಿಡ ಅವ್ಳಿಗೆ ಥ್ರಿಲ್ ಆಗಿದ್ದಿದ್ ನೋಡಿದ್ರೆ ಇರ್ಬೇಕು ಆ ವಿಷಯ ಡೌಗೆ ಬಿಟ್ಟೋಗೋಣ ಅಂತ ಬಂದಿರ್ತಾರ ಅಷ್ಟೇ ಗಲಾಟೆ ಜಾಸ್ತಿ ಆಗ್ತಿದೆ ಅವ್ರದ್ದಿದೆ ಬೇಡ ಸಾಯ್ಲಿ ಬಿದಾಡಿ ನನ್ ಮಗನೆ ನನ್ ಮುಂದೆ ನನ್ನ ಹುಡುಗಿ ಬಗ್ಗೆನೆ ಬಾಯಿಗೆ ಬಂದಂಗ ಮಾತಾಡ್ತೀಯಲ್ಲ ಇದ್ದೇ ಕೊನೆ ಇನ್ನೊಂದು ಸಲಿ ಯಾವ್ದೇ ಹೆಣ್ಮಕ್ಳ ಬಗ್ಗೆನು ಚೀಪಾಗಿ ಮಾತಾಡ್ಕೂಡ್ದು ನನ್ನ ಮಗನೆ ತಲೆ ತೆಗೆದು ಬಿಡ್ತೀನಿ ಯಾರ್ಗುರಿ ಇವರು
ಡೈಲಿ ಏರಿಯಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಹೆಸರ ಅದು ಹೆಸರು ರಾಜ ಅಂತ. ಕಲಾಸಿಪಾಳ್ಯದಲ್ಲಿ ಇಟ್ರುಬ ಮಿಷಿನ್ ಇಟ್ಕೊಂಡಿದ್ದ, ಹಂಗಾಗಿ ಮಿಷಿನ್ ರಾಜ ಆದ. ಜೊತೆಲಿ ಮೂಟ ಇದ್ದಂಗ ಅವನಲ್ಲ, ಅವನು ಕರಿ ಇಡ್ಲಿ. ಕರಿ ಇಡ್ಲಿ ಹಂಗಂದ್ರ ಕರಿ ಇಡ್ಲಿ. ಅವನ ಹೆಸರು ಅರ್ಥ ಇಲ್ಲ, ಅವನ ಹುಟ್ಟಗೂ ಅರ್ಥ ಇಲ್ಲ. ನಮ್ಮನ್ ಕಂಡ್ರೆ ಇಡೀ ಸ್ಟೇಟ್ ಜನನೇ ಹೆದರುತ್ತಲ್ಲೋ. ರಾಮ ತೇರಿ ಗಂಗಾ ಮೇಲಿ. ಎಲ್ಲಿ ಪಹಾಡ್ಗ ಹೋಗ್ಬಿಟ್ಟಿದ್ದ? ಊರಲ್ಲಿ ಹಬ್ಬ ಇತ್ತು. ಮಂದಾಕಿನಿ, ಸಾಯಂಕಾಲ ಫ್ರೀ ಆಗಿದೀವಿ, ಆಫೀಸ್ಗೆ ಬಂದು. ಸರಿ ಬರ್ತೀನಿ. ಹಾ ಬಂದ್ಬಿಡು ಬಂದ್ಬಿಡು. ನಿನ್ನ ಗಂಡನ ಡ್ರಾಪ್ ಕೊಡಕ್ಕೆ. ಅವರಿಬ್ರು ಇಲ್ಲೇನ್ ಮಾಡ್ತಾರೆ? ಇಲ್ಲಿ ಫೈನಾನ್ಸ್ ಬಿಡ್ತಾ ಇದಾರೆ. ಹಂಗಾರ ನಮ್ಗೂ ಸಾಲ ಕೊಡ್ತಾರಾ? ಅವ್ರ ಹತ್ರ ಸಾಲ ತಗೋಬೇಕು ಅಂದ್ರೆ ಸುಮಾರು ರೂಲ್ಸ್ಗಳಿದೆ. ಮೊದಲು ಮದುವೆ ಆಗಿರ್ಬೇಕು, ಹೆಂಡತಿ ಚೆನ್ನಾಗಿರ್ಬೇಕು, ಸಾಲ ತೀರ್ಸಕ್ ಆಗ್ಬಾರ್ದು, ಸಾಲಕ್ಕೋಸ್ಕರ ಹೆಂಡತಿನೇ ತ್ಯಾಗ ಮಾಡಕ್ಕೂ ರೆಡಿ ಆಗಿರ್ಬೇಕು. ಸಾಲ ಕೊಡಕ್ ಆಗ್ದಿದ್ಮೇಲೆ ಇವಮ್ಮ ಏನ್ ಹೇಳ್ದ? ನಾನೇನ್ ಕೇಳಿಸ್ಲಿಲ್ಲಪ್ಪ. ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ನೀನ್ ಇವನ್ಗೆ ಏನಾಗ್ಬೇಕು? ಹೆಂಡತಿ. ಏ, ನಿನ್ ಸಾಲ ಎಷ್ಟು ತಗೊಂಡಿದ್ಯಾ? ಒಂದ್ ಸಾವಿರ. ಎಲ್ಲ ಮನೆ ಮಾಡ್ಬಿಡ. ಎಲ್ಲ ಮಾಫಿ ಹೋಗೋ. ಆ ಮಾಫಿ ಹೋಗ. ಎಲ್ಲಿ ಕೆಲಸ ಮಾಡೋದು? SLV ಗಾರ್ಮೆಂಟ್ಸ್. SLV ಗಾರ್ಮೆಂಟ್ಸ್. ಓಕೆ. ಸುಂಟರ ಗಾಳಿ, ಸುಂಟರ ಗಾಳಿ. ಹೌ ಹೌ. ಕಂದ ಬಾಸ್, ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟ್ ಆಗಿ ನೋಡ್ಕೊಳಪ್ಪ. ಬರ್ಲಾ? ನನ್ನ ಕರ್ಕೊಂಡು ಹೋಗಿದ್ರೆ ಸತ್ತೋಗ್ಬಿಡ್ತಾ ಇದ್ದ ನೀನು. ಬನ್ನಿ ಬನ್ನಿ ಒಳಗೆ. ಅಯ್ಯೋ, ಬಾಗಿಲು ಬೇರೆ ಹಾಕ್ಬಿಟ. ಏನ್ ಗುರು, ಮನೆಗೆ ನುಗ್ಬಿಟ ಕಲೆಕ್ಷನ್ಗ? ಇಲ್ಲ, ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ. ವಸೂಲಿ ವಸೂಲಿ. ಅವ್ರು ಇಲ್ವಲ್ಲ? ಅವನಿಲ್ದೆ ಹೋದ್ರೆ ನನಗೇನು? ಫೈನಾನ್ಸ್ ಕೊಟ್ಟಿಲ್ವಾ? ಕೊಡ್ದೆ ಹೋದ್ರೆ ತಾಳಿ ಇರಲ್ಲ. ಹುಷಾರು. ಬಂದೈಚೆ. ಚಂದ್ರ ಮಂಚಕ್ಕೆ ಬಾ ಚಕೋರಿ, ಚಂದ್ರ ಮಂಚಕ್ಕೆ ಬಾ. ಲೇ, ಸುಖ ಪಡಕ್ಕು ಎಷ್ಟು ಕಷ್ಟ ಬೀಳ್ಬೇಕು. ಏನ್ ಗುರು, ಒಬ್ನೇ ಎಂಜಾಯ್ ಮಾಡಿದ್ದಲ್ದೇನೆ ನನ್ನ ಹೊಟ್ಟೆ ಬೇರೆ ಉರಿಸ್ತಾ ಇದೀಯಾ? ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡು. ನಾನೊಬ್ನೇ ಅಲ್ಲ ಕಣಲು, ಇಬ್ಬಿಬ್ರು. ಜಗ್ಗೆ, ನನಗೊಂದು ಒಳ್ಳೆ ಕೆಲಸ ಕೊಡ್ತೀನಿ. ನಮ್ಮ ಅಪ್ರಾಣೆ ಮಾಡೋದಿಲ್ಲ ಮಾಮ್. ಯಾಕ್ರೋ? ಏನು ಮಾಡಿದೆ? ದಿಲ್ದಾರಾಗಿಲ್ವಾ ಈಗ? ಜಗ್ಗೆ ಜಗ್ಗೆ, ನಿನಗ್ ಗೊತ್ತಾಗಲ್ಲಮ್ಮ, ಗೊತ್ತಾಗಲ್ಲ. ಫೀಲ್ಡ್ ಅಲ್ಲಿ ಇರ್ಬೇಕಾರೀ ರಾಜ ಹುಲಿ ನಿನ್ನಂಗೆ ಹೇಳ್ತಾ ಇದ್ನಮ್ಮ. ಯಾವ ರಾಜ ಹುಲಿ? ಯಾವಾಗ ಫೀಲ್ಡ್ ಮಾಡಿದ್ಯಾ ನೀನು? ಯಾವ್ದು ಹಳೆ ಪಂಟ್ರಗಳ ಜೊತೆ ಓಡಾಡ್ಕೊಂಡು ಇದ್ದ ತಕ್ಷಣ ಡಾನ್ ಲೆವೆಲ್ ಅಲ್ಲಿ ಪೋಸ್ಟ್ ಕೊಡ್ತಾ ಇದ್ಯಾ? ತಲೆ ಮೇಲೆ ಹೊಡಿತೀನಿ. ಗ್ರೋ, ನೀನ್ ನೋಡಿದ್ಯಾಲಮ್ಮ ನಮ್ಮನೇಲಿ ಫೋಟೋಗಳನ್ನ, ಬಿಲ್ಡಪ್ಗಳನ್ನ. ಯಾವ ಫೋಟೋ? ಡಾನ್ಗಳು ಸ್ಪೀಟ್ ಆಡ್ಬೇಕಾರೆ, ಊಟ ಮಾಡ್ಬೇಕಾರೆ ಎಣ್ಣೆ ಗ್ಲಾಸು, ಟೀ ಗ್ಲಾಸು, ಬೀಡಿ, ಸಿಗರೇಟ್, ಪಾನ್ ಪರ ತಂದ್ಕೊಡ್ತಾ ಇದ್ದೆ ನೀನು. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದ ತಕ್ಷಣ ಏನ್ ದೊಡ್ಡ ಡಾನ ನೀನು? ಮಗ, ಹುಡುಗಿನ ಹುಡುಕ್ತಾರ ಉದ್ದೇಶ ಏನು? ಅರ್ಥ ಮಾಡ್ಕೊಳ್ಳೋ ಶಿಷ್ಯ ಲವ್ ಗೊತ್ತಾಗಲ್ವೇನಾ? ಲವ್ ಬೇಡ ಮಗ್ನೇ, ನೀನ್ ಅವಳ ಒಬ್ಬಳನ್ನ ಲವ್ ಮಾಡಿದ್ರೆ ಅವಳು ನೆರೆಹೊರೆಯವ್ರನ್ನೆಲ್ಲ ಲವ್ ಮಾಡ್ತಾಳೆ. ನಿಮ್ ಮನೆ ಮುಂದೆ ಜನ ಜುಂಗ್ಲಿ ಸರ್ ನಂಗೆ ಇಷ್ಟ ಇಲ್ಲ ಮಗ. ಕಿಂಡಲ್ ಮಾಡ್ಬೇಡ ನೋಡು. ಗೂರ್ಖ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದ್ ಹುಡುಗಿನ ಲವ್ ಮಾಡ್ತಾವನೆ. ಅವಳು ಓಲ್ಡ್ ಸ್ಟೋರಿ ನಮ್ಗೆ ಬೇಕಾಗಿಲ್ಲ ಗುರು, ಮುಂದೆ ಚೆನ್ನಾಗಿದ್ರೆ ಸಾಕು. ಲೈಫ್ ಕೊಡ್ತೀನಿ ಕಣ. ಹಂಗಂತ್ಯಾ? ಇವತ್ತೆ ಮಾತುಕತೆ ಮಾಡಿ ಮುಗಿಸ್ಬಿಡೋಣ. ಸುಜಾತಾ, ಮನೆಗೆ ಫೋನ್ ಮಾಡಿದ್ದ? ಮಾಂಟಿ ಮಗಳು ಮಾತಾಡ್ಬೇಕು, ಸುಮ್ನೆ ಇರ್ರಿ. ಕರ್ಕೊಂಡು ಬನ್ನಿ ಮಾಂಟಿನ. ಮಗಳ ಬಾಳಿಗೆ ಹಿಂಗ ಬೆಂಕಿ ಫೋನ್ ನಂಬರ್ ಕೊಡ್ರಿ, ಸ್ವಲ್ಪ ಮಾತಾಡ್ಬೇಕಾಯ್ತು. ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಓಪನ್ ಮಾಡ್ಬೇಡಿ ಇದನ್ನ. ನಿಮ್ ಜೊತೆ ಹೈಟ್ ಆಗಿದ್ದಾರೆ, ಅವ್ರಿಗೆ ಕೊಡಿ. ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಈ ತರ ಎಲ್ಲ ಮಾಮ ಕೆಲಸ ಮಾಡಿದ್ರೆ ಮಂಜಕ್ಕ ಬೈತಾಳ ಅಷ್ಟೇ. ದಯವಿಟ್ಟು ಪ್ಲೀಸ್ ನಿಮ್ ಕೈ ಮುಗಿತೀನಿ, ಅವ್ರು ಕೊಟ್ಬಿಡಿ ಪ್ಲೀಸ್. ಸಿಕ್ಲಿಲ್ವಲ್ಲ ಮಚ್ಚ ನಿನಗೆ. ಏಯ್, ಅದಕ್ಕೆಲ್ಲ ಮಚ್ಚೆ ಇರ್ಬೇಕು. ಬಂದ್ರೆ ಲೇ, ಓರಿಗಳಿಗೆಲ್ಲ ಬಿಡುಗಡೆ ಸಿಕ್ಬಿಡಿದಿ. ಯಾರ ಗೋರಿ ಅಂತ ಇದ್ಯಾ ಗುರೋ? ನಿನ್ನ ನೈಟು ಪರ್ಸನಾಲಿಟಿ ನೋಡಿ ಯಾಮಾರ್ಬಿಟ್ಟಿದ್ದಾಳೆ. ನೀ ಯಾಮಾರ್ಬೇಡ. ಯಾರು ಮಂಜಕ್ಕನ್ ಮನ್ಸಲ್ಲಿ ಇಟ್ಕೊಂಡು ಇಟ್ಕೋದ್ಬಿಡಿ ಅಣ್ಣ. ಯಶೋಧಮ್ಮ ಅನ್ನೋ ರಾಕ್ಷಸಿ ಒಂದ್ ತಿಂಗಳಿಂದ ನನ್ನ ಕೂಡ ಹಾಕಿ ಸೂಳೆಗಾರಿಕೆ ಮಾಡುವಂತ ನನಗೆ ಹಿಂಸೆ ಕೊಡ್ತಿದ್ದಾಳೆ. ನನ್ಗೆ ಆ ಕೆಲಸ ಇಷ್ಟ ಇಲ್ಲ. ಒಂದ್ ಹುಡುಗಿ ಬಗ್ಗೆ ಕೆಡ್ದಾಗ ಮಾತಾಡಿದ್ದಕ್ಕೆ ಆ ಬಾನನ್ನ ಆ ಥರ ಹೊಡಿದ್ರಿ. ಅಂಥದ್ರಲ್ಲಿ ನನ್ನ ಕಷ್ಟ ಎಲ್ಲ ಗೊತ್ತಾದ್ಮೇಲೆ ನನಗೆ ಕಾಪಾಡೇ ಕಾಪಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಈ ಲೆಟರ್ ಬರ್ತಿದ್ದೀನಿ. ತಂಗಿ ಅಂತ ತಿಳ್ಕೊಳ್ಳಿ ಅಣ್ಣ, ಪ್ಲೀಸ್ ನನಗೆ ಮುಗಿಸಿ. ಯೋ, ಯಶೋಧಮ್ಮನ ಮನೇಲೆ ಹೇಳಪ್ಪ. ರಾಮಶಾಸ್ತ್ರಿಗಳು ಮಿಲಿಟರಿ ಹೋಟ್ಲ್ ಅಡ್ರೆಸ್ ಕೇಳ್ತಾ ಇದೀರ? ಹೇಳಯ್ಯ. ಯೋ ಲಾಯರಪ್ಪ, ಇನ್ಸ್ಪೆಕ್ಟರ್ ಏನ್ ಅವಾರ್ಡ ಕೊಟ್ರು? ಈ ಮನೆಗೆ ಬಂದು ಎಂಜಿಲ್ ತಿಂತಾನೆ, ಈ ಮನೇನೆ ರೇಡ್ ಮಾಡ್ತಾನೆ. ಸ್ವಲ್ಪ ನಾಚಿಕೆ ಮನೆ ಬರೀದಿ ಬೇಡ. ಯಶೋಧಮ್ಮ ನಾನೇ ಬಾಪ. ನೀನೇನಾ ಅನು ಅನ್ನ ಹುಡುಗಿನ ನೀನೇನಾ ಕಿಡ್ನಾಪ್ ಮಾಡಿ ತಂದಿಟ್ಕೊಂಡಿರೋದು? ಕಿಡ್ನಾಪ್ ಮಾಡಿಲ್ಲ, ಪರ್ಚೇಸ್ ಮಾಡಿರೋದು. ಆ ಹುಡುಗಿನ ನನ್ನ ಜೊತೆ ಕಳಿಸ್ಕೊಡು.
ಅಯ್ಯೋ ಅದಿನ್ನು ಪಳಗಿಲ್ಲ ಹೊಸಾದು. ಹಾಯ್, ನಾನೇ ನಿನ್ನ ಅಡ್ಡದಲ್ಲಿ ಸಗ್ನಿ ತಿನ್ನಕ್ ಬಂದಿಲ್ಲ, ಮರ್ಯಾದಿಂದ ನನ್ನ ಜೊತೆ ಕಳಿಸ್ಕೊಡು, ಇಲ್ಲ ಮೊಕ್ಕಾಮುತ್ತಿ ಕುದಾಕ್ಬಿಡ್ತೀನಿ. ಈ ತರ ಮಕಾಮುತ್ತಿಕ್ಕೋರ್ನ ಆಸೈಡ್ ಹಾಕೋರ್ನ ಬೇಕಾದಷ್ಟು ಜನ ನೋಡಿದೀನಿ, ಹುಡುಗಾಸ್ಬೇಕಾದ್ರೆ ಕೇಳು, ಬಿಸಾಕ್ತೀನಿ ತಗೊಂಡೋಗು. ಲೇ ಮಚ್ಚ, ಇವಳು ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ, ಇವಳನ್ನ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ನಡ್ರಿ, ನಾವು ಹುಡ್ಕೊಳ್ಳೋಣ. ಕಂಡೋರ್ ಹೆಣ್ಮಕ್ಳು ಮೈ ಮಾರ್ಕೊಂಡು ಮಜಾ ತಗೊಳ್ಳೋದಲ್ಲ, ಅವ್ರ ಅನ್ಭವಿಸೋನೆ ನೀನ್ ಅನ್ಭವಿಸ್ಬೇಕು. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ, ಬ್ರಹ್ಮನ್ ಮಿಸ್ಟೇಕು, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ ನೋಡಿದ್ರು ಹೆಂಗ್ ಹಿಂಸೆ ಕೊಡಿದಾರೆ ಇವಳಿಗೆ. ಅಣ್ಣ, ನನಗೆ ನಿಜವಾಗ್ಲೂ ಕೆಲಸ ಇಷ್ಟ ಇಲ್ಲ ಅಣ್ಣ. ಆ ಭೋಜಾನಂದ ಇಬ್ರು ನನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ಆ ಅವಳನ್ನ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ, ಅದು ಡ್ಯಾವನ್ ಕೊಡ್ತಾನೆ. ಮರ್ಯಾದೆಗೆ ಅವಳನ್ನ ಇಲ್ಲಿ ಬಿಟ್ಬಿಟ್ಟು ಹೋಗೋ, ಇಲ್ಲ ಅಂದ್ರೆ ಅವಳಿ ಕೃಷ್ಣಗೆ ಫೋನ್ ಮಾಡ್ಬೇಕು. ಏನ್ ಅವಳಿ ಕೃಷ್ಣ ಅವಳಿ ಕೃಷ್ಣ ಅಂತ ಎಗರಾಡ್ತಾ ಇದ್ಯಾ? ಏನ್ ಲಕ್ಷ ಇನ್ಮೇಲೆ ನೀನು ದಂಧೆನೆ ಮಾಡಂಗಿಲ್ಲ. ಅವಳಿ ಕೃಷ್ಣನ್ಗೋಗಿ ಹೇಳು ಜಗ್ಗಿ ಬಂದಿದ್ದ ಅಂತ. ಅಣ್ಣಮ್ಮ ಲೇಔಟ್ ಶನ್ಮಾತ್ಮನ್ ದೇವಸ್ಥಾನದ ಹತ್ರ ಬಂದು ಜಗ್ಗಿ ಯಾರು ಅಂತ ಕೇಳಿ ಸಣ್ಣ ಮಗು ಕರ್ಕೊಂಬಂದು ಬಿಟ್ಬಿಟ್ಟು ಹೋಗುತ್ತೆ. ಕರ್ಕೊಂಬಂದು ಏನ್ ಕಿತ್ಕೋದೆ ಕಿತ್ಕೊಳ, ಕರ್ಕೊಂಡಿ ಅವಳ ಗುರ್ರಾಯಿಸಿದ್ರೆ. ನೋಡಕ ಅಲ್ಲಿ ಉದ್ದಕ್ಕಿದ್ದನಲ್ಲ ಆ ನನ್ ಮಗನೇ ರಂಪ ಮಾಡಿದ್ದು. ಏನ್ರಯ್ಯ ಕರ್ಮ, ಈ ಯಂಗಸ್ಟ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗ್ ಬತ್ತಾರಲ್ಲಯ್ಯ. ಮಂತ್ಲಿ 10,000 ಕೊಡ್ಬೇಕಂತೆ, ಅವ್ನ್ ಕೇಳಿದಾಗ ಹುಡುಗಿರ್ನ ಕಳ್ಸ್ಕೊಡ್ಬೇಕಂತೆ. ಇಲ್ಲಪ್ಪ, ಹೆಣ್ಮಕ್ಳಿಗೆ ಟೈಪ್ ರೈಟಿಂಗು ಟೈಲರಿಂಗ್ ಕಲಿಸ್ತಾ ಇದೀವಿ ಅಂತ ಹೇಳಿದಕ್ಕೆ ನಮ್ಗೆಲ್ಲ ಹೊಡೆದು ಆ ಹುಡುಗಿನ ಎಳ್ಕೊಂಡು ಹೋಗ್ಬಿಟ್ಟ. ಏಯ್ ಆ ಹುಡುಗಿ ಎಲ್ಲಿ? ಅದನ್ ಕೇಳಕ್ ನೀನ್ ಯಾರು? ಒಳ್ಳೆ ಮಾತಲ್ಲಿ ಅವಳನ್ನ ಕಳಿಸ್ಬಿಡು. ಅದನ್ನ ಹೇಳಕ್ ನೀನ್ ಯಾರು? ಮಾತಲ್ಲಿ ಮರ್ಯಾದೆ ಇರ್ಲಿ, ಹೆಣ್ಣು ಅಂತ ಸದ್ರ ತಗೋಬೇಡ. ಹೆಣ್ಣು ಅಂದ್ರೆ ತಾಯಿ, ಹೆಣ್ಣು ಅಂದ್ರೆ ದೇವತೆ ಅಂತವ್ರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ, ಪೂಜೆನೂ ಮಾಡ್ತೀನಿ, ಕೈಯೂ ಮುಗಿತೀನಿ. ಹಾಗಂತ ಮುತ್ತೈದೆ ತರ ಮೇಕಪ್ ಹಾಕೊಂಡು ಪೋಸ್ ಕೊಡೋರ್ಗೆಲ್ಲ ಮರ್ಯಾದೆ ಕೊಡೋದಿಕ್ಕೆ ನನಗೇನ್ ದರ್ದ? ವಾಗಮ್ಮ ಕೆಲ್ಸ ನೋಡು. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ನಾನ್ ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯ, ಏನ್ ಮಾಡ್ಕೋತೀಯ? ಆ ಹುಡುಗಿಗ್ ನನ್ನ ಹತ್ರನೇ ಇದ್ದಾಳೆ, ಏನೀಗ ನಾನು ಅವಳನ್ ಕಳ್ಸಲ್ಲ, ಏನ್ ಮಾಡ್ಕೋತೀಯ? ಎಂತೆಂತ ನನ್ನ ಮಕ್ಕಳಿಗೆ ಎದ್ರಲಿಲ್ಲ, ಇನ್ ನಿಮ್ಮಂತ ಗರ್ವಾಲಿಗಳಿಗೆ ಎದ್ರಲಿಲ್ಲ. ಏ ಯಶೋದೆ, ನನ್ನ ತಲೆ ಕೇಳೋದ್ರೊಳಗೆ ಎಲ್ರು ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ, ಇಲ್ಲ ಮರು ಕಟ್ಟಾಕ್ಸ್ಬಿಟ್ಟು ಧರ್ಮ ದಡ್ಗಳು ಓಡಿಸ್ತೀನಿ. ಬಂದ್ಬಿಟ್ರೆ ಏನ ಇಲ್ಲಿ? ಯಶೋದಮ್ಮ ಪೊಲೀಸ್ ಸ್ಟೇಷನ್ ಹೋಗೋಣ. ಅಯ್ಯೋ, ಪೊಲೀಸ್ ಗಿಲೀಸ್ ಏನು ಬೇಡಿ, ಕೆಲಸ ಆಗೋದಾದ್ರೆ ಇಲ್ಲೇ ಆಗ್ಲಿ, ಇಲ್ಲಾಂದ್ರೆ ಆ ಹುಡುಗಿ ಹಣೆ ಬರ ಇಷ್ಟೇ ಅಂತ ಬಿಟ್ಟಾಕ್ಬಿಡೋಣ. ಏನ್ ಮಾತಾಡ್ತಾ ಇದೀಯ, ಆ ಪೊರ್ಕಿ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದಾನೆ ನೋಡ್ದಿಯಾ? ಸ್ಲಮ್ ಜನ ಇನ್ ಹೆಂಗ್ ಮಾತಾಡ್ತಾರೆ? ಬನ್ನಿ ಅಕ್ಕ ಬನ್ನಿ. ಮಾಮ ಏನು ಸ್ಕೀಮ್ ಹಾಕಂತವ್ರೆ? ನೀವು ಬನ್ನಿ. ಏ ಮೂಸಾ, ಗುರ್ಕ ಅಲ್ಲ ಹುಡುಗಿನ ಬಿಟ್ಟು ಬರಕ್ ಹೋದ್ನಲ್ಲ ಗುರು. ಲೋ ಇಡ್ಲಿ ಬಾಸ್. ಬಡ್ಡಿ ಕಟ್ಟಕ್ ಆಗದೆ ಇರೋ ಬಡ್ಡಿ ಮಕ್ಕಳೆಲ್ಲ ಇಲ್ಲಿ ಚಡ್ಡಿ ಮಾರ್ಕೊಂಡು ಕುಡಿತಾ ಇರ್ತಾರೆ, ಹೋಗಿ ಎಲ್ರನ್ನ ತಕೊಂಡ್ಬೋಗ. ಚಡ್ಡಿ ಮಾರ್ಕೊಂಡ್ ಮೇಲೆ ನಮ್ಗೇನ್ ಸಿಗ್ತದೆ? ಜಾಸ್ತಿ ಆಯ್ತು ನಿಂದು. ಫೈನಾನ್ಸ್ ಮಾಡ್ತಾ ಇರೋದು ಯಾರು? ನೀನು. ನಿಂದೇನು ಕೆಲಸ? ನೀನು ಹೇಳಿದ್ ಮಾಡೋದು. ಮುಚ್ಕೊಂಡು ಹೋಗಲು ಹೋಗೋ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಣ್ಣ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರು ಮಗನ ಹೇಳಿದ ಕೆಲಸ ಮಾಡು, ನನಗೆ ಹೇಳಕ್ ಬರ್ತಾನೆ ಕರ್ಯ. ಏನಿಲ್ಲ, ಇವನ್ ಯಾರೋ ಹಳೆ ಡಾಕು ಇದ್ದಂಗೆ. ಕೈ ಹಾಕೋ. ಬೇಡ. ಪರವಾಗಿಲ್ಲ ಹಾಕೋ. ನಕ್ರ ಮಾಡ್ಬೇಡ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಬಿಟ್ಟೆ ಖರಾಬು. ನಕ್ರ ಏನಣ್ಣ ಮಾಡಿದ್ರೆ ಬೇಡ. ತಗೋ ತಿನ್ನು. ಏನ್ ಪಿಯೋಟ್ ಸ್ವಾಮಿ, ಎಲ್ಲ ಫುಲ್ ಪಿಟ್ಟಾಗಿ ಅಡ್ಡಡ್ಡ ಮಲಗ್ಬಿಟ್ಟವ್ರ ಅವ್ರ ಎತ್ತದ ಕ್ರೈನೆ ಬರ್ಬೇಕು. ಸರಿ ಸರಿ, ಬೇಗ ಬಾ. ಏರಿಯಾ ಸವಾಸನೆ ಬೇಡ. ಕಬಾಬ್ ಕಾಸೆ ನಿಮ್ಮ ಅಪ್ಪ ಕೊಡ್ತಾನ?
ಏನದು? ಏನಿಲ್ಲಣ್ಣ, ಈ ನನ್ನ ಮಕ್ಕಳು ನೋಡಿದ್ರೆ ಕೊಡೋ ನಾಲ್ಕೇ ಪೀಸು, ಮೂರು ಪೀಸ್ ಇವನೇ ತಿಂದವನೇ, ಈಗ ನೋಡಿದ್ರೆ ಕಳ್ಸ್ಕೊತವನೆ. ಅಲ್ಲ ಗುರು, ಹೋಗಿ ಹೋಗಿ ಕಬಾಬ್ ನ ಈ ನನ್ ಮಗನ ಹತ್ರ ನಾ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ನಕರ ಮಾಡ್ಬೇಡ, ತಿನ್ನು ಅಂತ ಇವನು ಹೇಳ್ದ ಕಣ. ಅಷ್ಟಕ್ಕೆ ಮೀಟ್ರಪ್ಪ, ಕರೀತಿ ನನ್ ಮಗನೇ, ಇಲ್ಲಿ ಯಾರ ತರ ನಕರ ಮಾಡಕ್ ಹೋಗ್ಬೇಡ, ಕರಾಬ್ ನನ್ ಮಕ್ಳು ಅಂತ ನಿಂತ ಹೇಳಿದ್ದು. ಕರ್ಮ ತಗೊಳ ಹೋಗ. ಏಯ್ ಹೋಗ 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 ಗುರು, ಸ್ವಲ್ಪ ನಾಚಿಕೆ ಮಾನ ಮರ್ಯಾದ್ರಿ ಏನಾದ್ರೂ ನಿಂಗಿದ್ಯಾ? ಯಾಕೆ ಆ ಬಟ್ಟಿ ವಿಕ್ರಮನ್ ರೌಡಿ ಅನ್ಕೊಂಡು ಅವನ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕಬಾಬ್ ತಿಂದಿದ್ಯಲ್ಲ, ಇದು ಸರಿನಾ ನಿಂಗೆ? ಬಟ್ಟಿ ವಿಕ್ರಮನ ಅಂದ್ರೆ ನೋಡಲ್ಲಿ ಕುಲದಲ್ಲಿ ಮತದಲ್ಲಿ ಮೇಲೆ ಫುಲ್ ಶೆಟ್ ಮಾಡ್ಬಿಡಿ ಗುರು, ನೀನ್ ಬೀಳಿಸ್ಕೊಳ್ಳೋದು ಮಾತ್ರ ಬಾಕಿ. ಐ ಲವ್ ಯು ಅಂತ ಹೆಂಗ್ ಹೇಳದ್ ಗುರು? ಲೈ ನಾನೇನ್ ಲವ್ ಟ್ರೈನಿಂಗ್ ಕೊಡ ಕಾಶಿನ ತನ್ಕೊಂಡಿದ್ದೇನೆ ಲೈ, ಹೆಗರ್ಕಳ ನಾನು ಹಂಗೆ ಹೇಳ್ತಾ ಇಲ್ಲ ಗುರು. ನಮ್ಮ ಹುಡುಗರಲ್ಲೆಲ್ಲ ಲಾಂಗ್ ಲವ್ ಮೇಂಟೈನ್ ಮಾಡ್ತಾ ಇರೋ ನೀನೊಬ್ನೇ ಗುರು, ನಮ್ಮ ಮಂಜಕ್ಕನ ಹೆಂಗ್ ಬೀಳಿಸ್ಕೊಂಡೆ ಅಂತ ಹೇಳ್ ಗುರು. ನೋಡ ಗುರ್ಕ, ಅದು ಬೀಳಿಸ್ಕೊಂಡಿದ್ದಲ್ಲ ಕಣೋ, ನಂದು ಅವಳ್ದು ಜನುಮ ಜನುಮದ ಅನುಬಂಧ ಕಣ. ಲಾಂಗ್ ನೋಡು, ನಮ್ ತರ ಲವ್ ಮಾಡೋದಕ್ಕೆ ಇಡೀ ದುನಿಯಾಲೇ ಯಾರ ಕೈಯಿಂದ ಆಗಲ್ಲ ಕಣ. ಇದೆಲ್ಲ ಮಾಡೋದಕ್ಕೆ ಗುರ್ಕ ನಸೀಬ್ ಬೇಕು ಕಣ, ನಸೀಬು ಮಜಗೆ ನಸೀಬ್ ನಮ್ ತಾಯಿಗೋಬೇಕು. ಎಣ್ಣೆ ಸಾಕಾಯ್ತದೆ ಇನ್ಸೊಪ್ ತರ್ಸ. ಇದೇನು ಪೀಸ್ಗಳು ಉರ್ಬೇಡ. ಅಯ್ಯೋ ಗೋಲ್ಡನ್ ಮಾಮ್, ಏ ಆಲ್ ಮೈ ಬ್ಯಾಟ್ಸ್ಮನ್, ಎಲ್ಲ ಬರೀ ಕುಡ್ದು ಕುಡ್ದು ಲಿವರ್ ಡ್ಯಾಮೇಜ್ ಮಾಡ್ಕೋಬೇಡ್ರಿ, ಹಂಗೆ ಚೆನ್ನಾಗಿ ಊಟನು ಮಾಡಿ. ಇಲ್ಲಿ ನೋಡ್ರ ನಮ್ ರಾಜ ಹುಲಿನ ಕಣ್ ಪೂರ್ತಿ ಪೋಟ್ಕತಾನೆ, ಆಮೇಲೆ ದನ ತಿನ್ನಂಗ್ ತಿಂತಾನೆ, ತಿಂದು ತಿಂದು ಮಿನೆ ಆನೆ ಸೈಜ್ ಮೇಂಟೈನ್ ಮಾಡ್ತಾವನೆ. ಈ ಸಲ ಮೈಸೂರು ದಸರಾ ಅಂಬಾರಿ ಇವ್ರನ್ ಕೇಳಿದ್ರಪ್ಪ, ನಾನೇ ಕೊಡಲ್ಲ ಅಂತ ಹೇಳ್ಬಿಟ್ಟೆ. ಸ್ವಾಮಿ ಆಗೋ ಕೆಲ್ಸ ಮಾತಾಡ್ರಿ. ನೀನು ಇನ್ ಮುಂದೆ ಕಿಂಡಲ್ ಮಾಡಂಗಿಲ್ಲ. ಯಾಕೆ? ಟಿಕೆಟ್ ಸಿಗ್ತಾ ಇದೆ. ಮೂರ್ ಜನ ಹೆಣ್ಮಕ್ಳ ನನ್ ತಲೆ ಕಟ್ಬಿಟ್ಟು ಟಾಟಾ ಹೇಳ್ಬಿಟ್ ಫೋಟೋ ಸರ್ಕೊಂಡ್ಬಿಟ್ರೆ ನಾನ್ ಹೆಂಗ್ ಮೇಂಟೈನ್ ಮಾಡ್ಲೇ? ಗುರು ಹಂಗಲ್ಲಮ್ಮ, ಗುರು ಎಮ್ ಎಲ್ ಎ ಸಿಟ್ಕಮ್ಮ. ಉಂಗ್ರು ನಿಮ್ ತಾರಣೆ ಗುರು, ನಮ್ ತಾಯಸ ತಗೋ ನಮ್ ಅಪ್ಪನ ಮೇಲೆ ಆಣೆ ಗುರು. ಗುರು ನೋಡಮ್ಮ, ಪ್ರಜಾಶಕ್ತಿ ಪಕ್ಷ ಕುರ್ಸಿ ಗುರ್ತು, ನಾ ಏನಾರ ಗೆದ್ರೆ ಸಮ್ಮಿಶ್ರ ಸರ್ಕಾರ ದಬಾರ ಬಿದ್ದೈತದೆ, ನಮ್ ಗೌರ್ಮೆಂಟ್ ಪಾರಂಗ್ ಬರ್ತದೆ. ನಿಮ್ಮೆಲ್ಲರೂ ಬದುಕು ಬಂಗಾರ ಆಯ್ತದಮ್ಮ, ಎಲ್ಲರಿಗೂ ನೋಡ್ಬೇಕು ಸಿನಿಮಾ. ರಾಮ್ ರಾಜ್ಯ ಬಂದ್ರೆ ರಾಗಿ ಬೀಸ ತಪ್ತದ, ನಿಮ್ ರಾಜ್ಯ ಬಂದ್ರೆ ನನ್ ಪ್ಯಾರ್ ಸಕ್ಸಸ್ ಆಗ್ತದ. ಈ ನನ್ ಮಗ ಒಬ್ಳು ಅನ್ಬಿಟ್ಟು ಮತ್ತೆ ಶೀಘ್ರ ಯು ಕಮ್ ಟು ದಿ ಪಾಯಿಂಟ್ ಮ್ಯಾನ್. ನಮ್ ಸ್ವಾಮಿಗಳು ಎಲೆಕ್ಷನ್ ನಿಂತ್ರೆ ನೀವೆಲ್ಲ ಸಪೋರ್ಟ್ ಮಾಡಿ. ಮೀನ್ಸ್ ಆಲ್ ಮೈ ಬಾಯ್ಸ್ ಪುಟಿಂಗ್ ವೈಟ್ ಅಂಡ್ ವೈಟ್ ಸ್ಟ್ಯಾಂಡಿಂಗ್ ಬಿಹೈಂಡ್ ರಾಜಾ ಹುಲಿ ಟೆಲಿಂಗ್ ಇಂದ್ರ ಚಂದ್ರ ಕಿಂಗು ಕಿಲಾಡಿ ಅಂತ ಮೈಕೆಲ್ ಕಿರ್ಚ್ಕಾ ತರ್ಬೇಕು. ನೈಟ್ ಹೊತ್ತು ನಮ್ ಬಾಸ್ತು ಪೋಸ್ಟರ್ಸ್ ಬಂಟಿಂಗ್ಸ್ ಲಿಥೋಸ್ ಎಲ್ಲ ಕಟ್ಟಿ ಅಂಟಿಸ್ಬೇಕು, ಕಂಡೋರ್ದಿಕ್ಕೆಲ್ಲ ಮಸಿ ಬೆಳಿಬೇಕು. ಜುಟ್ಟು ಹುಡುಗರ್ನ ರೆಡಿ ಮಾಡ್ಬೇಕು, ಕಳ್ಳನ್ ಮಕ್ಕಳನ್ನ ಅರೇಂಜ್ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳ್ಬಿಟ್ರು ಇದನ್ನೆಲ್ಲ. ಮತ್ತೆ ಇಂತ ತಗಡ ಐಡಿಯಾಗಳನ್ನೆಲ್ಲ ನಮ್ ನೋಡೋ ನಿನ್ ಕೆಲ್ಸ ಆಗ್ಬೇಕಂದ್ರೆ ನನ್ನೊಂದ್ ಚೀಗ್ ಲಿಸ್ಟ್ ಇದೆ, ಅದನ್ನ ಹೇಳ್ತೀನಿ. ಬರ್ಕೋ, ಏ ಸಿಗ್ರಿ, ಬರ್ಕೊಳ್ಳಿ. ನೋಡೋ ನಾನು ನಮ್ ಮಮ್ಮಿ ನಮ್ ಡ್ಯಾಡಿ ಆಲ್ ಮೈ ಬಾಯ್ಸ್ ಇನ್ಕ್ಲೂಡಿಂಗ್ ಯೋರ್ ಸ್ವೀಟ್ ಡಾಟರ್ ಮಂಜು ಬೇಬಿ. ನೋಡೋ ನಾವ್ ಇರೋದ್ ಇಷ್ಟೇ ಜನ, ನಮ್ದೊಂದ್ ಚೀಕು ದುನಿಯಾ. ನಮ್ಗಿರೋಕೆ ಗುಡ್ಸ್ಲೇ ಸಾಕು, ಅರಮನೆ ಬೇಡ, ಓಡಾಡಕ್ ಕಾಲೇ ಸಾಕು, ಕಾರ್ ಬೇಡ. ಯಾಕೆ ಹೇಳು? ಯಾಕ್ ಗ್ರೋ? ಇದ್ಯಾವ್ದು ನೀನ್ ಕೊಡ್ಸಲ್ಲ, ನಮ್ಗ ಅದ್ರ ಮೇಲೆ ಆಸೆನು ಇಲ್ಲ. ನೋಡು ಮ್ಯಾಮ್, ನಾವ್ ಮಾಡೋ ಕೆಲ್ಸಕ್ಕೆ ನಮ್ಗೆ ಸ್ಪಾಟ್ ಅಲ್ಲೇ ಕ್ಯಾಶ್, ಮೀನ್ಸ್ ಕ್ಯಾಶ್ ಅಂಡ್ ಕ್ಯಾರಿ. ಓಕೆ ಗ್ರೋ, ಎಷ್ಟಮ್ಮ ಎಷ್ಟ್ ಬೇಕಿಲ್ಲ ನೋಡೋ. 11:30 ಆಯ್ತು, ಬೇಗ ತಿಂದ ಎದ್ದೇಳ್ಬೇಕಂತೆ. ನಿಮ್ ಅಮ್ಮಂಗಿದ್ ಸೋಷಿಯಲ್ ಮೀಟಿಂಗ್ ಅಂತೇಳೆ. ಓಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಫೋನ್ ಮಾಡು. ಎಲೆಕ್ಷನ್ ಗೆಲ್ಲೋಕ್ ಮುಂಚೆ ಮೇನ್ ಮ್ಯಾಟ್ರಿಗ್ ಬರ್ತೀನಿ ನೋಡು. ಗೆದ್ಮೇಲೆ ನಮ್ಮ ಏರಿಯಾಗೆ ನೀರು, ತಾರು, ಲೈಟು ಇದೆಲ್ಲ ಪಕ್ಕ ಮಾಡ್ಕೊಡ್ಲೇಬೇಕು. ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ನೀನೇನಾದ್ರು ಕೈ ಎತ್ತಿದ್ರೆ ನಾನ್ ನಿನ್ ಕೈ ಕಾಲು ಎತ್ಬಿಡ್ತೀನಿ. ಓಕೆ ಆಲ್ ಮೈ ಬ್ಯಾಟ್ಸ್ಮನ್ ಕಮ್ ಆನ್ ಈಟ್ ಗೋ. ಎಲ್ಲ ತಿನ್ಬೇಡ್ರಿ, ಯಾರು ಬಿಡ್ಬೇಡ್ರಿ, ಆ ಪ್ಲೇಟ್ ಪಾಟ ಎಲ್ಲ ತಿನ್ಬಿಡಿ. ಹೋಗಿ, ಮೈ ಹಾರ್ಟ್ ಇಸ್ ವೇಟಿಂಗ್, ಬೈ ಡಾರ್ಲಿಂಗ್.
ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಮ್ಮ ಅಪ್ಪ ಏನ್ ಬೇಕು ಅಂತ ಕೇಳಿದ್ರೆ 100-200 ರೂಪಾಯಿ ಚಿಲ್ಲರೆ ಕಾಸ ಕೇಳೋದು. ಇನ್ನೇನೆ ಕೇಳಬೇಕಾಗಿತ್ತು? ನನ್ನ ಕೇಳಕ್ ಆಗ್ತಾ ಇರ್ಲಿಲ್ಲ. ಅಯ್ಯೋ ನಿಮ್ಮಪ್ಪ ಡಬ್ಬ ನನ್ ಮಗ ಅವನ್ನೇನೆ ಕೇಳೋದು? ನೀ ಎತ್ತ ಕಡೆ ಮದುವೆ ಮಾಡ್ಕೊ ಬರ್ತೀನಿ. ನಿಜವಾಗ್ಲು ಏನು ಇದು? ಏ ಕೊಬ್ಬರಿ ಮಿಠಾಯಿ ಕಡೆ ಇಡ್ಕೊಳ್ಳಿ. ಹತ್ತೂವರೆ ಆಯ್ತು ಕಣ, ಎದ್ದೋಳು. ಹೋಗಮ್ಮ ನಿದ್ದೆ ಬರ್ತೈತೆ. ಅಯ್ಯೋ ಫ್ಯಾಕ್ಟ್ರಿ ಕೆಲಸದವರೆಲ್ಲ ಬಂದ್ಬಿಟ್ರು ಕಣ, ಎದ್ದೋಳು. ಓ ಎಂಟು ಮನೆ ಎಂಟು ಹುಡುಗಿ ಇಟ್ಕೊಂಡಿದ್ ತಕ್ಷಣ ದೊಡ್ಡ ಫ್ಯಾಕ್ಟ್ರಿ ನಿಂದು. ವಾ ಕೆಲಸ ನೋಡಮ್ಮ. ಏ ಸುಡ ಸುಡ ಟೀ ಕುಡಿದು ಟಿಫನ್ ಮಾಡಿ ಎದ್ದೋಳಲೇ. ಹೋಗಮ್ಮ. ಏನಾಯ್ತಮ್ಮ? ಕಮಲಮ್ಮ ರತ್ನಕ್ಕ ಅಮ್ಮನಿಗೆ ಟೀ ಬಿಟ್ಬಿಡೈತೆ. ಏನ್ ಮಾಡ್ಕೊಂಡ್ರಿ? ನೀನ್ ಔಷಧಿ ಕೊಡ ಅಂದ್ರೆ ಕತೆ ಎಲ್ಲ ಕೇಳ್ತಾ ಇದ್ಯಾ? ಅಯ್ಯೋ ನನ್ಗೇನು ಆಗಿಲ್ಲ ಕಣೋ. ತಡ್ವಿ ಅದು. ಒಂದ್ ನಿಮಿಷ ಸಮಾಧಾನ ತಗೊಳಪ್ಪ. ನೋಡು ನಿಮ್ ತಾಯಿಗೆ ಏನೂ ಆಗಿಲ್ಲ, ಸುಮ್ನೆ ಗಾಬರಿ ಆಗ್ತಿದ್ಯಾ? ಮೆತ್ಕೆ ಕಣಯ್ಯ. ನಂಗೇನು ಆಗಿಲ್ಲ ಕಣ್ ಬಂಗಾರ. ಊರ್ ತುಂಬಾ ಪಾಳೆಗಾರ ಓಡಾಡ್ದಂಗ ಓಡಾಡ್ತೀಯ. ಓ ನೋಡು ಸಣ್ಣ ವಿಷಯಕ್ಕೆ ನಂಗೆ ಸೊತ್ತಂಗ ಅಳ್ತಾರಪ್ಪ. ಅಮ್ಮ ಅನ್ನೋದು ನನಗೆ ಸಣ್ಣ ವಿಷಯ ಅಲ್ಲಮ್ಮ. ಸರ್ ಡಾಕ್ಟರ್ಗಳ ಸೈಕು ಇವತ್ತು ಮುಂದುವರೆದಿದೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಏನ್ರಿ ನನ್ನ ಬಗ್ಗೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದಾರ ಅವರೆಲ್ಲ? ಹೆಲ್ತ್ ಹೆಲ್ತ್ ಇನ್ ಮಿನಿಸ್ಟರ್ ಕಣ್ರಿ, ಪೇಷಂಟ್ಗಳು ಉಡ್ದಾರನ್ನು ಬಿಡದೆ ಕಿತ್ಕೊಂಡು ತಿಂತಾರ ಡಾಕ್ಟರ್ಗಳು? ಇನ್ನೇನಂತ್ರಿ ಅವ್ರ ಗೋಳು? ಸ್ಟ್ರೈಕ್ ತಾನೇ ಮಾಡ್ಕೊಳ್ಳಿ ಬಿಡ್ರಿ, ಬೇದಿರ್ಲಿ ಬಿಡ್ರಿ. ಅದೆಷ್ಟು ದಿನ ಹಾಸ್ಕೊಂಡಿರ್ತಾರ ನಾನು ನೋಡೇ ಬಿಡ್ತೀನಿ. ಬೈ ಎಲೆಕ್ಷನ್ ಟೈಮು, ನಾವು ತುಂಬಾ ಹುಷಾರಾಗಿರ್ಬೇಕು. ಈ ಬೈ ಎಲೆಕ್ಷನ್ ಅಲ್ಲಿ 3 ಸೀಟು ನಾವೇ ಬಾಯಿಗೆ ಹಾಕೊಂಡ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಚಟ್ಟ ಕಟ್ಟಿ ನಾವು ಪಟ್ಟಕ್ಕೆ ಬರ್ಬೋದು. ಆವಾಗ ಈ ಹೆಲ್ತ್ ಮಿನಿಸ್ಟರ್ ಕಾಳಿಂಗ ಚೀಫ್ ಮಿನಿಸ್ಟರ್ ಕಾಳಿಂಗಪ್ಪ ಆಗ್ತಾನೆ. ಯುದ್ಧ ಸೋರಿದಣಿ ಒಂದ್ ವೇಳೆ ಮುಖಭಂಗ ಆಗ್ಬಿಟ್ರೆ ಏನ್ರಿ ಅಲ್ಕಾ ಬಾಯಿ? ಒಂದು ರಾಜಕಾರಣಿ ಅವತಾರ ಎಲೆಕ್ಷನ್ ಎದುರ್ಕೋತಾನ? ಪ್ರತಿಯೊಂದನ್ನು ಎಲ್ಲಾರ ಜೊತೆ ಹಂಚ್ಕೊಂಡು ತಿನ್ನೋದ್ ಬಿಟ್ಟು ಎಲ್ಲಾನೂ ನಾವೇ ತಿನ್ಬೇಕು. ಅವಾಗ್ಲೇ ಜನಗಳಿಗೆ ನಮ್ಮ ಮೇಲೆ ಭಯಭಕ್ತಿ ಬರೋದು. ಬೇರ್ಕೆ ಗವರ್ಮೆಂಟ್ಗೆ ಯಾವನ್ರಿ ಬೆಲೆ ಕೊಡ್ತಾನೆ ನೋಡ್ತಾ ಇಲ್ವಾ ಇವತ್ತು? ಅದೇನೋ ಸರಿ ಸರ್, ಈಗ ಎಲೆಕ್ಷನ್ ನಡೀತಾ ಇರೋದು ಅಣ್ಣಮ್ಮ ಲೇಔಟ್ ಕ್ಷೇತ್ರದಲ್ಲಿ. ಅಲ್ಲಿ ಒಟ್ಟು 74 ಸ್ಲಮ್ಗಳಿವೆ. ಆ ಜನ ಯಾರಿಗ್ ಜೈ ಅಂತಾರೋ ಯಾರಿಗ್ ಚೂರಿ ಆಗ್ತಾರೋ ಒಂದೂ ಗೊತ್ತಾಗಲ್ಲ. ಹೋದ್ ಸಾರ್ತಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪ್ರಕಾಶ್ ಬಾಬುನ ತಲೆ ಮೇಲೆ ಹೊತ್ತು ಮೆರೆಸಿ MLA ಮಾಡಿದ್ರು. ಅದೇ ಜನ ಅಣ್ಣಮ್ಮನ ಫಂಡಿ ದುಡ್ಡು ಕೊಡ್ಲಿಲ್ಲ ಅಂತ ಬೀದಿಲ್ ನಿಲ್ಸಿ ಕೊಚ್ಚಿ ಹಾಕಿದ್ರು. ಅಂತ ಹುಚ್ಚು ಜನ ಹುಚ್ಚರು ತಾನೆ, ಅಂತ ಹುಚ್ಚರಿಗೆಲ್ಲ ಒಬ್ಬ ಹುಚ್ಚನ್ನೇ ಹುಡುಕಿಟ್ಟಿದ್ದೀನಿ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಹತ್ತೇರಿಕೆ ಹೇಳ್ತಿದ್ದಂಗ್ ಬಂದ್ಬಿಟ್ಟ ನೋಡು. ರಾಜಾವ್ಲೆ ಬಾ 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 ಪರಮಾತ್ಮ. ಏ ನೀಲಿರಲಿ ಅಪ್ಪಾಜಿ. ಅಪ್ಪಾಜಿ ನಿಮ್ ಆಶೀರ್ವಾದ ಬೇಕಪ್ಪಾಜಿ. ನೀನ್ ಈಗ ತಾನೇ ನೆನ್ಸ್ಕೊಂಡ? ಏನ ರಾಜಾವ್ಲಿ ಹಳೆ ರೌಡಿ ಶೀಟ್ರು ಅಂತ್ಯ, ಕೊಚ್ಚಿರೋದಕ್ಕೆ ಲೆಕ್ಕಾನೇ ಇಲ್ಲ ಅಂತ್ಯ. ನೀನ್ ಅಲ್ಗಿಂಜೋದು ಕಾಕ ಹಿಡಿಯೋದ್ ನೋಡಿದ್ರೆ ಆ ಕಳೆನೇ ಇಲ್ವಲ್ಲಯ್ಯ. ಏ ಬದುಕದಾರಿ ನೋಡ್ಕೊಂಡ್ಮೇಲೆ ಅವೆಲ್ಲ ಬುಟ್ ಹಾಕ್ಬಿಟ್ಟಿದೀನಿ. ಆಮ ಕೈ ಕಂಡು ಓಟ್ ಕೇಳಕ್ ಆಯ್ತದ? ಏನಿದ್ರು ಸುದ್ದ ಆಗ್ಬಿಟ್ಟಿದೀನಿ. ಫ್ಯೂರು ನಮ್ ಎತ್ತ ಇರಣೆ ಇರೋ 21 ಕೇಸ್ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಸಬಿನ್ ಹಾಕ್ಬಿಟ್ಟು ಎಲ್ಲ ಬುಟ್ ಹಾಕ್ಬಿಟ್ಟಿದೀನಿ. ಅಪ್ಪಾಜಿ 4 ಫುಲ್ ಜನಸೇವೆ. ಅಪ್ಪಾಜಿ ಯೂತ್ ನ ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಯೂತ್ಸ್ ಎಲ್ಲ ಪಿತ 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 ಅಂತಾರೆ. ಈಗ ಏನಿದ್ರು ನೀವು ಟಿಕೆಟ್ ಇಕ್ಕದೆ ಬಾಕಿ ಇಡ್ತೀನಿ. ಆ ಡಾಕ್ಟರ್ಗಳ ಸ್ಟ್ರೈಕ್ ಒಂದು ಮುಗಿದೋಗ್ಬಿಡ್ಲಿ, ಈಗೇನಾದ್ರೂ ಟಿಕೆಟ್ ವಿಷಯ ಮಾತಾಡಕ್ ಹೋದ್ರೆ ಆ CM ಕ್ಯಾಕರ್ ಸುಗಿತಾನೆ. ಎದುರುಕೋಬೇಡ, ಟಿಕೆಟ್ ನಿನಗೆ. ಅಪ್ಪಾಜಿ ಮುಖ್ಯಮಂತ್ರಿ ಕಾಳಿಗಪ್ಪರಿಗೆ ಆಶೀರ್ವಾದ ಅಪ್ಪಾಜಿ. ನೋಡು ಕೃಷ್ಣಣ್ಣ, ನನ್ನ ತಮ್ಮನ ಅವಸ್ಥೆ ನೋಡು. ಅವನು ಮನುಷ್ಯ ಅಲ್ಲ, ಒಳ್ಳೆ ಮೈ ಮೇಲೆ ದವ್ವ ದವ್ವ ಹೊಕ್ಕರಂಗ ಆಡ್ತಾವನೆ ನೋಡು. ಆ ಜಗ್ಗಿಗೆ ನೀನೇ ಒಂದ್ ದಾರಿ ಮಾಡ್ಬೇಕು. ಆವಾಗ್ಲೇ ನಾನ್ ನಿನ್ಗಿಕ್ಕೋ ಪ್ರಸಾದಕ್ಕೆ ಒಂದ್ ಬೆಲೆ ಸಿಗೋದು. ಹೆಸರು ಹೇಳಿದ್ರೆ ಎದ್ರಕೋತಾನೆ ಅನ್ಕೊಂಡೆ, ಬಿಸಿಕ್ಲಿಲ್ಲ. ಅವನ್ನ ಕರ್ಕೊಂಡ್ ಬಂದು ಅದೇನ್ ಕಿತ್ಕೋತಿಯ ಕಿತ್ಕೋ ಅಂತ ಹೇಳ್ದ. ನಮ್ಮ ಅಡ್ಡನ ನೀನೇ ಸೇಫ್ಟಿ ಮಾಡ್ಬೇಕು, ಇಲ್ಲಾಂದ್ರೆ ಆ ಮನೆಗ್ ಬೀಗ ಹಾಕಿ ನನ್ ಸೀರೆ ವ್ಯಾಪಾರ ಶುರು ಮಾಡ್ಬೇಕಾಗತ್ತೆ.
ನೀನೊಬ್ಬ ಜೈನ್ ರಾಬರ್ಟು ಆ ನನ್ನ ಮಗ ಜಾಕಿ ಜೈನ್ ಹೋಗಿ ಅವನ್ ಯಾವನ ಜಗ್ಗಿ ಅಂತ ಬಂದವನಲ್ಲ ಅವನ್ ಕಾಲ್ ಕೆಳಗೆ ತೂರಿ ಮೊನ್ ಮೊನ್ನೆ ಬಂದವನು ನಮ್ಮ ಏರಿಯಾನ ಕವರ್ ಮಾಡ್ತಾವನೆ ನೀ ಇಬ್ರು ಹೊರಗಡೆ ಎತ್ಕೊಂಡು ಏನೇನು ಮುಂದೆ ಕಾಸು ಹಾಕೊಂತ ಇದ್ದೀರಾ ಹಚ್ಚ ಫೋನ್ ಆ ಗೌಡನ್ ಫೋನ್ ಹಚ್ಚ ಏನ್ ಕೃಷ್ಣಪ್ಪ ನನ್ನ ಆಚೆ ಕರೆಸ್ಕೊ ಏ ಎಷ್ಟು ಸಲ ನಾನು ಕರೆಸ್ಕೋತೀನಿ ಅಂದ್ರು ಜೈನ ಸೇಫ್ಟಿ ಅಂತಿದ್ದೆ ವಿಷಯ ಇದೆ ಇಲ್ಲೂ ಒಂದು ವಿಷಯ ಇದೆ ನಮ್ಮ ತಾಯಣ್ಣ ನೂರು ವರ್ಷ ಆಯಸ್ ನಿನಗೆ ಈಗ ಎಲೆಕ್ಷನ್ ಬಂದೈತಲ್ಲ ಕರೆಸ್ಕೊಂಡು ಆಮೇಲೆ ಕತೆ ಹೇಳು ಇದೇನಪ್ಪ ಇಷ್ಟೊಂದು ಸಿಟ್ಟಾಗವನೆ ಶೋ ದಿಲ್ ಶೋ ಗುರು ನಾವೆಲ್ಲ ಒಂದೇ ಮುಹೂರ್ತದಲ್ಲಿ ಒಂದೇ ಚೌಲ್ಟ್ರಿನ ಮದ್ವೆ ಆದ್ರೆ ಹೆಂಗಿರುತ್ತೆ ಗುರು ಹ್ಮ್ ಫಸ್ಟ್ ನೈಟು ಏನ್ ಗುರು ನೀನು ಮೌ ಏನಮ್ಮ ನಿಂದು ಮೌ ಏನ್ ಹೇಳು ಏನು ನಮ್ಮ ಅಣ್ಣ ಬಂದಿದ್ದಾರೆ ನಿನ್ ಜೊತೆ ಮಾತಾಡ್ಬೇಕಂತೆ ನೀನ್ ಒಳಗಡೆ ನಡೆಯಮ್ಮ ಜಗ್ಗಿ ಅಂದ್ರೆ ನೀನೇನಾ ರೇಷನ್ ಕಾರ್ಡ್ ತೋರಿಸ್ಲ ಏನೋ ಬಾರಿ ಮೆರಿತಾ ಇದೆಯಂತೆ ನಮ್ಮಿಷ್ಟ ಫೈಟ್ರಾ ಪಂಟ್ರಾ ಅಥವಾ ಮಜೂರ ನಿನ್ ತಮ್ದಿರ ಕೇಳಿ ಹೇಳ್ತಾರೆ ಮರ್ಯಾದೆ ಕೊಟ್ಟು ತಗೋ ಬಚ್ಚ ಕಣ್ಣು ಫೀಲ್ಡ್ ನ ಆಳ್ತಿರೋನ್ಗೆ ವ್ಯಾಲ್ಯೂ ಕೊಡತ್ ಕಲ್ತ್ಕೋ ಎಗಿರ್ಕಳಲ್ಲಿ ಇಪ್ಪತ್ತು ವರ್ಷ ಸೈಕಲ್ ಹೊಡೆದು ಈ ಪಟ್ಟಕ್ಕೆ ಬಂದಿದ್ಯಾ ಸುಮ್ಮನೆ ಉಳಿಸ್ಕೋ ಇಲ್ಲ ನಿನ್ನನ್ನು ಡಮ್ ಅನ್ಸಿ ನಾನು ಆ ಪೊಸಿಷನ್ಗೆ ಬರಬೇಕಾಗತ್ತೆ ಯಂಗ್ಸ್ಟರ್ ಅಂತ ಕೇರ್ಲೆಸ್ ಮಾಡಬೇಡ ಇಂಥ ಹೀಟ್ ಬಾಡಿಗಳನ್ನ ಡೆಡ್ ಬಾಡಿ ಮಾಡೋದಕ್ಕೆ ಈ ಆವಲಿ ಕೃಷ್ಣ ಫೇಮಸ್ಸು ನೋಡ್ತಾ ಇರು ಎಲೆಕ್ಷನ್ ಮುಗಿದ ಮೇಲೆ ನಾನು ನಿನ್ಗೇನು ಮಾಡಿರ್ತೀನಿ ಅಂತ ನೀನು ಎಣ ಸುಡ್ತಾರಲ್ಲ ಅವ್ರಿಗೆ ಗೊತ್ತಾಗತ್ತೆ ನೀನು ತುಂಬ ಸೀರಿಯಸ್ ಪ್ರಜೆ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಸಕ್ಕದಾಗೆ ಕಾಮಿಡಿ ಮಾಡ್ತೀಯ ಇಷ್ಟು ವರ್ಷ ಫೀಲ್ಡಲ್ಲಿ ಕಿತ್ತಾಕಿದ್ದೀನಿ ದಬಾಕಿದ್ದೀನಿ ಅಂತಿದೆಯಲ್ಲ ಧಮಕಿ ಕೊಟ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಫೇಸ್ ಮಾಡೋಕ್ಕೆ ನಾನು ರೆಡಿ ಕೇಸ್ ಮಾಡೋಕ್ಕೆ ನಿನಗೆ ಹಾಕೋ ಮೀಡ್ರಾಫು ಅದೇನು ಕಿತ್ತಾಕೋತೀಯೋ ಕಿತ್ತಾಕೋ ಇಳಿಸ್ರಲೆ ಏನು ಮುಖ ನೋಡ್ತಾ ಇದೆಯಾ ಒಯ್ತಾ ಇರು ಒಯ್ತಾ ಇರು ಶೋ ಕೊಡ್ಬೇಡ ಹೋಗಲೇ ಹೋಗ 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 ನೋಡಿದ್ದೀನಿ ಹೋಗಮ್ಮ ಐದು ರೂಪಾಯಿಗೆ ಧಿಕ್ಕಾರ ಹತ್ತು ರೂಪಾಯಿಗೆ ಜೈಕಾರ ಹಾಕ ಇಂಥ ಚಿಲ್ಲರೆ ರೋಡಿಗಳನ್ನೆಲ್ಲ ನೋಡ್ಕೊಂಡು ಎದುರ್ಕೊತಾ ಇದೆಯಲ್ಲ ಬ್ರೋ ಬ್ರೋ ಎಲ್ಲ ಅಪ್ಸ್ಕಂಡಿಂಗಲ್ಲ ಅವ್ರೆ ಹೌದಾ ಹ್ಞೂ ತಾವ ಸಿಗರೇಟ್ ಸೇದು ನೋ ಒಂದು ಸಿಗರೇಟ್ ಸೇದೋದ್ರಿಂದ ನೀನೇನು ಡೆತ್ ಆಗಲ್ಲ ತಾವ ಸಿಗರೇಟ್ ಬೇಡ ಯಾಕೆ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ ಪ್ಯಾಕ್ ಮೇಲೆ ತಾನೇ ಬರ್ದಿರೋದು ಸಿಗರೇಟ್ ಮೇಲೆ ಏನು ಬರ್ದಿಲ್ವಲ್ಲ ಕಲಾಸ್ಪಳದಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ದುಬಿಟ್ಟು ಕಾಕ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪರ್ ಹೊಡಿತಾವನೆ ಬಾಸ್ ಅಯ್ಯೋ ಲೇ ಮುಚ್ಚೋ ಬಾಯಿ ನಾಯಿ ಇಲ್ ನೋಡಲೇ ಅವನ ಹತ್ರ ಈ ಐಟಮ್ ಇರ್ಲಿಲ್ಲ ಕಣು ಇದೊಂದಿದ್ರೆ ಸಾಕು ಇಡೀ ಪ್ರಪಂಚನೇ ಕೊಂಡ್ಕೋಬೋದಲ್ಲಿ ಹೌದಾ ಡಬ್ಬೆ ಬೇರೆ ಎಂಟ್ರಿ ಕೊಡ್ತು ಯಜಮಾನ್ರು ಬೇರೆ ಒಂಬತ್ತನೇ ಮನೇಲಿ ಅವ್ರೆ ಅಂತೀಯ ನನ್ನ ಮಾತು ಕೇಳು ಬೇಡ 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 ರಜಾ ಹೋಗ್ 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 ನೀನ್ ಹಣೆ ಬರ ಏನು ಮಾಡಕ್ಕಾಗಲ್ಲ ಚೇಂಜ್ ಪ್ಲೀಸ್ ಇಲ್ಲಮ್ಮ ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ ಚೇಂಜ್ ಹೋದೆ ಹೋಗಮ್ಮ ಸುಮ್ಮನೆ ಇದೆ ಬಟಾಕಿ ಬಟಾಕಿ ಬಟಾಕ
ಅವರಿಬ್ರು ಲವರ್ಸ್. ನಿನ್ನ ಹೆಸರಲ್ಲಿ 3 ಕಾರಡಿ ಸೈಟ್ ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿರುತ್ತೆ. ನೋಡ್ಲಾ ಬಿಡಣ್ಣ. ಅಲ್ಲಿ ಇದನಲ್ಲ ಆ ಗುಂಗ್ರು ಕೂದ್ಲವನು ದುಡ್ಡಿನ ಬಂಡಲ್ ಕೈ ಕೊಟ್ಬಿಟ್ಟು ಕೆಟ್ಟದಾಗಿ ಕಣ್ಣು ನೋಡಿದನ್ ಕಣು. ಯಾರ ಅವನ? ಅವನೇ. ಏಯ್ ಬರಲೆ. ನಾನಲ್ಲ ನೀನೇ ಬಾಪ್ಪ. ಬ್ರೇಕ್ ಪ್ಲೀಸ್. ಏನ್ ಸರ್? ಏನಿಲ್ಲ, ನೀನ್ ಹೆಂಗ್ ನಡ್ಕೊಂಡ್ ಬರ್ತೀಯ ಅಂತ ನೋಡೋಣ ಅಂತ ಕರೆದೆ. ಆಯ್ತು, ನೀನ್ ಹೋಗು. ಡಾಚಿ, ಥ್ಯಾಂಕ್ ಯು. ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ? ಹಂಗೇನಿಲ್ಲ, ಇಲ್ಲಿವರೆಗೂ ಬಂದಲ್ಲ. ಮಚ್ಚ, ಅಣ್ಣವ್ರಿಗೆ ಕೂಲ್ ಡ್ರಿಂಕ್ಸ್ ಕೊಡ, ಕುಡ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ಅದೇ ತಾನೆ, ತಗೊಳ್ಳಿ. ನೀವೆಲ್ಲ ಪರವಾಗಿಲ್ಲ, ನೀವು ತಗೊಳ್ಳಿ. ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ. ಕುಡಿ ಕುಡಿ. ನಿಮ್ ಏರಿಯಾದಲ್ಲಿ ಹುಡುಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ? ಹಾಗೇನಿಲ್ಲ. ಕುಳ ಅಣ್ಣ, ನೀನ್ ಕರಾಟೆ ಕಲ್ತಿದ್ಯಾ ತಾನೆ? ಯಜಮಾನ್ರಿಗೆ ಒಂದ್ ನಾಲ್ಕು ಪೋಸ್ ತೋರ್ಸಮ್ಮ. ಹೌದಾ? ಬರ್ಲಿ. ಹೋಗ್ಲಿ ಮಾಸ್ಟರ್, ನ ಜೋಪಾನ ಕರ್ಕೊಂಡು ಹೋಗ್ರಿ. ಲಗೇಜ್ ಕಸ್ ಬರ್ಲಿ. ಮೌ, ನೀನ್ ಹಿಂಗೆ ಅಭ್ಯಾಸ ಮಾಡ್ತಾ ಇರು. ಸುಮ್ನಿರ, ಅದೆಲ್ಲೆಲ್ಲ ಹೆಣ ಬಿದ್ದಂಗ್ ಬಿದ್ದಿರ್ತ, ಒತ್ಕೊಂಡ್ ಹಾಕಲ್ವಾ? ನೀನ್ ಕೂಡ 100 ರೂಪಾಯಿ ಇಲ್ಲ 50 ರೂಪಾಯಿ ಬಂಡವಾಳ ಕೈ ಪ್ಯಾಕೆಟ್ ಹೊಡ್ಸಿದ್ರೆ ನಮ್ ಮಾಸ್ಟರ್ ಬೋಲ್ಡ್ ದಿನ 50 ರೂಪಾಯಿ ಪ್ರಾಫಿಟ್ ಮಾಡ್ತಾರೆ ನನ್ ಮಕ್ಳು. ತಾಯಿ, ನಾವ್ ಅಂತ ಹುಡುಗರ. ನೀನ್ ಸುಮ್ನಿರ, ಅವ್ನ್ ತಮಾಷೆ ಕೇಳ್ತಾನೆ. ಸರ್ ಹಂಗಲ್ಲ ಸರ್, ಅದು ನೋಡಿ 1 2 1 2 1 2 1 ಹಿಂಗ್ ಮಾಡಿ ಸರ್. ಇದು ಚೆನ್ನಾಗಿದೆಯಲ್ಲ. ಇನ್ನಕ್ ಚೆನ್ನಾಗಿರುತ್ತೆ ಗುರು, ಆದ್ರೆ ನೋಡೋರ್ ಕಣ್ಣು ಹುಳ ಬಿದ್ದು ಬಿಡುತ್ತೆ ಅಷ್ಟೇ. ಸೈಲೆಂಟ್ ಆಗಿ ಶೂಟಿಂಗ್ ನೋಡ್ಬೇಕು, ಇಲ್ಲ ಅಂದ್ರೆ ಒದ್ ಓಡಿಸ್ಬಿಡ್ತೀನಿ. ಏನ್ ಮಾಡ್ತೀಯ? ನಮ್ ಮನೆ ದೇವ್ರು ಆಂಜನೇಯ, ಎತ್ತಿದ್ರೆ ಗದೆ, ಇಳ್ಸಿದ್ರೆ ಒದೆ, ಕೊಡ್ತಾ ಇರ್ತೀವಿ, ವೀಸ್ಕತ್ತಾ ಇರ್ಬೇಕಷ್ಟೇ. ಹಲೋ ಮಿಸ್ಟರ್, ಅಲ್ಲಿ ನಿಂತ್ಕೊಂಡು ಮಾತಾಡ್ದಷ್ಟು ಈಸಿ ಅಲ್ಲ ಡಾನ್ಸ್ ಅಂದ್ರೆ. ತಾಕ್ ಹತ್ತಿದ್ರೆ ಕ್ಯಾಮ್ರಾ ಮುಂದೆ ಬಂದು ಸ್ಟೆಪ್ ಹಾಕು, ನೋಡೋಣ. ಬರ 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 ಬಂಗಾರಿ, ನನ್ನನ್ನು ಬೈದ್ರೆ ನೀನ್ ಯಾಕೆ ಅಳ್ತಾ ಇದೀಯಾ? ನೋಡ್ದ ಅವಳನ್ನ, ಅಣ್ಣಮ್ಮನ ದೇವಸ್ಥಾನ ಸ್ಟೆಪ್ ಮೇಲೆ ಬೆಳೆದವ್ರಿಗೆ ಸ್ಟೆಪ್ ಹಾಕ ಕೇಳ್ತಾವಳಲ್ಲ, ಶುರು ಹಚ್ಕೊಳ್ಳೋಣ. ಫುಲ್ ಫಿದಾ ಆಗ್ಬಿಟ್ಟವಳ ನೋಡ್ದ ಮಚ್ಚಿಗಣ. ಅದೇ ಮಂಜಕನ್ ಫ್ರೆಂಡ್ ಗಾಯತ್ರಿಲ್ವಾ, ಅವಳು ಪ್ರಿನ್ಸಿಪಲ್ ಮಳೆ ಮೇಲೆ ಬಿದ್ದೋಗ್ಬಿಟ್ಲು. ವೇತನ ಹೆಚ್ಚಿಸಿ. ಡಾಕ್ಟರ್, ಡಾಕ್ಟರ್. ಎಲ್ಲಿ ಸರ್ ಡಾಕ್ಟರ್ಗಳು? ಎಲ್ಲ ಹೊರಗಡೆ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾವ್ರೆ. ಸ್ಟ್ರೈಕ್? ಹೌದು ಸರ್, ಎಲ್ಲ ಹೊರಗಡೆ ಇದಾರೆ ಸರ್. ಯಾರಿಲ್ವ ಇಲ್ಲಿ? ಯಾರು ಇಲ್ಲ ಸರ್. ಏನ್ ಕರ್ಮನಪ್ಪ ಇದು? ಮನೆಯಿಂದ ಈಚೆಗೆ 8 ಹೆಣ ಸರ್ ಇದು. ಆ ಡಾಕ್ಟರ್ಗಳು ಮನಸ್ಸು ಕರಗಕ್ಕೆ ಇನ್ನು ಎಷ್ಟು ಹೆಣಗಳು ಬೀಳ್ಬೇಕು ಏನೋ ಆ ಭಗವಂತನಿಗೆ ಗೊತ್ತು ಸರ್. ಸರ್ಕಾರಕ್ಕೆ ಸರ್ಕಾರಕ್ಕೆ ಬೇಕೇ ಬೇಕು. ಎದಳ್ರ ಮುಖ ಏನ್ ನೋಡ್ತಾ ಇದ್ರ? ಎದಳ್ರೇ. ಏನ್ ಮಾಡ್ತಾರ ನೀವುಗಳು? ಹೋರಾಟ ಎಲ್ಲಿವರೆಗೆ? ನಮ್ ಬೇಡಿಕೆ ಈಡೇರೋವರೆಗೂ. ಅಷ್ಟ್ರಲ್ಲಿ ಎಷ್ಟು ಹೆಣ್ಗಳು ಬೀಳುತ್ತೆ ಗೊತ್ತಾ? ಅದು ಸರ್ಕಾರಕ್ಕೆ ಗೊತ್ತಾಗ್ಲಿ, ಅಲ್ಲಿವರೆಗೂ ನಮ್ ಹೋರಾಟ ನಿಲ್ಲೋದಿಲ್ಲ. ಈ ಜಾಗ ಬಿಟ್ಟು ನಾವು ಕದ್ಲೋದೇ ಇಲ್ಲ. ಯೋ, ಅಲ್ಲಿ ಪೇಷಂಟ್ ಗಳು ಪ್ರಾಣ ಜೊತೆ ಹೋರಾಡ್ತಿದ್ದಾರೆ, ಅವ್ರನ್ನ ನೋಡೋರು ಯಾರು? ಅದು ಅವ್ರ ಹಣೆ ಬರ. ಈಗ ನಿನ್ನ ಬರ, ನಿನ್ನ ಹಣೆಯಿಂದ ಬರೋ ಶೇರ್ವಾಲಿ ನಾನು ಬರೀತೀನಿ. ಅದಕ್ಕಿನ್ನು ಬೇಜಾನ್ ಯಾರೇನ ಬಿದ್ರು ಸರಿನೆ, ನೀವ್ ಈ ಜಾಗ ಬಿಟ್ಟು ಕದಲ್ಬಾರ್ದು, ನಿಮ್ ಹೋರಾಟ ನಿಲ್ಬಾರ್ದು. ಹುಚ್ಕೊಂಡು ಹೋರಾಟ ಮಾಡಿ ಸರ್. ತುಂಬಾ ದೊಡ್ಡ ಮನುಷ್ಯರು ಸರ್. ಮತ್ತೆ ಹಾಕಿದ್ರೆ ಸಣ್ಣ ಕೆಲಸ ಮಾಡ್ತಾನೆ? ಏಯ್, ನಾವು ಬಡವರು, ನಮಗ್ ಕಾಯಿಲೆ ಬಂದ್ರೆ ನಾವು ಮಲ್ಯಾಗೋ ಮಣಿಪಾಲ್ಗೆ ಹೋಗಲ್ಲ, ನಿಮ್ಮ ಹತ್ರನೇ ಬರೋದು. ನಾವುಗಳು ನಿಮ್ಮನ್ನ ಮನುಷ್ಯರು ಅಂತ ಅನ್ಕೊಂಡಿಲ್ಲ, ಜೀವ ಉಳಿಸೋ ದೇವ್ರು ಅನ್ಕೊಂಡಿದೀವಿ. ನೀವು ಕಣ್ಕದ್ರು ಕಿಡ್ನಿ ಕದ್ರು ನಿಮ್ಮೇಲೆ ನಂಬಿಕೆ ಗೆಡ್ದೆ
ಡಾಕ್ಟ್ರೇ ಕಾಪಾಡಿ ಅಂತ ನಿಮ್ಮ ಹತ್ರನೇ ನಾವು ಬರೋದು. ಆ ನಂಬಿಕೆಗೆ ದ್ರೋಹ ಮಾಡದೆ ಎಲ್ಲರೂ ಮುಚ್ಕೊಂಡು ಕೆಲಸ ಶುರು ಮಾಡ್ರಿ, ಇಲ್ಲ ಇನ್ನು 10-15 ನಿಮಿಷದಲ್ಲಿ ನಿಮ್ಮೆಲ್ಲರೂ ಬಿಳಿ ಕೊಟ್ಟನು ಕೆಂಪು ಕಲರ್ಗೆ ಟರ್ನ್ ಮಾಡ್ಬಿಡ್ತೀನಿ. ಯೋ ನಿಮಗೇನ್ರ ಸ್ಟ್ರೈಕ್ ಮಾಡೋಂಥ ದರ್ದು ಬಂದಿರೋದು, ಅದೇನಿದ್ರು ನಮ್ಮಂಥ ಬಡವ್ರಿಗೆ ನೆನಪಿರಲಿ. ತಪ್ಪಾಯ್ತು ಸರ್, ನೀವು ಹೇಳೋ ಸರಿಯಾಗೇ ಇದೆ, ನಾವು ಈಗಲೇ ಕೆಲಸ ಶುರು ಮಾಡ್ತೀವಿ. ನಡೀರಪ್ಪ, ತಪ್ಪಾಗಿದೆ, ಕ್ಷಮಿಸಿ. ಬನ್ನಿ ಸರ್, ನಡ್ರಿ ನಡ್ರಿ. ಅಪ್ಪಜಿ ಜಗ್ಗಿ ಅಂತ ಯೂತ್ ಲೀಡರ್, ಅದೇ ಅಪ್ಪಜಿ ಡಾಕ್ಟರ್ ಸ್ಟ್ರೈಕ್ ಶಿವಾನ್ಸ್ ಬಿಟ್ನಲ್ಲ, ಕಿಲಾಡಿ ಅಪ್ಪಜಿ. ಕಿಲಾಡಿ ಕಿಲಾಡಿ, ಸಂತೋಷನಪ್ಪ. ಬಾ ಜನ್ಗಳೇ, ನಮ್ಮ ಪಕ್ಷದಿಂದ ರಾಜಾರುಲಿ ಅವ್ರಿಗೆ ಟಿಕೆಟ್ ಕೊಟ್ಟಾಗ ನನಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಅವ್ರ ಹಿಂದೆ ಜಗ್ಗಿಯನ್ನು ಬಲಿಷ್ಠವಾದ ಕೈದೆ ಅಂತ ಗೊತ್ತಾದ್ಮೇಲೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಮೊನ್ನೆ ಶುರು ಆಗಿದ್ದ ವೈದ್ಯರ ಮುಷ್ಕರ ನಿಲ್ಸೋಕೆ ಪೊಲೀಸ್ನವರಿಂದ ಆಗ್ಲಿಲ್ಲ, ಸರ್ಕಾರದಿಂದಲೂ ಆಗ್ಲಿಲ್ಲ, ನನ್ನಿಂದಾನೇ ಆಗ್ಲಿಲ್ಲ. ಆದ್ರೆ ಹುಡುಗ ಅದನ್ನು ಸಲೀಸಾಗಿ ನಿಲ್ಲಿಸ್ಬಿಟ್ಟ, ಯಾಕಂದ್ರೆ ಇವನು ಯುವಕ, ಯುವ ಸಾಮ್ರಾಟ್ ಜಗ್ಗಿಗೆ ಅಪ್ಪಾಜಿ ಅವ್ರಿಗೆ ಗಂಟಲು ಸರಿ ಇಲ್ಲ, ಸಹಕರಿಸ್ಬೇಕು. ಬನ್ನಿ ಅಪ್ಪಾಜಿ, ಬನ್ನಿ, ಹೋಗ ಮುಂದೆ ಫೋಟೋ ತೆಗೆ ಹೋಗಲೇ, ರೆಡಿನಾ? ಸಕ್ಕರೆ ಸ್ವೀಟ್. ಏನಯ್ಯ ಜಗ್ಗಿ, ಗೆಲ್ತಾನೆ ನಮ್ ರಾಜೌಲಿ? ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಡಬ್ಬಲ್ ಲೀಡಲ್ ಗೆಲ್ಲಿಸ್ಬೇಕು ಅಂತ ನಾವಿದೀವಿ, ಇಲ್ಲೆಲ್ಲ ನಮ್ದೇ ಅವ ನಡೆಯೋದು, ನೀವೇನು ಚಿಂತೆ ಮಾಡ್ಬೇಡಿ. ಇದು ಕಣಯ್ಯ ಉತ್ಸಾಹದ ಮಾತು ಅಂದ್ರೆ ರಾಜೌಲಿ, ಮುಂದಿನ ಸಲ ಬರ್ಬೇಕಾದ್ರೆ ಹುಡುಗನ್ ಕರ್ಕೊಂಡ್ ಬರ್ಬೇಕು. ನಮ್ ತಾಯಿ ಸುತ್ತ ಕರ್ಕೊಂಡ್ ಮುಖ್ಯಮಂತ್ರಿ ಜೋಪನ. ಅಮ್ಮವ್ರೆ, ರಾಜೀವ್ ಬಾಯಿಲಿ, ನಿಮ್ ನೋಡಕ್ಕೆ ಮಿನಿಸ್ಟರ್ ಬಂದಿದ್ದಾರೆ, ಬರ್ತೀನಿ ನಡಿ. ಹುಷಾರಾಗಡಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು, ಸರ್ಕಾರನೇ ನಮ್ಮನೆವರೆಗೂ ಬಂದ್ಬಿಟ್ಟಿದೆ? ಇದು ಬರೀ ಅರ್ಧ ಸರ್ಕಾರ ಮೇಡಮ್, ಉಳಿದರ್ಧ ಸರ್ಕಾರ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿನ ಮುಳುಗ್ಸಕ್ಕೆ ಓಡಾಡ್ತಿದೆ. ತುಂಬಾ ಚೆನ್ನಾಗಿದೆ ನೀವು ಹೇಳೋದು. ಎರಡು ಪಾರ್ಟಿಗಳು ಒಟ್ಟಿಗೆ ಸೇರಿ ರಾಜ್ಯ ಆಳ್ತೀವಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಅಂತ ಜನರಿಗೆ ಪ್ರಮಾಣ ಮಾಡಿ ಈಗ ದಾಯಾದಿಗಳ ತರ ಕಚ್ಚಾಡ್ತಾ ಇದ್ದೀರಲ್ಲ, ಏನು ಜನಕ್ಕೆ ಇವೆಲ್ಲ ಅರ್ಥ ಆಗಲ್ಲ ಅನ್ಕೊಂಡಿದ್ದೀರಾ? ಅರ್ಥ ಆಗೋರು ಯಾರು ಓಟ್ ಹಾಕಲ್ಲ ಬಿಡಿ ಮೇಡಮ್. ಇವ್ರು ಯಾರೋ ಗೊತ್ತಾಗ್ಲಿಲ್ಲ. ನಮ್ಮ ಪಾರ್ಟಿ ಬೆನ್ನೆಲ್ಬು ಮೇಡಮ್, ಹೆಸರು ಮಿಸ್ಟರ್ ಕೃಷ್ಣಕುಮಾರ್ ರಾವ್ ಅಂತ ಹೇಳಿ. ಓ, ಅಂಡರ್ವರ್ಲ್ಡ್ ಡಾನ್ ಅವಳಿ ಕೃಷ್ಣ. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಫೇಸ್ ಮಾಡಕ್ ಹೊರಟಿದ್ದೀನಿ, ಎದುರಾಳಿಗಳು ಯಾರ್ಯಾರು ಅಂತ ಗೊತ್ತಿರ್ಬೇಕಲ್ವಾ? ಇನ್ಮೇಲೆ ನೀವು ಅಂತ ರಿಸ್ಕ್ ಎಲ್ಲ ತಗೊಳಂಗೇ ಇಲ್ಲ. ಏನು ಬೆದರಿಕೆನಾ? ಚೇ, ಹಾಗಲ್ಲ ಮೇಡಮ್, ನೀವೇನಾದ್ರು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಓಟ್ಗಳನ್ನ ಡಿವೈಡ್ ಮಾಡ್ಬೋದಷ್ಟೇ, ಇದು ರಾಜಹುಲಿಗೆ ಪ್ಲಸ್ ಆಗುತ್ತೆ. ನೀವೇನಾದ್ರೂ ನಮ್ಮ ಪಾರ್ಟಿಗೆ ಕ್ಯಾಂಡಿಡೇಟ್ ಆಗ್ಬಿಟ್ರೆ ಸ್ಟ್ರೈಟ್ ಫೈಟ್ ಬೀಳುತ್ತೆ. ನಿಮ್ಮ ಇಮೇಜು ನಮ್ಮ ತಂತ್ರಗಳು ಒಂದಾಗೋಗ್ಬಿಟ್ರೆ ನಮ್ಮ ಪಾರ್ಟಿಗೆಲ್ಲದ ಗ್ಯಾರಂಟಿ ಅಲ್ವಾ ಮೇಡಮ್? ನೀವು ಯಾಕೋ ಈ ವೇಷರಿಗೆ ರೌಡಿಗಳಿಗೆ ಬುದ್ಧಿ ಹೇಳ್ಕೊಂಡು ಒಳ್ಳೆ ದಾರಿ ತೋರಿಸ್ತಾ ಇದ್ದೀರಾ? ಹಾಗೆ ನಮ್ಮಲ್ಲಿರೋ ಕೆಟ್ಟ ಜನಗಳು ಸ್ವಲ್ಪ ತಿದ್ದು ಬಿಡಿ. ನಾವೇನಾದ್ರೂ ಈ ಸೀಟನ್ನು ಕಳ್ಕೊಂಡ್ಬಿಟ್ರೆ ಆ ಕಾಳಿಂಗಪ್ಪ ಸಿಎಂ ಆಗ್ಬಿಡ್ತಾನೆ, ನಮ್ಮ ರಾಜ್ಯದ ಗತಿ ಅದೋ ಗತಿ. ನೀವು ಹೇಳೋದ್ರಲ್ಲೂ ಅರ್ಥ ಇದೆ, ನಾನ್ ಗೆದ್ರೆ ಪರವಾಗಿಲ್ಲ, ಒಳ್ಳೇದೇನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ನಿಮ್ನ ಗೆಲ್ಸೋ ಜವಾಬ್ದಾರಿ ನಂದು, ಅದಕ್ಕೆ ನಾನ್ ಗ್ಯಾರಂಟಿ. ಓಕೆ, ಒಪ್ತೀನಿ. ಬಹಳ ಸಂತೋಷ ಮೇಡಮ್. ನೋಡಿ ಮೇಡಮ್, ನಾಳೆ ನೀವು ನಾಮಿನೇಷನ್ ಫೈಲ್ ಮಾಡ್ಬಿಡಿ, ಉಳಿದಂತೆ ಅರೇಂಜ್ಮೆಂಟ್ಸ್ ಎಲ್ಲ ನಾವು ನೋಡ್ಕೋತೀವಿ. ಏನಪ್ಪ? ಹ್ಞೂ ಸರಿ ಮೇಡಮ್, ನಾವಿನ್ ಬರ್ತೀವಿ. ಎಳದ್ಬಿಟ್ರಲ್ಲಪ್ಪ ನನ್ನ ತಲೆ ಮೇಲೆ ಕಲ್ಚಪ್ಪ, ಎಳದ್ಬಿಟ್ರಲ್ಲ. ಇಂಥ ಕಂತಿನ ರಾಜಕೀಯ ಮಾಡೋದು, ಇಂಥದನ್ನ ಮಾಡೋದು? ಏ ನಗಬೇಡ, ಸೀರಸಿಗಿರಲ್ಲ, ಸೀರಸಿಗಿರೋ ನನ್ನ ಎದುರಿಗೆ ರಾಜಹುಲಿ ಎದುರಿಗೆ ಲೇಡೀಸ್ ಕ್ಯಾಂಡಿಡೇಟ್ ಹಾಕೋದು? ಲೇ ಸಿಗ್ರಿ, ನನಗೆ ಸ್ತ್ರೀ ದೋಷ ಇರತಕ್ಕಂಥ ವಿಚಾರ ಆ ಬಡ್ಡಿ ಮಕ್ಕಳಿಗೆ ಹೆಂಗೋ ಗೊತ್ತಾಯ್ತು? ಹೇ ಸ್ವಾಮಿ, ಮಾಜಿ ಸಿಎಂ ಜಿ ಎಚ್ ಪಾಟೀಲ್ರಿಗೆ ಆ ಶೋಕಿ ಇದೆ ಅಂತ ಜನರಿಗೆ ಹೆಂಗ್ರಿ ಗೊತ್ತಾಯ್ತು? ಪಬ್ಲಿಕ್ ಫಿಗರ್ಗಳು ಕೊಡ್ರಿ ನೀವು, ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಯಾಕೆ ತರಾವರಿ ತಲೆ ತಿಂತೀಯಲ್ಲೋ? ನಿಂತ್ಕೊಳ್ರಿ, ಪಾರ್ಟಿ ಮೀಟಿಂಗ್ ನಡೀತಾ ಇದೆ, ಒಳಗಡೆ ಯಾರನ್ನು ಬಿಡುವಾಗಿಲ್ಲ. ನಾನು ಯಾರು ಗೊತ್ತೇನೋ? ಯಾರಾದ್ರೆ ನಮಗೇನು? ಕಲಕತ್ತಿಯ ಕೆಲಸ ಕಲಕತ್ತಿಯ, ಸೈಕಲ್ ಸಣ್ಣಲ್ಲಿ 8 ನಾಕಣಿ ಎತ್ತಾಗ ಮಾಡ್ಬಿಡ್ತೀನಿ ಈಗಲೇ. ರಾಜಾ ಅವಲಿ ಅಪ್ಪಾಜಿ, ನಮಸ್ಕಾರ ಅಪ್ಪಾಜಿ.
ನಾಮಿನೇಷನ್ ಫೈಲ್ ಮಾಡಕ್ಕೆಲ್ಲ ರೆಡಿ ಆಗಿದ್ಯಾ? ಏ ಭರ್ಜರಿ ಜನ ಸೇರಿಸಿದೀನಿ, ಆದ್ರೆ ಆಪೋಸಿಟ್ ಸರಿಯಾಗಿ ಗುಂಬಿಟ್ರಲ್ಲ ಅಪ್ಪಾಜಿ, ನನ್ನ ಎದುರಿಗೆ ಲಲಿತಮ್ಮ ಅಂತ ಲೇಡೀಸ್ ಕ್ಯಾಂಡಿಡೇಟ್ ಹಾಕ್ಬಿಟ್ಟವ್ರೆ. ಏನಯ್ಯ ಅಣ್ಣ, ನನ್ನ ಆಶೀರ್ವಾದ ಇರುವಾಗ ಯಾವ್ದೋ ಚಿಲ್ಡ್ರೆ ಹೆಂಗಸಿಗೆ ಎದುರ್ತಾ ಇದೀಯಾ? ನೋಡಿದಿನ ಹೆಂಗವಳು ಅವಳು. ನಾನು ತುಂಬಾ ನಂಬಿಕೆ ಇಟ್ಟಂತ ವ್ಯಕ್ತಿ ನೀನೆ. ನಾನಾ? ನಾನು ಎಲ್ಲ ಕೆಲಸನೂ ಕರೆಕ್ಟ್ ಆಗಿ ಮಾಡಿದ್ದೀನಿ ಸರ್. ಆ ಗೋಮಾಳು ಜಮೀನ ನಿಮ್ ತಮ್ಮ ಸುಂದರ ಹೆಸರು. ಇನ್ನು ಹಿಂದೆ, ಇನ್ನು ಹಿಂದೆ ಸರ್. ಆ ಮೆಡಿಕಲ್ ಕಾಲೇಜು ಇನ್ನು ಹಿಂದೆ, ಇನ್ನು ಹಿಂದೆ. ನನ್ಗೇನು ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಇನ್ನು ಹಿಂದೆ, ಇನ್ನು ಹಿಂದೆ. ನೋಡು ನೋಡು, ಇವಳು ಇನ್ನು ಬದುಕೋಳ, ಇನ್ನ ಬದುಕೋಳ ಸರ್. ಅದು ಇವಳಿನ್ನು ಬದುಕೋಳ ಸರ್. ದಯವಿಟ್ಟು ನಂಗೆ ಸುಟ್ಟಾಗ್ದೆ ತೋರಿಸ್ತಲ್ಲ, ಆ ಹೆಣ ಯಾರ್ದು ಸರ್? ಯಾರ್ದು? ಅದು ನನ್ನ ತಂಗಿದು ಸರ್. ತಂಗಿ ಹೆಂಗ್ ಬಂದ್ಲವಳು ನಂಬಕ್ಕೆ ಆಗ್ತಲ್ವಲ್ಲ. ನೋಡಿದ್ಯಾ ಯಾವ ಮಟ್ಟಕ್ಕೆ ಬೆಳೆದ್ಬಿಟ್ಟವಳೆ? ಅವಳು ಮೈಯಲ್ಲಿ ಹರಿತಾ ಇರೋದು ರಾಜಕೀಯ ರಕ್ತಾನೆ. ಈ ಸಲ ಬಿಡೋದು ಬೇಡ ಅವಳನ್ನ, ನಾವೇ ಮುಗ್ಸಾಕ್ಬಿಡ್ಬೇಕು. ಮುಗ್ಸೋದ? ಅವಳನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಎರ್ರಾಬಿರಿ ಶೈನ್ ಆಗ್ಬಿಟ್ಟವಳೆ. ಬರ್ದಿಟ್ಕೋ, ಅವಳೇ ಎಲೆಕ್ಷನ್ ಗೆಲ್ಲೋದು. ಅವಳು ಗೆಲುವು ನಮ್ಮ ಸಾವು. ಅವಳು ಗೆಲ್ಲಬಾರ್ದು, ಗೆಲ್ಲಕ್ಕೆ ಅವಳು ಇರಬಾರ್ದು. ಜಗ್ಗಿ, ಅವ್ರ ಕಡೆಯವರು ಬಂದವ್ರಂತೆ. ಕ್ರೌಡ್ ಹೆಂಗದೆ? ಎರಡು ಕಡೆ ಜೋರಾಗಿ ಲಲಿತಾ ದೇವಿ ಬೇಡವರ್ಗೆ, ಲಲಿತಾ ದೇವಿ ಬೇಡವರ್ಗೆ. ಸರಿ ಇಲ್ಲ ಅಣ್ಣ, ಹೆಂಗ್ಸು? ಮೊನ್ನೆ ಆವಳಿ ಕೃಷ್ಣನ ನಮ್ಮ ಮನೆ ಹತ್ರ ಕಳ್ಸಿದ್ಲು ನನ್ನ ಎದುರಿಸಕ್ಕೆ ಅಂತ. ಸರಿಗೆ ಹೋಗುದ್ ಕಳ್ಸಿದೀನಿ. ನಿನ್ನಿಂದನೂ ಹುಡುಗರು ಅವರಲ್ಲ, ಹೋಗೊಂದ್ಸಲ ಭಯ ಇಟ್ಬಿಟ್ಬಾ. ನಮ್ಮ ಹತ್ರ ಸೀನೆ ಇಲ್ಲ, ನಮ್ದೇನೇ ಇದ್ರು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಅದು ಸರಿ, ಅಂತದ್ದೇನೋ ಮಾಡೋದಲ್ವಾ? ಅವ್ರ್ ಮಾಡಿದ್ರು ಅಂತ ನಾವ್ ಮಾಡಿದ್ರೆ ನಮ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಅವೆಲ್ಲ ಏನಿದ್ರು ಟೈಮ್ ನೋಡಿ ಹೊಡಿಬೇಕಷ್ಟೇ. ಕೈ ಕೊಡಿ. ಸುಂದ್ರೆ, ನಾವ್ ಈ ಹುಡುಗನ್ನ ನಂಬು. ಲಗೇಜ್ಗಳೆಲ್ಲ ಒಳಕ್ಕೆ ಇಕ್ರ. ನಿಮಗ ಫ್ಯಾಕ್ಟ್ರಿಗೆ ಒಂದ್ ವಾರ ರಜಾ ಕೊಟ್ಬಿಟ್ಟಿದೀನಿ. ಓಹೋ, ಒಂದೂರ್ ಕೊಟ್ಟಿಲ್ಲ ಸಾ? ಏನಿಲ್ಲ, ಹೋಗಮ್ಮ. ತಲ್ಲೆ ನಮಗಂದೆ ಮನೆ ಸರಿಯಾಗಿ ನೋಡ್ಕೋ. ಲೇ ಚಿತ್ರಾನ್ನ, ಚಿತ್ರಾನ್ನ ಗೊಜ್ಜು ಮಾಡಿಕ್ಕಿದೀನಿ, ನೀನೆ ಒಂದಿಷ್ಟು ಅನ್ನ ಮಾಡ್ಕೊಂಬಿಡು. ನಾನು? ನೀನೆ ಅನ್ನ ಹೇಗಿರ್ಕಳಮ್ಮ? ಬರ್ಲೇನಪ್ಪ. ಓಹೋ, ಏನಿದು ಮಾಸ್ಟ್ರು ವಾಸನೆ ಬಿಡ್ತು ಅನ್ನಯ್ಯ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾರು ಕುಡಿತಾರೆ? ಲೇ ದೇವಸ್ಥಾನದಿಂದ ಬರೋವರೆಗೂ ಕುಡಿಯಲ್ಲ ಅಂತ ಆಣೆ ಮಾಡೋರ್ಕಣ. ಅಯ್ಯಯ್ಯೋ, ಪ್ರಪಂಚ ಪ್ರಳಯ ಆಗೋಯ್ತದಲ್ಲಮ್ಮ. ಡ್ರೈವರ್ ಅಣ್ಣ, 58 ಓಟೋ
ನೀರಿದ ಕಡೆ ಗಾಡಿ ನಿಲ್ಸ್ಬಿಡ, ಎಲ್ಲರೂ ಸೇಫ್ ಆಗಿ ಕರ್ಕೊಂಬಿಡು. ಇದು ನನ್ನ 100ನೇ ಟ್ರಿಪ್. ಲೇ ಹೊಟ್ಟೆ ತುಂಬ, ನಿನ್ 100ನೇ ಟ್ರಿಪ್, ನನ್ ಫಸ್ಟ್ ಎಲೆಕ್ಷನ್. ಎಲ್ಲರೂ ಸೇಫ್ ಆಗಿ ಕರ್ಕೊಂಬಿಡು. ಯಕ್ಕ ಜೇಕ ಯಕ್ಕ ಯಕ್ಕ 58 ಫೋಟೋ ತಿನ್ನಂಗಲ್ಲ ಉಂಡಂಗಲ್ಲ. ಎಲೆಕ್ಷನ್ ಟೈಪ್ ಸೇಫ್ ಆಗಿ ಬಂದ್ಬಿಡು. ಜೋರಲ್ಲಿ ಒಬ್ಬರು ನಿಲ್ಸ್ಬೇಡ. ಅಲ್ಲಪ್ಪ ನಿನ್ನ ಎಲೆಕ್ಷನ್ ಒಳಗಡೆ ಬಂದೆ ಬಂದೆ. ಏನೋ ಕರಿಯಾ ಒಳ್ಳೆ ಕಳ್ಳ ಇದ್ದಂಗ ಅವನಲ್ಲೋ ಎಲ್ಲ ನನ್ ಬಗ್ಗೆ ಹೆಂಗೆ ಅಂತ ಹೇಳಿದೀಯಲ್ಲ. ಹೇಳಿದೀನಿ ದೊಡ್ಡಮ್ಮರೆ. ಯಾವಾಗಿಂದ ಶುರು ಹಚ್ಕತ್ತೀಯ ಕೆಲ್ಸ? ಈ ಕ್ಷಣದಿಂದನೇ ಸ್ಟಾರ್ಟ್. ತಗೊಳ್ಳಿ, ಇದ್ರಾಗೆ 10 ಲಕ್ಷ ರೂಪಾಯಿ ಅದೇ. ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಜಾಸ್ತಿ ದುಡ್ಡು ಕೊಡ್ತೀನಿ. ನನ್ನ ಮಕ್ಕಳ ಏನಾರ ಎರಡು ಬಿಡಂಗಿ ಮಾಡಿದ್ರು ಇಬ್ಬರನ್ನ ಸಿಗ್ದು ತ್ವಾರಣ ಕಟ್ಬಿಡ್ತೀನಿ. ಏನೋ ಆಯ್ತು ದೊಡ್ಡಮ್ಮರೆ. ಬೀಗ ಹಾಕಿಲ್ವಾ ಅಲ್ಲಿ? ಅಯ್ಯಯ್ಯೋ ಎಲ್ಲ ಕನ್ಫ್ಯೂಸ್ ಮಾಡೋದ್ನ ಕೊಡಲೆ ಮಿಕ್ಸ್ ಮಾಡು. ನಮಸ್ಕಾರ. ಏನು ನಮಸ್ಕಾರ ಅಣ್ಣಪ್ಪ? ಕಲ್ಲೇಶಿ. ನಾ ಕಲ್ಲೇಶಿ ಅಲ್ಲಣ್ಣ, ಮಲ್ಲೇಶಿ. ಓ ಅವನು ನಿನ್ ತಮ್ಮ? ನಿನ್ ತಮ್ಮ ಕಲ್ಲೇಶಿ ಅಲ್ವಾ? ನಮ್ಮ ಅಣ್ಣ ಅವನು. ಅದೇ ಕಣಪ್ಪ, ಇನ್ನೂ ವರ್ಷ ಮದುವೆ ಮಾಡ್ದಲ್ಲ ಅವನ್ ತಾನೆ. ಅಯ್ಯೋ ಅವ್ನು ಸ್ವಲ್ಪ 3 ವರ್ಷ ಆಯ್ತಲ್ಲಣ್ಣ. ಮರ್ಬುಕಣ ಮರ್ಬುಕಣ 100 ಕೋಟಿ ಜನಸಂಖ್ಯೆ ಕಣೋ. ಓನ್ ಬಿಡಿ, ಒಂದ್ ಕೆಲಸ ಮಾಡ ನೋಡ. ನೀನ್ ಯಾವ್ದೇ ಮರ್ತರು ಕುರ್ಚಿ ಗುರ್ತು ಮಾತ್ರ ಮರಿಬೇಡಕ. ಅಯ್ಯೋ ನಮ್ ತಾತ ಕುರ್ಚಿ, ನಮ್ಮ ಅಪ್ಪ ಕುರ್ಚಿ, ಕುರ್ಚಿಗೆ ಹಾಕ್ತೀನಿ ಹೋಗೋಣ. ನೀನ ಕಣ ನಿಜವಾದ ಭರತ್ ಮಾತೆ ಪುತ್ರ ಅಂದ್ರೆ ನೀನೇ ಕಣ. ಏನು ಒಂದ್ ಕೊಡ್ತಾ ಇದ್ದೀಯ? ಎರಡು ಬೇಕು ನಂಗೆ. ವಾಸ್ತವ ಮಗನ ಯಾರು ಎರಡು ಕೊಡಲ್ಲ. ಪ್ಯಾಕೆಟ್ ಹಂಚಿದೀವಿ, ಅದ್ರಲ್ಲಿ 30 ಟಮಾರ್ ಐಟಮ್. ಬೆಳಿಗ್ಗೆ ಹೆಣ್ಗಳು ಬೀಳ್ತವೆ, ಎಣಿಸದಂತೂ ಗ್ಯಾರಂಟಿ. ಮಾಡು, ಆದ್ರೆ ಬೇರೆ ಏರಿಯಲ್ ಮಾಡು. ನಮ್ಮ ಏರಿಯಾ ಜನ ಸರಿ ಇಲ್ಲ, ನಿನ್ನ ಬೇರೆ ಬೇರೆ ತರ ಅರ್ಥ ಮಾಡ್ಕೋತಾರೆ. ಖತರ್ನಾಕ್ ನನ್ ಮಕ್ಳು. ಊಕಣಲೆ ತಾಯಿ ರೆಡಿನಾ? ಹಾ ರೆಡಿ ಸರ್. ಇನ್ 5 ನಿಮಿಷ ನೋಡಿಲೆ, ಇವತ್ತು ನೀನು ಹಾಕೋ ಸ್ಟೆಪ್ 100 ಓಟ್ಗಳಿಗೆ ಈಕ್ವಲ್ಸ್ ಆಗ್ಬಿಡ್ಬೇಕು. ಕೊಚ್ಚಿ ಕೆಳವ ಬಿಡು. ಆಮೇಲಿಂದ ಇವತ್ತು ನೀನ್ ಡ್ಯಾನ್ಸ್ ನೋಡಿದ ಜನ ಮೂರ್ಛೆ ಹೋಗಿ ಎಲೆಕ್ಷನ್ ದಿವಸ ಎದ್ದು ಬಿಟ್ಟು ಎಲ್ಲರೂ ನನಗೆ ಒತ್ತಬೇಕು. ಆಮೇಲೆ ನೋಡಮ್ಮ, ನೀನ್ ಹಾಕೊಂಡಿರೋ ಬಟ್ಟೆನೆಲ್ಲ ಕಿತ್ತು ಎಸ್ ಬಿಡ್ಬೇಕು. ಏನ್ ಹೇಳ್ತಾ ಇದೀರಾ? ಹಂಗಲ್ಲಮ್ಮ, ನಾನು ಶ್ರೀವಾದಿ, ನನಗೂ ಹೆಣ್ಮಕ್ಳಿದ್ದಾರೆ. ನೋಡಮ್ಮ, ನೀನು ಈ ಡ್ರೆಸ್ ಅಲ್ತಾನೆ ಡ್ಯಾನ್ಸ್ ಮಾಡೋದು? ಹೌದು. ಇದ್ರ ಮೇಲೆ ಒಂದು ಅಂಗಿ ಹಾಕ, ಅಂಗಿ ಹಾಕೊಂಡು ಜಾಕೆಟ್ ಹಾಕ, ಜಾಕೆಟ್ ಹಾಕೊಂಡು ಬ್ಲೌಸ್ ಹಾಕ, ಶಾಲ್ನ ಗುಬ್ರ ಹಾಕೊಂಡು ಹಂಗೆ ಬಂದು ಸ್ಟೇಜ್ ಅಲ್ಲಿ ಎಲ್ಲ ಕಿತ್ತು ಎಸ್ಬಿಡು. ಇದು ಉಳ್ಕತ್ತದಲ್ಲ, ಏನ್ ಕಳ್ಕತ್ತೀಯ? ಒಟ್ಟಲ್ಲಿ ನಮ್ ಜನಕ್ಕೆ ಬಟ್ಟೆನೆಲ್ಲ ಕಿತ್ತು ಎಸಿಬೇಕು, ಅದೇ ಅವ್ರ ಆಸೆ. ಆಫೀಸರ್ ಸರ್, ಬಾಡಿಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ. ಎಸ್ ಸರ್. ಇಲ್ಲ ಸರ್, ಈ ಬಾಡಿಗಳನ್ನ ಮುಟ್ಟೋದಕ್ಕೆ ನಾನು ಅಲೋ ಮಾಡಲ್ಲ. ಏನ್ ಸರ್ ನೀವು, 15 ಜನ ಸತ್ತಿದ್ದಾರೆ, 10 ಜನ ಜೀವ ಜೊತೆ ಹೋರಾಡ್ತಾ ಇದ್ದಾರೆ. ಈ ಅನಾಹುತಕ್ಕೆ ಕಾರಣ ಯಾರು? ಇವ್ರಿಗೆಲ್ಲ ಪರಿಹಾರ ಏನು? ಇದೆಲ್ಲ ಡಿಸೈಡ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾನು ಈ ಶವಗಳನ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ. ನೋಡಿ, ಪೋಸ್ಟ್ ಮಾರ್ಟಮ್ ಮುಗಿದ ಕೂಡಲೇ ಹೆಲ್ತ್ ಮಿನಿಸ್ಟರ್ ಬರ್ತಾರೆ, ನಿಮಗೆ ಪರಿಹಾರ ಕೊಡ್ತಾರೆ. ಅಷ್ಟರಲ್ಲಿ ನಾವು ಘಟನೆ ಕಾರಣ ಏನು ಅಂತ ಪತ್ತೆ ಹಚ್ಚುತ್ತೇವೆ. ಇದ್ರಲ್ಲಿ ಪತ್ತೆ ಹಚ್ಚೋದೇನ್ ಬಂತು? ಆ ರಾಜಹುಲಿ ಜಗ್ಗಿ ಅನ್ನೋ ಹುಡುಗನ ಮುಂದೆ ಇಟ್ಕೊಂಡು ಈ ಕೆಲಸ ಮಾಡಿಸಿದ್ದಾನೆ. ಇದು ಇಡೀ ಊರೂರಿಗೆ ಗೊತ್ತು. ಮೊದಲು ಆ ಜಗ್ಗಿನ ಅರೆಸ್ಟ್ ಮಾಡಿ, ಆಮೇಲೆ ಅವನ ಹಿಂದೆ ಇರೋರೆಲ್ಲ ಸಿಕ್ಕಾಕೋತಾರೆ. ಅಲ್ಲಿವರೆಗೂ ನಾವ್ಯಾರು ಈ ಜಾಗ ಬಿಟ್ಕದ್ಲಲ್ಲ. ಕೂತ್ಕೊಳ್ಳಿ.
ಹಲೋ ಸರ್ ಎಸ್ ಸರ್ ಐ ಆಮ್ ಕಮಿಂಗ್ ಸರ್ ಆಫೀಸರ್ ಸರ್ ಇಲ್ಲಿ ಯಾವುದೇ ಗಲಭೆ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅವನು ಯಾರೋ ಜಗ್ಗಿ ಅಂತ ಹೇಳ್ತಿದಾರಲ್ಲ ಅವನ ಅರೆಸ್ಟ್ ಮಾಡಿ ಎನ್ಕ್ವೈರಿ ರಿಪೋರ್ಟ್ನ ಕಳಿಸಿ ಓಕೆ ಸರ್ ನನ್ನ ಮಗನೇ ಸರ ಯಾಕಂಚಿದ್ದು ಅವನೇ ಹೇಳ್ಕೊಟ್ಟಿದ್ದು ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ಅವತ್ತು ನೀನು ಹೊಡೆದಲ್ಲ ಅಜಿದ್ಗೋಸ್ಕರ ನಾನೇ ಮಾಡಿದ್ದು ನನ್ನ ಮಕ್ಕಳ ನಿಜ ಏನು ಅಂತ ನಂಗೂ ಚೆನ್ನಾಗಿ ಗೊತ್ತು ಅದನ್ನ ಬಾಯ್ ಬಿಡಿಸೋ ಟೈಮಲ್ಲಿ ಬಿಡಿಸ್ತೀನಿ ಏನ್ ಮುಖ ನೋಡ್ತಿದ್ಯಾ ಬಿಚ್ಚಲೇ ಇಲ್ಲಾಂದ್ರೆ ಜನ ನಿನ್ ಬುರುಡೆ ಬಿಚ್ಚಿಬಿಡ್ತಾರೆ ಬಿಚ್ಚ ಏನಮ್ಮ ಮೇಕಪ್ ಮಹಾಲಕ್ಷ್ಮಿ ನಿನ್ ಪಾದನ ಜೆರಾಕ್ಸ್ ಮಾಡಿಸಿ ಸತ್ತೋರ್ ಮನೆಗೆಲ್ಲ ಕೊಟ್ಬಿಡು ಬೆಳಗ್ಗೆ ಹೊತ್ತು ನೋಬಿಟ್ಟು ಪುಣ್ಯ ಕಟ್ಕೋತಾರೆ ನಿಂತ್ಕೋ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ತಪ್ಪು ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಅದರಿಂದ ಏನಾಯ್ತು ಅನ್ನೋದು ಮುಖ್ಯ ಜನರ ಕೈಗೆ ಕಲ್ಲು ಚಪ್ಪಲಿ ಸಿಗಕ್ಕೂ ಮುಂಚೆ ಜಾಗ ಖಾಲಿ ಮಾಡು ಏ ರಾಜವಲ್ಲಿ ಬರ ಇಲ್ಲಿ ಎಲ್ಲರೂ ಶಾಂತವಾಗಿರಬೇಕು ಆಯ್ತು ಆಯ್ತು ಅವ್ರಿಗೆಲ್ಲ ಪರಿಹಾರ ಕೊಡು ನಾನಾ ಇನ್ನೇ ನಿಮ್ಮ ಅಪ್ಪ ಕೊಡ್ತಾನ ಗುರು ಸುಮ್ಮನೆ ನಮ್ಮ ಗೌರ್ಮೆಂಟ್ ಗೌರ್ನರ್ ಕೊಡ್ತಾರೆ ಗೌರ್ಮೆಂಟ್ ಕೊಡೋದು ಭರವಸೆ ಅದನ್ನ ತಗೊಂಡು ಎಲ್ಲಿಗೆ ಇಟ್ಕೊಳ್ಳೋಣ ನೀನ್ ಜನನಾಯಕ ಆಗ್ಬೇಕು ತಾನೆ ಮತ್ತೆ ತೊಡಿ ಕ್ಯಾಶ್ ಒಂದ್ ನಿಮಿಷ ಬರಮ್ಮ ಗುರು ಸುಮ್ಮನೆ ಮಿನಿಸ್ಟರ್ ಮಾತಾಡಿದೀನಿ ಸ್ಯಾಂಕ್ಷನ್ ಮಾಡ್ತಾ ಸುಮ್ಮನೆ ನೀನ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಸ್ಯಾಂಕ್ಷನ್ ಮಾಡಿ ಅದು ಟೇಬಲ್ ಇಂದ ಟೇಬಲ್ ಪಾಸ್ ಆಗಿ ಅದನ್ನ ಕೆಲವು ನಾಯಿಗಳು ಕಿತ್ಕೊಂಡು ತಿಂದು ಉಳಿಕೆ ದುಡ್ಡು ಬರೋದೇ ಎರಡು ಪ್ಯಾಕೆಟ್ ಸರಾಯಿಗೆ ಒಂದು ಬೆಳ್ಳುಳ್ಳಿ ಉಪ್ಪಿನಕಾಯಿಗೆ
ಇದರಲ್ಲಿ ಬಾಡಿಗಳನ್ನ ದಫನ್ ಮಾಡಿ ಇದನ್ನ ಅವ್ರ ಮನೆಯವ್ರಿಗೆಲ್ಲ ಹಂಚ್ಬಿಡು. ರಾಜಾ ಹುಲಿಗೆ ಬಾಬಾ ಯಾಕೆ ಚಿಂತೆ ಮಾಡ್ತಿದ್ಯಾ ನೋಡಿ, ಎಲ್ಲ ಜೈಕರ ಆಗ್ತಾರೆ. ನಿನ್ನ ಕೆಂಗಲ್ ಹನುಮಂತ ಏನ್ ಮಾಡ್ಬಿಡ್ತಾರೆ ಬಾ. ಎಲ್ಲ ಕಲಿ ಎಲ್ಲೋ ಮಿಸ್ಟೇಕ್ ಆಗಿ ಇದೆಲ್ಲ ಆಗ್ಬಿಡ್ತು. ನೀವು ಸ್ವಲ್ಪ ಎಲ್ಲೇ ಮಿಸ್ಟೇಕ್ ಆದ್ರು ಮಸಿ ಬಿದ್ದಿದ್ ನನ್ ಮುಖಕ್ಕೆ ಅಲ್ವಾ? ಹಾಗಂತ ಸುಮ್ನೆ ಕೂತ್ಕೊಂಡ್ರೆ ಆಗೋ ಕೆಲಸ ಯಾವುದು ಆಗೋದಿಲ್ಲ. ನಮ್ ನಾಗೇಗೌಡರು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ, ಅವರು ರಾಜಿಗೆ ಒಪ್ಕೊಂಡವ್ರೆ. ನಿಮ್ ಹತ್ರ ಒಂದ್ ಮಾತು ಹೇಳಿಸಿ ಅಂತ ಕಾಳಿಂಗಪ್ಪ ಹೇಳ್ದ. ಅವ್ರ ಹತ್ರ ನನ್ಗೇನ್ ಮಾತು? ಅದೇ, ನಮ್ ಹುಡುಗರನ್ನ ಬಿಡಿಸಿ ಅಂತ ಹೇಳಿದ್ರೆ ಸಾಕು. ಅಯ್ಯಪ್ಪಂದು ಸ್ವಲ್ಪ ಹೆಂಗಳು ಒಪ್ಕೊಂಡ್ಬಿಡ್ತಾನೆ. ನನ್ ಪ್ರಾಣ ಹೋದ್ರು ನಾನೇ ಕೆಲಸ ಮಾಡಲ್ಲ. ಹಾಗನ್ಬೇಡಿ ಮೇಡಮ್, ಎನ್ಕ್ವೈರಿ ಸ್ಟಾರ್ಟ್ ಆದ್ರೆ ಪಾರ್ಟಿಗೆ ಪ್ರಾಬ್ಲಮ್. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಏನ್ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಮ್ ತಮ್ಮಂದಿರು ಮಾಡಿದ್ರು ನಿಮಗೋಸ್ಕರ ಅಲ್ವಾ? ನಾನು ಆವತ್ತೇ ಹೇಳಿದ್ದೆ ನನ್ ಹಿಂದೆ ಏನೇ ಇರಬಾರ್ದು ಅಂತ. ಮೇಡಮ್ ದೊಡ್ಡ ಮನಸ್ಸು ಮಾಡಿ ಕಾಳಿಂಗಪ್ಪನ ಹತ್ರ ನೀವು ಒಂದ್ಸರಿ ಇನ್ನೊಂದ್ಸಲ ನನ್ ಮುಂದೆ ಅವನ ಹೆಸರು ಎತ್ತಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮೇಡಮ್ ಮೇಡಮ್ ಕೃಷ್ಣ ಏನಪ್ಪ ಮಾಡೋದು? ಇಲ್ಲೇ ಕೂತ್ಕೊಂಡು ಬಾಯ್ ಬಿಡ್ಕೊಳ್ಳಯ್ಯ. ನಿಮ್ ಪಾರ್ಟಿ ನಂಬ್ಕೊಂಬಂದಲ್ಲ, ನಾನು ನನ್ನ ಕೆರದಲ್ಲಿ ಓಡ್ಕೋಬೇಕು. ನೋಡು ಇನ್ಮೇಲೆ ಯಾವ ವಿಷಯಕ್ಕೂ ನನ್ನ ಕರಿಬೇಡಿ. ನೀವುಂಟು ಅವಳು ಉಂಟು. ಕೃಷ್ಣ ಮಾತಾಡ್ಬೇಡ, ನನಗೆ ಗೊತ್ತು ನನ್ನ ತಮ್ಮಂದಿರನ್ನ ಯಾಕೆ ಬಿಡಿಸ್ಕೊಂಬರ್ಬೇಕು ಅಂತ. ಏಯ್ ನನ್ನ ಮಾತು ಕೇಳ. ಏಯ್ ಆ ಗಾಂಚಾಲಿ ರಾಣಿ ಹೇಳು ಇಷ್ಟರಲ್ಲೇ ಐತೆ ಅವಳಿಗೆ ಅಂತ. ಏನೋ ಅನ್ಕೊಂಡ್ಬಿಟ್ಟಾಳೆ, ತೋರಿಸ್ತೇನೆ ಅವಳಿ ಕೃಷ್ಣ ಯಾರು ಅಂತ. ಕರ್ಮ 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 ಕೃಷ್ಣ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್. ಅದಂತ ದೇವರನ್ನ ಬೆನ್ನ ಕಟ್ಕೊಂಡು ನನ್ನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡ್ತಂದು. ಏ ಸ್ವಾಮಿ ಆ ಜಗ್ಗಿ ಜಗ್ಗಿ ಹೆಸರಾದ್ರೆ ಉಸ್ಸು ತೆಗೆದು ಬಿಡ್ತೀನಿ. ಓದ್ಕೋತಾ ಇರ್ಬೇಕಾದ್ರೆ ಏನಪ್ಪ ನಿನ್ ಗೋಳು? ಮುಚ್ಚು ಬಾಯ್ನ. 24 ಗಂಟೆನೂ ಆ ಜಗ್ಗಿ ಜೊತೆನೆ ಓಡಾಡ್ತೀಯ, ಈಗ ನೋಡಿದ್ರೆ ಅವನ್ನೇ ಬೈತ್ಯ. ಮತ್ತೆ ಮುಳುಗಿಸ್ಬಿಟ್ಟ ನನ್ನ 500,000 ಆಗಿದ್ರೆ ಹೋಗ್ಲಿ ಅಂತ ಇದ್ದೆ. 1.5 ಲಕ್ಷ ತಿನ್ನಿಲ್ಲ ಉಣ್ಣಿಲ್ಲ. ಅವ್ರೇನ ಮಾಡ್ತಂದ್ರ ನೆಂಟ್ರ ಆ ಬಿಕಾರಿ ನನ್ ಮಕ್ಕಳು ಮಣ್ಣು ಮಾಡಕ್ ನಾನು ದುಡ್ಡು ಆಗ್ಬೇಕಾಗಿತ್ತ? ಎಲ್ಲ ಈ ಜಗ್ಗಿ ಲೋಪದಿಂದ ನಾನಾಗಿದ್ದು. ಹಲೋ ಏನ್ ಮಾಡಿ ಕಳ್ಸು ನಮ್ಮ ಅಪ್ಪಂಗೆ? ಯಾಕೆ ಎಗರಾಡ್ತಾನೇನೆ? ಅಯ್ಯೋ ರುದ್ರ ತಾಂಡವ ಫುಲ್ ಟೈಟ್ ಆಗ್ಬಿಟ್ಟು ಕೂಗಾಡ್ತವ್ರೆ. ಆ ಬಾಟ್ಲ್ ಕಿತ್ಕೊಂಡು ತಲೆ ಮೇಲೆ ಹೊಡಿ ನನ್ನ ಮಗನಿಗೆ. MLA ಕ್ಯಾಂಡಿಡೇಟ್ ಏನ್ ಜನಗಳ ಕಷ್ಟಕ್ಕೆ 1 ಲಕ್ಷ ಕೊಟ್ರೆ ಸೋದೋಗ್ಬಿಡ್ತಾನ ಅವನು. ಓ ಸಾರಾಯಿ ಕೇಸ್ ದ ಕತೆ ಇದು? ಮೂ ಕಣೆ ಮಂಜು, ಪಾಪ ಎಲ್ಲ ಅಬ್ಬೆ ಪರಿಗಳು ಅನ್ಯಾಯವಾಗಿ ಸೋದೋಗ್ಬಿಟ್ರು. ಅವ್ರ ಹೆಂಡತಿ ಮಕ್ಕಳು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತದ ಕಣೆ. ನಿನ್ನಂತ ಅವನ್ನ ಕಟ್ಕೊಂಡ ಮೇಲೆ ಅನುಭವಿಸ್ಲೇ ಬೇಕಲ್ವಾ? ನಾನೇನ್ ಪ್ಯಾಕೆಟ್ ಲೆವೆಲ್ ಅನ್ಕೊಂಡೇನೆ? ಅದನ್ ಕುಡಿದ್ರೆ ಏನು ಇದನ್ ಕುಡಿದ್ರೆ ಏನು, ಡ್ರಿಂಕ್ಸ್ ಡ್ರಿಂಕ್ಸ್. ಆದ್ರೂ ಅಂತ ಭಯಂಕರ ಪಿವೋಟೇನಲ್ಲ ಕಣೆ ನಾನು. ಹೌದೌದೌದೌದೌದು, ಅವ್ರು ಬಿಂದಿಗೆಯಲ್ಲಿ ಕುಡಿತಾರೆ, ನೀನ್ ಚಂಬಲ್ ಕುಡಿತೀಯ, ರಿಸಲ್ಟ್ ಒಂದೇ ತಾನೇ. ಅಷ್ಟೆಲ್ಲ ಸೀನೇ ಇಲ್ಲಮ್ಮ, ನೀನ್ ಮದ್ವೆ ಆದ್ಮೇಲೆ ಎಣ್ಣೆ ಬಿಟ್ಬಿಡ್ತೀವಿ ನಾವು, ಆಮೇಲೆ ಏನಿದ್ರು ಭಯಂಕರ ಡಿಸೆಂಟ್ ಲೈಫ್ ನಮ್ದು. ಇದನ್ ನಾನ್ ನಂಬೇಕಾ? ನಮ್ ಮನೆ ದೇವ್ರು ಆಂಜನೇಯ ಸ್ವಾಮಿ ಮೇಲೆ ಆಣೆ, ನಮ್ ಮನೆ ದೇವತೆ ಊದ್ಗಡ್ಡಿ ಜಯಕನ್ ಮೇಲೆ ಆಣೆ, ನನ್ ಹಾರ್ಟ್ ದೇವತೆ ನಿನ್ ಸಿಕ್ಕಾಬಟ್ಟೆ ಮೀಟರ್ ಕಣೆ. ಮಿಡ್ ನೈಟ್ ಮಸಾಲ ಬರೋ ಹೊತ್ತಲ್ಲಿ ನನಗೆ ಫೋನ್ ಮಾಡಿ ಮೀಟ್ ಮಾಡ್ಬೇಕು ಅಂತೀಯಲ್ಲ, ನಿನ್ ಪ್ರೀತಿ ಮೆಚ್ಕೊಂಡೆ ಬಿಡ. ಇವ್ರಿದನ್ನೇನು ದೇವಸ್ಥಾನ ಅನ್ಕೊಂಡಿದಾರ ಇಲ್ಲ ಪ್ರವಾಸಿ ಮಂದಿರ ಅನ್ಕೊಂಡಿದಾರೋ? ಸುಮ್ನೆ ಗುರು, ನಿನ್ಗೆ ಅದನ್ನ ಸೆಟ್ ಆಗಿದ್ರೆ ಬಿಟ್ಬಿಡ್ತಾ ಇದ್ದ? ಲೈ ಕರೀಲಿ ನನ್ ಮಗನೇ, ನಾನು ಹೇಳೋದನ್ ಕೇಳೋದಷ್ಟೇ ನಿನ್ ಕೆಲಸ. ಅದೇನ್ ಹೇಳಪ್ಪ? ಇಮಿಡಿಯೇಟ್ ಆಗಿ ಹೋಗಿ ಕಾಯಿನ್ ಬೂತ್ ತೂತಿಗೆ 1 ರೂಪಾಯಿ ಕಾಯಿನ್ ಹಾಕಿ 100 ಫೋನ್ ಮಾಡು. ಮಾಡಿ ದೇವಸ್ಥಾನದಲ್ಲಿ ಇಬ್ರು ಸೇರ್ಕೊಂಡು ಅಪ್ಪ ಅಮ್ಮ ಆಟ ಆಡ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡು. ಮಾಡಿ ಹಂಗೆ ಬರ್ತಾ ಕೆಂಪಾವತಿ ಕೆರೆ ಕಟ್ಟೆ ಇದೆ, ಆಮೇಲೆ ಕೆರೆಯಲ್ಲಿ ಬಿದ್ದು ಸಾಕಾಬಿಡು. ಅಧಿಕ ಪ್ರಸಂಗ ತನ ಮಾಡ, ಹೇಳದಷ್ಟು ಮಾಡುವಾಗ. ಏನ್ ಗುರು, ಆ ಲವರ್ಸ್ ತೊಂದ್ರೆ ಕೊಡ್ತಾ ಇದೆಯಲ್ಲ, ನೀನ್ ಎಂತ ನಮ್ಮ ಕರಮ ಇರ್ಬೇಕು. ಅವರ ಲವ್ ನನಗೆ ಕೊಟ್ಟಿರೋ ನೋವು ಅನುಭವಿಸಿದ್ರೆ ಕಾಣೋ ನಿನ್ ಗೊತ್ತಾಗಿರೋದು. ಏಯ್ ಹೇಳದಷ್ಟು ಮಾಡುವಾಗ. ಈಗೇನು ಸೇರ್ ತಿಳಿಸ್ಕೊಳ ಕಾರ್ಯಕ್ರಮ? ಯಸ್ ಹೋಗು. ಅನ್ಭೂಸಿ ಅನ್ಭೂಸಿ, ಬಾವ ಬರ್ತಾನೆ ಐತೆ. ಇಲ್ಲಿಂದ ನಮ್ಮ ಕಂಪ್ಲೇಂಟ್ ಬಂದಿದ್ದು. ಹೌದು ಸರ್, ಮನೆ ಹುಡ್ಕಣ. ಒದೇಗಿದೆಗ್ ಹೋಗ್ಬಿಟ್ರ ಇಲ್ಲಿ ಅಡ್ಕೊಂಡ್ ಕೂತವ್ರೆ. ಕಚಡ, ನನ್ನ ಮಗನೇ ದೇವಸ್ಥಾನದಲ್ಲಿ ಅದು ಒಬ್ಬ ಭಿಕ್ಷುಕಿನ ರೇಪ್ ಮಾಡ್ತಾ ಇದ್ದಲ್ಲ, ನೀನು ನಾಚಿಕೆ ಆಗಲ್ವಾ? ರೇಪ ಇವಳ ಮೇಲೆ, ಇವಳ ಮೇಲೆ ಕತ್ಲೇಲಿ ಕಾಲು ಜಾರ್ ಬಿದ್ಬಿಟ್ಟೆ, ಬೇಕಾದ್ರೆ ಅವಳನ್ನ ಕೇಳಿ. ಹೇಳು. ಹೌದಣ್ಣಮ್ಮ. ಏನಾದ್ರೂ ದಾನ ಮಾಡೋಣ. ಏನು ದಾನ ಮಾಡ್ಬೇಕು?
ಸಿಟಿಯಲ್ಲಿ ಇಂತ ಬೆಗ್ಗರ್ಸ್ ಜಾಸ್ತಿ ಆಗಿರೋದ್ರಿಂದನೇ ಕಣೋ, ನಮ್ಮ ಬೆಂಗಳೂರು ಇನ್ನು ಸಿಂಗಾಪುರ ಆಗಿಲ್ಲ. ಸರ್, ಈ ಭಯ್ಯ ಎಳ್ಕೊಂಡು ಎಳ್ಕೊಂಡು ತಪ್ಕೊಳಕ್ ಬಂದ. ಸಾ ಎಳ್ಕೊಂಡು ತಪ್ಕೊಳಕ್ಕೆ ಇದೇನ್ ಸಿನಿಮಾನಾ, ಇವಳು ರಂಭಾನಾ, ನಾನೇನ್ ರವಿಚಂದ್ರನ? ಸರ್ ಇರ್ಚಬೇಡ, ಸುಮ್ಕಿರೆ, ಕಾಸು ಕೊಡ್ತೀನಿ ಅಂತ ಹೇಳ್ದ. ಸರ್ ಕಾಸು ಕೊಡಕ್ಕೆ ನೀನೇನ್ ಕಾಂತಾನ? ನಾನೇನ್ ರಕ್ತ ಕಣ್ಣಿ ರೂಪೇಂದ್ರನ? ಸರ್ ಸುಳ್ಳು ಬಾಯ್ನ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಂತ ಪ್ರಳಯ ಅಂತ ಕಾಂತ. ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ ಹಾಕಿದ್ರೇನೆ ಬುದ್ಧಿ ಬರುತ್ತೆ. ಅಯ್ಯಯ್ಯೋ, ಹಳೆ ಗಾಯನೇ ಇನ್ನ ಹಸಿ ಆಮ್ಲೆಟ್ ಇದ್ದಂಗೈತೆ. ಅದ್ರ ಮೇಲೆ ಹಾಕೊಂಡು ಹಾಕೊಂಡು ಕೊಡ್ತಾರಲ್ಲಪ್ಪ, ಕಷ್ಟದ ಮೇಲೆ ಕಷ್ಟ, ಏಟ್ ಮೇಲೆ ಏಟು, ನೋವು ಮೇಲೆ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ ರೇಂಜ್ ಇದು ಕಡಿಮೆನೆ. ಹೇ ಜಗ್ಗಿ, ಹೆಂಗಾದ್ರೂ ಮಾಡಿ ಆ ಲಲಿತಾದೇವಿ ಕಥೆನ ಮುಗ್ಸಕ್ಕಾಗತ್ತಾ? ಆಮೇಲೆ ಎಲೆಕ್ಷನ್ ನಡೆಯಲ್ವಲ್ಲ. ಈಗ ನಿಂತೋದ್ರೇನಂತೆ, ಮುಂದೆ ನಡೆಯುತ್ತೆ. ಅವಾಗ ಯಾವ್ದಾದ್ರೂ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತಾರೆ, ಸಿಂಪಲ್ ಆಗಿ ಗೆಲ್ಬಹುದು. ಏನಣ್ಣ, ಹೋಗಿ ಹೋಗಿ ಒಂದು ಮಾಮೂಲಿ ಹೆಂಗ್ಸ್ಗೆ ಇಷ್ಟೊಂದು ಭಯ ಬೀಳ್ತಾ ಇದ್ದೀರಲ್ಲ? ಅವಳು ಮಾಮೂಲಿ ಹೆಂಗ್ಸಲ್ಲ, ಬಳಿ ಆಗ್ಬಿಡುತ್ತ ಅವಳಿಂದ. ಅದು ಕರೆಕ್ಟೇನೆ, ಅವಳಿಗೆ ಆ ತಾಕತ್ ಐತೆ ಅಲ್ವಾ? ಹ್ಮ್. ನೋಡು ಜಗ್ಗಿ, ಈ ವಿಷಯ ನಮ್ಮಲ್ಲೇ ಇರ್ಲಿ, ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಏನ್ ಮಾಡೋಕ್ಕಾಗತ್ತೋ ಮಾಡು. ಅವಳ ಮೇಲೆ ಲಾರಿ ಹತ್ತಿಸ್ತೀಯ ಹತ್ಸು, ದೊಂಬಿ ಗಲಾಟೆಯಲ್ಲಿ ಒಡ್ಸಾಕ್ತೀಯ ಒಡ್ಸಾಕು, ಕಡೆ ಪಕ್ಷ ಅವಳು ನೆತ್ತಾಕೊಂಡು ಬಂದು ನನ್ನ ಹತ್ರ ಕೊಟ್ಬಿಡು, ಏನಾದ್ರೂ ಮಾಡು. ಏನು ಮಾಡಲ್ಲ. ಯಾಕೆ? ನೋಡೋಣ, ಈ ಜಗ್ಗಿ ದುಡ್ಡುಗೋಸ್ಕರ ಇತರ ಚಿಲ್ಲರೆ ಕೆಲ್ಸಗಳೆಲ್ಲ ಮಾಡಲ್ಲ ಅಣ್ಣ. ಅದು ಒಂದ್ ಹೆಂಗ್ಸ್ನ ನಮ್ ಮಂದೆಯವರಾಗ್ಲು ಮುಟ್ಟಕ್ಕಿಲ್ಲ, ಅದೇ ಒಂದ್ ಗಂಡ್ಸಾದ್ರೆ ಹೇಳಿ ಚಿಟ್ಕೆ ಚಿಟ್ಕೆ ಹೊಡೆಯಷ್ಟ್ರಲ್ಲಿ ಎತ್ತಾಕೊಂಡ್ಬರ್ತೀನಿ. ನಮ್ ಲೆವಲ್ಲೇ ಒಂಥರ ಬೇರೆ ಅಣ್ಣ. ನೋಡೆ, ಆ ನಮ್ ಕೂಳೆ ಮಾಡೋ ಚಿಲ್ಲರೆ ಕೆಲ್ಸನ ನೀವು ನನಗೆ ಹೇಳ್ತಾ ಇದೀರಲ್ಲ. ಈ ಕೂಳೆ ಅಂದ್ರೆ ಯಾರು? ಕೂಳೆ ಗೊತ್ತಿಲ್ವಾ? ಗೊತ್ತಿಲ್ಲ. ಏ ರಾಜಾ ಹುಲಿ, ಆ ಕೂಳೆಗೆ ಒಂದ್ ಕಾಟ್ರ ಹಾಕಿ ಕೈಗೆ ಒಂದ್ ಚಾಕು ಕೊಟ್ಟ, ಒಮ್ಮನ್ ಜೊತೆ. ಇಂತ ವಿಷಯನೆಲ್ಲ ಇಷ್ಟ ಜೋರಾಗ ಮಾತಾಡೋದು ಏನ್ ಬಾಯ? ಅಪ್ಪ ಸ್ವಾಮಿ, ನಾವೀಗ ಇಲ್ಲಿ ಏನ್ ಮಾತಾಡಿದೀವೋ ಅದನ್ನೆಲ್ಲ ಇಲ್ಲೇ ಮಾಡ. ನೋಡೋಣ, ಬೇಜಾರ್ ಮಾಡ್ಕೋಬೇಡ, ನಮ್ದೇನಿದ್ರು ಏಕ್ ಮಾರ್ ದೋತು, ಇದ್ ವಿಷಯ ಮಕ್ಕೊಡ್ದಂಗ್ ಹೇಳ್ಬಿಡ್ತೀವಿ. ಬೇಗ ಮಾತಾಡ್ಕೊಂಬರ. ಅಪ್ಪಜೆ ಲೋಕಲ್ ಏಕ್ದಮ್ ಕಿಕ್ಕು ಪೋರ್ ಜಾಸ್ತಿ ಅಪ್ಪಜೆ. ಬಾಯ್ಲಿ, ಕೂಳೆ ಅಂದ್ರೆ ಯಾರು? ಲೂಜು ತಿಕ್ಲು, ಒಂದ್ ಕ್ವಾಟ್ ಆಕ್ಸರ್ ಏನ್ ಬೇಕಾದ್ರೆ ಮಾಡ್ತಾರೆ. ಇದ್ಯಾವ್ದು ಹೊಸ ಪ್ರತಿಭೆ? ನಮ್ ಮಾಮೂಲಿಗೆ ಕಾಂಪಿಟೇಷನ್ ಕೊಡಂಗೈತೆ. ಗುರು ಅಲ್ಲಡ್ ಗುರು, ಇದು ಆ ತರ್ಲೆ ನನ್ ಮಗ ಮಿಸಿನ್ ರೋಜಿಂದ ಕೆಲ್ಸ. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ತೇವಲ ಅಂತಾರೋ, ಇವಳಿಗೊಂದು ನಾಯಿನ ಓಟ್ ಹಾಕಲ್ವಾ? ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡ ಮೂರು. ಲೇ, ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ನಿಮ್ಗೆ ಆ ದೇವ್ರು ಕೆಟ್ಟ ದೇಹ ಕೊಡೋ ಬದ್ಲು ಸ್ವಲ್ಪ ಮಿದ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ ಬರೀತಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ ದೊಡ್ಡಮ್ಮನ್ನ ಪ್ಯಾಡು ಅನ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ನೋಡಲ್ಲೇ ಎಷ್ಟು ಜನ ಟಿವಿ ಅವ್ರವ್ರೆ ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ. ನಮ್ ದೊಡ್ಡಮ್ಮವ್ರು ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡಮ್ಮವ್ರ ಸ್ಕೀಮ್. ಲೇ, ಅದರಿಂದ ಇವಳಿಗೇನೋ ಪ್ರಯೋಜನ. ನೋಡು ಅಲ್ಲೇ ಹಿಡಿದ್ ನೀನು, ಅವ್ರಿಗೆ ಅಲ್ಲೆಲ್ಲ ಹೆವಿ ಕಾಂಟ್ಯಾಕ್ಟ್, ಈ ನ್ಯೂಸ್ ನೇ ಮೈನ್ ಕಾರಣವಾಗಿ ಇಟ್ಕೊಂಡು ಅಲ್ಲಿನ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಯಾ ಮಾರಿದ್ರೆ ಸಿ ಎಂ ಆಗ್ಬೋದು, ಆವಾಗ ನೀನೇ ಫೈನಾನ್ಸ್, ನಾನೇ ಡಿಫೆನ್ಸ್. ಈ ನಮ್ಮ ಪರಮ ವೀರಿ ಇಲ್ಲಿ ಯಾಕೋ ಬಂದ? ನಮ್ಮ ಆಂಟಿ ಹತ್ರ ಪೇಮೆಂಟ್ ಕುಯ್ಯಕ್ಕೆ ಏನಾದ್ರು ನಡೆಯಲಿ. ಅಮುಕ ಬಾಮಗ ಬಾಮಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ನಮಸ್ಕಾರ. ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವ್ರ ಚಪ್ಪಲಿ ಏನಾಗ್ತೀಯಂತವಳು ಬಡ್ಡಿ ಬಡ್ಡಿ ತಿಂತಲ್ಲಿ ದೊಡ್ಡ ಬಂಡಿ. ಓ ಕೇಳ್ರಪ್ಪ, 20% ಬಡ್ಡಿ ತಿಂತಾಳೆ. ಓ ಹಂಗೆ ಎಷ್ಟ್ ಮನೆ ಹಾಳ್ ಮಾಡೋ ಗೊತ್ತಾ? ಎಷ್ಟು ಎಷ್ಟು ಎಷ್ಟು? ರೀ, ಇಂಥವಳೇನಾರು ಎಂ ಎಲ್ ಎ ಆಗ್ಬಿಟ್ರೆ ನಮ್ಮ ಏರಿಯಾ ಸರ್ವನಾಶ ಆಗೋಗುತ್ತೆ. ಮುಚ್ಚರಯ್ಯ ಬಾಯ್ನ, ಹಂಗ ರಿಷ್ಟ ಜನ ಅವಳಿಂದ ಹೆಂಗ ಬರ್ತಾರೆ? ಯಾಕ್ರಯ್ಯ ಬಂದ್ರೆ? ಓ ಇದು ರಹಸ್ಯ. ಒತ್ತರೆ ಒತ್ತರೆಯ ಎಲ್ಲ ಹಾಳೋಗೋದ್ರಿ ಬಡ್ಡಿ ಮಕ್ಕಳು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಂದಿರೆ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಪಲಿ ಯಾರು ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರು ಓಟ್ ಹಾಕ್ತೀರಾ? ದಯವಿಟ್ಟು ನನ್ ಕಾಲ್ ಮುಗಿದಿನ್ ಬಿಟ್ಬಿಡಕು. ಬಿಡಕು ಮುಂಚೆ ನನ್ನ ಮಕ್ಕ ಮಸಿ ಬಳಿಯಕ್ಕೆ ಫಿಶ್ಗೆ ಸ್ನಾನ ಮಾಡ್ಸಕ್ ಆಗುತ್ತಾ? ನಿನ್ ಮಕ್ಕೆ ಮಸಿ ಬಳಿಯಕ್ ಆಗುತ್ತಾ? ಬಳಿದ್ರು ಅದ್ ಕಾಣುತ್ತಕ್ಕ.
ಮರ್ಯಾದೆಗೆ ನಾನು ದುಡ್ಡು ಸೆಟ್ಲ್ ಮಾಡಿದ್ರೆ ಸರಿ. ಈ ಯಾವ ಸೆಟ್ಲ್ಮೆಂಟ್ ಹತ್ತು ಲಕ್ಷ ರೂಪಾಯಿನ ಎಳಿಸ್ಕೊಳ್ಳಿಲ್ವೇನೋ ಅಣ್ಣಯ್ಯ. ಅಕ್ಕ ನಮ್ಮನ್ನ ಒಡೆದು ಹೋಲ್ಸೆಲ್ ಆಗಿ ಹರಾಜ್ ಹಾಕಿದ್ರು 10,000 ಊಟಲ್ಲ ಕಣಕ ಇದ್ದೀರಲ್ಲೋ ಪುಡ್ಗಾಸ್ ಫೈನಾನ್ಸ್ ಲೇ ಕರೀಡ್ಲಿ ನನ್ನ ಮಗನೇ. ಬಾಸ್ ದಯವಿಟ್ಟು ನಿನ್ನ ಲೆಫ್ಟ್ ರೈಟ್ ಪಾದದ ಒರಿಜಿನಲ್ ಜೆರಾಕ್ಸ್ ಇದ್ರೆ ಕೊಡ್ತೀಯ? ಯಾಕೆ ಬಾಸ್? ಅದರಲ್ಲಿ ಐರನ್ ಲೆಗ್ ಯಾವುದು ಅಂತ ಚೆಕ್ ಮಾಡಿಸ್ಬಿಡ್ತೀನಿ. ಎರಡು ಅದೇ ಬಾಸ್. ನನ್ನ ಮಗನೇ ಎಂತ ರಾಯಲ್ ಫ್ಯಾಮಿಲಿನೋ ನಮ್ದು. ಏನ್ ಇಡೀ ಡಿಸ್ಟಿಕ್ ಊಟ ಆಗ್ತಾ ಇದ್ರಿ ನೀವು? ನೀನು ನನ್ನ ಲೈಫ್ ಅಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ನಿನ್ನ ಹೆತ್ತವ್ರು ಯಾರೋ ಕರಿಯೋ. ಬಾಸ್ ಬೇಜಾರ್ ಮಾಡ್ಕೊಂಬೇಡ, ನೀನೇ ಹೇಳ್ತಾ ಇದ್ದಲ್ಲ ಫಸ್ಟ್ ಹಾಫ್ ಅಲ್ಲಿ ಸುಖವಾಗಿದ್ದವರು ಸೆಕೆಂಡ್ ಹಾಫ್ ಅಲ್ಲಿ ಚಿತ್ರಣ ಆಗ್ತಾರೆ ಅಂತ. ಎಲ್ಲದಕ್ಕೂ ಆ ಗಾಡು ಒಂದು ರೂಟ್ ತೋರಿಸ್ತಾನೆ. ಎಲ್ಲ ಸ್ನಾನ ಮಾಡ್ಕೊಂಡು ಸೀದಾ ಫ್ಯಾಕ್ಟ್ರಿ ಬಂದ್ಬಿಡ್ರಿ. ಆಯ್ತಾ, ನಿಮ್ಗೆ ರಜಾಗಳು ಜಾಸ್ತಿ ಆಗೋಯ್ತು, ಆಮೇಲೆ ಸುಮ್ನೆ ಮಲ್ಕೊಂಬಿಟ್ಟಿರಾ. ನೋಡ್ದು ಎಲೆಕ್ಷನ್ ಅಬ್ರ ಹೆಂಗಿಕ್ಕ ಶುರು ಮಾಡ್ಬಿಟ್ಟವ್ರೆ. ಒಬ್ರಿಗಿಂತ ಒಬ್ರು ಜಯ, ಇವಮ್ಮನ್ ಎಲ್ಲೋ ನೋಡಿದ್ವಲ್ವಾ? ಏನಾಯ್ತೆ? ಏನಿಲ್ಲ. ಮಿಸ್ಟರ್ ಅಂಡ್ ಮಿಸಿಸ್ ಕೂರ್ಕಾ ಇದೇ ತರ ನಗ್ನಕೊಂಡು ಸಂತೋಷ 100 ವರ್ಷ ಬಾಳ್ರ. ರೆಡಿ ರೆಡಿ, ಪೋಸ್ ಕೊಡು. ಪಾರ್ಟಿಗೆ ಲೇಟ್ ಆಗುತ್ತೆ. ಪ್ರಿಯತಮೇ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ ಬಾಸ್. ಮಿಸ್ಟರ್ ಮಿಷಿನ್ ರಾಜ, ವಾಟ್ ಇಸ್ ದಿಸ್? ಏನ್ ಗುರು, ದೇವ್ರಿಗೆಲ್ಲ ಫೈನಾನ್ಸ್ ಕೊಡ್ತಿದ್ದೆ, ಇವತ್ತು ದೇವಸ್ಥಾನ ಮುಂದೆ ಚಪ್ಪಲಿಕಾಯಿ ರೇಂಜಿಗೆ ಬಂದ್ಬಿಟ್ಟಲ್ಲಪ್ಪ. ಲೇ, ನನ್ನ ಲವ್ ಮೇಲೆ ಹೊಡೆದೆ, ನನ್ನ ಲಕ್ ಮೇಲೆ ಹೊಡೆದೆ, ನನ್ನ ಲೈಫ್ ಮೇಲೆ ಹೊಡೆದೆ. ನನ್ನ ಈ ಚಪ್ಪರ್ ಪರಿಸ್ಥಿತಿಗೆ ಕಾರಣ ಏನು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲೋ. ಆದ್ರೂ ಏನ್ ಹೇಳು ಗುರು, ನಾವ್ ನೋಡಿದೀವಲ್ಲ ನೀವೆಲ್ಲ ಏನ್ ರಾಯಲ್ ಆಗಿ ಬದುಕಿದವರು. ನಿಮ್ಮನ್ನ ಈ ರೇಂಜ್ ಅಲ್ಲಿ ನೋಡೋದಕ್ಕೆ ತುಂಬಾ ಫೀಲ್ ಆಗ್ತದೆ. ಸರಿ ಸರಿ ಬನ್ನಿ, ಮೊದ್ಲಿನ ತರ ಮಾಡ್ಬಿಡ್ತೀನಿ. ಬೆಳಪ್ಪ, ಹೆಂಗೋ ದೇವ್ರದ ಈಡಗಾಯಿ ಪ್ರಸಾದ ತಿನ್ಕೊಂಡು ಸಂತೋಷವಾಗಿದ್ದೀವಿ, ಅದಕ್ಕೂ ಕಲ್ಲ ಕೊಡ್ಬೇಡ ತಂದೆ. ರೈಟ್ ಹೇಳು. ಅಲ್ಲ, ನೀವಿಬ್ರು ಎಂತ ಕಿಲಾಡಿ ನನ್ ಮಕ್ಳು, ಹೋಗಿ ಹೋಗಿ ಮಾರಿ ಮುತ್ತಕ್ಕೆಲ್ಲ ಸಿಗಾಕೊಳ್ಳೋದು. ಅದಿರ್ಲಿ ಬಾ, ಇಂತ ಕಷ್ಟ ಕಾಲದಲ್ಲೂ ಅದೇ ಪಂಕ್ ಮೀಸೆ ಮೇಂಟೈನ್ ಮಾಡ್ತಾ ಇದೆಯಲ್ಲ, ಹೆಂಗೆ? ಏನು ಹೇಳಕ್ಕಾಗಲ್ಲ ಗುರು, ಒಂದಲ್ಲ ಒಂದಿನ ಧೂಳಿಂದ ಸುಂಟ್ರಗಾಳಿ ತರ ಎದ್ರು ಎದ್ದೆ. ಹಂಗೆ ನಿನ್ ಐಡಿಯಾ? ನೀನ್ ಹೆಂಗೆ ಎದ್ರು ನಿನ್ನ ಹಂಗಂಗೆ ಅಮ್ಕ ನನಗ್ ಗೊತ್ತಿಲ್ಲ. ಅಮ್ಮ, ಯಾಕಮ್ಮ ಕತ್ಲಲ್ಲಿ ಕೂತಿದ್ಯಾ? ಏನಮ್ಮ, ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಹೌನಪ್ಪ, ಚೆನ್ನಾಗಾಯ್ತು. ಯಾಕೆ ಡಲ್ ಆಗಿದ್ಯಾ? ಮೈ ಹುಷಾರಿಲ್ವಾ? ಏನಿಲ್ಲಪ್ಪ, ಅಲ್ಲೇ ಇಲ್ಲೇ ಸುತ್ತಾಡ್ಕೊಂಡ್ ಬಂದ್ವಲ್ಲ, ಸ್ವಲ್ಪ ಸುಸ್ತಾಗೈತೆ. ಓಹ್, ಅದಕ್ಕೆ ಹೊರಗಡೆ ಮಾಸ್ಟರ್ ಫುಲ್ ಪೋಚ್ಕೋತಾವ್ರೆ. ಬಾ, ಊಟ ಮಾಡ್ ಬಾ. ನಾವಿವತ್ತು ಫುಲ್ಲು. ಅಮ್ಮ, ನಿಂಗೊಂದು ವಿಷಯ ಗೊತ್ತಾ? ಅದೇ ಗೂರ್ಖಾ ಒಂದು ಹುಡುಗಿನ ಟಿಕಾಯಿಸ್ತಾ ಇದ್ದಾನೆ ಅಂತ ನಿಂಗೆ ಹೇಳಿದ್ನಲ್ಲ, ಅವನ್ ಇವತ್ತು ಮದುವೆ ಮಾಡ್ಕೊಂಬಿಟ್ಟ. ಅದರದೇ ಪಾರ್ಟಿ ಇವತ್ತು, ಫುಲ್ ತಿಂದು ಕುಡ್ದು ಫುಲ್ ಎಂಜಾಯ್ಮೆಂಟು. ಅವನಿಗೆ ಇನ್ನೊಂದು ವಿಷಯ ಹೇಳಿದ್ದೀನಿ, ಅಪ್ಪಿ ತಪ್ಪಿ ಮನೆ ಹತ್ರ ಬಾ, ಅಮ್ಮ ನಿನಗೆ ಪರ್ಕೆಲ್ ಹೊಡಿತಾಳೆ ಅಂತ. ನಾನು ಯಾಕಪ್ಪ ಹೊಡಿಯಕ್ಕೋಗ್ಲಿ? ಅಯ್ಯೋ, ನಿನ್ಗೆ ಹೇಳ್ದೆ ಮದುವೆ ಮಾಡ್ಕೊಂಡಲ್ಲ ಅವನು. ಆಗ್ಲಿ ಬಿಡು, ಒಟ್ಟಿನಲ್ಲಿ ಎಲ್ಲೋ ಚೆನ್ನಾಗಿ ಬದುಕೊಂಡು ಮುಖ್ಯ ಅಷ್ಟೇ. ವಾ, ಭೂಮಿ ತಾಯವ ನೀನು, ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ ಅಂತ್ಯಾ, ಎಲ್ರಿಗೂ ಒಳ್ಳೇದು ಬಯಸ್ತೀಯಾ. ಅಲ್ಲಮ್ಮ, ನಿನಗಿರೋ ಬುದ್ಧಿಲಿ 1% ನನಗೆ ಬಂದಿಲ್ವಲ್ಲ, ನನಗೊಂದೊಂದ್ಸಲಿ ಡೌಟ್ ಆಗ್ಬಿಡುತ್ತೆ ನಾನು ನಿನ್ನ ಮಗನೋ ಅಲ್ವೋ ಅಂತ. ಅಯ್ಯಯ್ಯೋ ಮಮ್ಮಿ, ವಾಟ್, ವೈ ಕ್ರೈಂಗ್? ನಾನು ನಿನ್ನ ಹತ್ರ ಮಾತಾಡಬೇಕು. ಲಾಲ್ಬಾಗ್ ಹೋಗೋಣ. ಕೈ ಮುಗಿತೀನಪ್ಪ, ನಾನು ಹೇಳೋದನ್ನ ಗಂಭೀರವಾಗಿ ಕೇಳಿಸ್ಕೋ. ಹೇಳು. ಆ ರಾಜಣ್ಣನ ಎದುರಿಗೆ ಲಕ್ಷಣ ನಿಂತವಳಲ್ಲ, ಅವಳನ್ನ ಎದುರ ಭದ್ರ ನೋಡಿದ್ಯಾ? ನೋಡದ. ನಾನು ಅವಳು ಹಾವು ಮುಂಗಿಸಿದ್ದಂಗೆ ಆಗ್ಲೇ 2 ಸಲಿ ವಾರ ಆಗೈತೆ. ಇದೇ ತರ ನಕ್ರ ಮಾಡ್ತಿದ್ರೆ 3ಕ್ಕೆ ಮುಕ್ತಾಯ ಮಾಡ್ಬಿಡ್ತೀನಿ ಅಷ್ಟೇ. ಕೈ ಮುಗಿತೀನಿ ಕಣೋ,
ನೀನ್ ನನ್ ಮಾತು ಕೇಳೋದಾದ್ರೆ ಅವ್ಳ ತಂಟೆಗೆ ಹೋಗ್ಬೇಡ. ಯಾಕೆ ಮೌ ಸಖತ್ ತರ್ಲೆ ಆಂಟಿ, ಅದು ಬೇಜಾನ್ ಕಿರಿಕ್ ಮಾಡ್ತಾ ಇರ್ತಾಳೆ. ನಾನೇನು ಅಬ್ಬೆ ಪರಿಗಳು ಹುಡ್ತೋ ನಂಗೆ ನೋಡ್ತಾಳೆ. ನಮ್ಮ ಪಾಡು ನಾವಿದ್ರೆ ಆಯ್ತು ಕಣ, ನೀನ್ ನನ್ ಮಾತು ಸ್ವಲ್ಪ ಕೇಳು. ಆ ಅಮ್ಮನ ತಂಟೆಗೆ ಹೋಗ್ಬೇಡ. ನಮ್ಗೆ ಈ ಎಲೆಕ್ಷನ್ ಗಿಲೆಕ್ಷನ್ ಎಲ್ಲ ಏನು ಬೇಡ ಕಣೋ. ಆಯ್ತು, ಲೈಫ್ ಅಲ್ಲಿ ನೀ ನನಗೆ ಫಸ್ಟ್ ಟೈಮ್ ಗೆರೆ ಆಗ್ತಾ ಇದೀಯಾ, ನಾನು ದಾಟಲ್ಲ. ಆದ್ರೆ ಯಾಕೆ ಅಂತ ಕಾರಣ ಹೇಳು. ನನ್ನೇನು ಕೇಳ್ಬೇಡ, ನಿನಗೆ ನಿಮ್ಮಮ್ಮ ಚೆನ್ನಾಗಿರ್ಬೇಕು ಬ್ಯಾಡ್ಬು. ಇರೋದು ಅದೊಂದೇ ಆಸೆ ಅಲ್ವಾ? ಅದಕ್ಕೆ ನೀನೇನು ನನ್ನ ಕೇಳ್ಬೇಡ, ನಾನೇನು ಹೇಳಲ್ಲ. ಏನ್ ಸುಪ್ನಾತಿ ನಾಟಕ ಆಡ್ತಾ ಇದೆಯಲ್ಲಿ? ಏ ಜಗಣ್ಣ, ನಂಬಳ ಇವಳ, ಅವಳ ಕಂಟ್ರಿ ಕಣ್ಣೀರು ಮಾತ್ರ ನಂಬಳ ನೀನು. ಕೇಳ್ಕೊಡ್ದು ಅಂತ ಹೇಳಿದೀನಿ. ಮನೆಗೆ ಹೋಗ್ ನೀನು. ಹೇಳಪ್ಪ, ಏನಕ್ಕೆ ಅಮ್ಮ ಹಂಗಾಡ್ತಾಳೆ ಇವತ್ತು? ಅಮ್ಮ ಅಯ್ಯೋ ಬಿತ್ರಿ, ಅವಳು ಮಹಾಕಳ್ಳಿ. ವಿಷಯ ಏನು ಅಂತ ಹೇಳಪ್ಪ. ಯಾವ ಬಾಯಿಂದ ಹೇಳಪ್ಪ? ಈಗ ತಾನೆ ಕುಡ್ದಲ್ಲ, ಅದೇ ಬಾಯಿಂದ ಕಕ್ಕು. ಅಲ್ಲ ಜಗಣ, ಈಗ ಕಳಿತನ ಮಾಡುದು ತಪ್ಪ. ತಲೆ ಗುಳ ಬಿಡ್ಬೇಡ ನೀನು. ವಿಷಯ ಏನು ಅಂತ ಹೇಳು. ಮಗ ನನ್ನ ರಾಜಗಳು ನೀನು, ನೀನು ನನ್ನ ಮಗ ಅಲ್ಲ, ನೀನು ನನ್ನ ಮಗನೇ. ಆದ್ರೂ ನೀ ನನ್ನ ಮಗ ಅಲ್ಲ, ನನ್ನ ಮಗ ಅಲ್ಲ. ನೀನು ಏನಿದೆ ಬಿಟ್ಬಿಡೋದ? ಏ ಲಲ್ತಮ್ಮ, ಲಲ್ತಮ್ಮ ನಮ್ಮನ್ನ ಕ್ಷಮಿಸ್ಬಿಡು. ನೋಡಮ್ಮ ಲಲ್ತಮ್ಮ, ಈ ಹುಡುಗನ ನೋಡು, ಇಂಥ ಒಬ್ಬ ಮಗು ನಮ್ಮಂತ ಹೊಟ್ಟೆಲಿ ಹುಟ್ಟಕ್ಕಾಯ್ತಲ್ಲ. ಇವ್ ನೋಡಮ್ಮ, ಇವ್ರು ನಿಜವಾದ ತಾಯಿ. ಲಲ್ತಮ್ಮ ನೀನಮ್ಮ, ನೀನಮ್ಮ. ಹೇಳ್ಬಿಟ್ಟೆ ಎಲ್ಲ ಹೇಳ್ಬಿಟ್ಟೆ. ಅವಳಮ್ಮ ಯಾರು, ಅವಳು ಎಂದವಳು, ನೀನು ಯಾರು, ನೀನು ಎಂದವಳು ಎಲ್ಲ ಹೇಳ್ಬಿಟ್ಟಿದೆ. ನಮ್ ಜಗ್ಗ ಅವನ ಅಪ್ಪ ಇದಾರಕ್ಕ ಒಳಗವ್ರೆ. ನಂಗೊತ್ತು, ನಂಗೆ ನಿಂಗ್ ಮಗ ತೋರ್ಸ ಹೋಗ್ತಾ ಇಲ್ಲ ಅಂತ ಆದ್ರೆ ಬಂದಿದ್ದೀನಿ. ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಮೌ ನೀನ್ ಹಿಂಗೆಲ್ಲ ಕೈಯೆಲ್ಲ ಮುಗಿದ್ರೆ ಸುಮ್ಮನೆ ರೆಕ್ಕೆಲ್ಲ ನೋಡ್ ನಾನು. ಏನಮ್ಮ, ಏನ್ ಏನ್ ತಪ್ಪು ಮಾಡಿದ್ಯಮ್ಮ ನೀನು? ಮೌ ಯಾರ ಹತ್ರ ಕತೆ ಹೇಳ್ತಾ ಇದ್ರೆ ನೀವು? ರಾಜರು, ರಾಜರ ಮನೆ ಮಕ್ಕಳು ಕೂಡ ಈ ತರ ಬೆಳ್ದಿಲ್ಲ ನಂತರ. ಮೌ
ಒಂದಿನ ಕಷ್ಟ ಇರೋಂತ ತೋರಿಸಿದೆ ನೀನು, ಉಪವಾಸ ಇರೋಂತ ತೋರಿಸಿದೆ ನೀನು, ಕಂಡಿರೋದೇನೋ ಗೊತ್ತಿಲ್ಲ ನನ್ಗೆ. ಮಾವು ನನ್ಗೆ ಇವಾಗ್ಲೂ ಚೆನ್ನಾಗಿ ನೆನಪಿದೆ, ನಾನು ನಿನ್ನೆ ಹೇಳಿ ಕುಡ್ದೆ ಬೆಳೆದವನು. ಯಾವನೋ ಕುಡ್ಕ ಬಂದು ಯಾವನ ತೋರಿಸ್ಬಿಟ್ಟು ನಿಮ್ಮಮ್ಮ ಅಂತ ಹೇಳ್ಬಿಟ್ರೆ ನಾನು ನಂಬಿಡ್ಬೇಕಾ? ಆ ಬ್ರಹ್ಮ ಬಂದು ಹೇಳಿದ್ರು ನಂಬಕ್ಕಿಲ್ಲ. ಎಲ್ಲರೂ ತಮಾಷೆ ಮಾಡಬೇಡಿ ನನ್ನ ಹತ್ರ, ಒಯ್ತಾರೆ ಒಯ್ತಾರೆ. ನಂಬಬೇಕು ಕಣಪ್ಪ, ಇದೇ ಸತ್ಯ. ಯಾವ್ದಮ್ಮ ಸತ್ಯ ನೋಡೋ, ಸುಮ್ ಸುಮ್ನೆ ಏನಾರ ಮಾತಾಡಬೇಡ ನೀನು. ಅಲ್ಲ ಕಣು, ಆ ಲಲಿತಮ್ಮ ಅವತ್ತಿದ್ದ ಪರಿಸ್ಥಿತಿಲಿ. ಮಾವು ಈ ಓಳು ಭಜನೆ ಎಲ್ಲ ಕೇಳಕ್ ನಾನು ರೆಡಿ ಇಲ್ಲಮ್ಮ. ನೋಡೋ, ನಾಳೆಯಿಂದ ಅಮ್ಮನ ಮುಖ ನಾನು ನೋಡೋದು ಬೇಡ, ಈ ವಿಷಯ ಮಾತಾಡೋದು ಬೇಡ, ಎಣ್ಣೆ ಇಟ್ಟಲ್ಲೆಲ್ಲ ಮರ್ತು ಬಿಡ್ತೀನಿ. ಹೋಗ್ಬಿಡಮ್ಮ ನೀನು ಇಲ್ಲಿಂದ. ಕಣ್ಣರಿದೆ ಹೋದ್ರು ಕಣ್ಣರಿತದೆ ಕಣು, ಅದನ್ನ ಬಿಡೋಕ್ಕಿಲ್ಲ, ಹುಡುಕೊಂಡು ಬಂದೇ ಬರ್ತದೆ. ಅದಕ್ಕೆ ಮುಂಚೆ ನಾನೇ ಬಿಡಮ್ಮ, ಇವನೇನೇನ್ ಮಗ ಇಷ್ಟಕ್ಕೆ ಬೆಳೆದವನ್ನೇ. ನೋಡೋ, ನನಗೆ ಬುದ್ಧಿ ಬಂದಾಗಲೇ ವಿಷಯ ಹೇಳ್ಬೇಕಾಗಿತ್ತು, ಹೋಗ್ದ ಆಚೆ ಕಟ್ಬೇಕಾಗಿತ್ತು. ನೀವು ಹೇಳ್ಬೇಕು ಹೇಳ್ಬೇಕು ಅಂತ ಇದ್ದೆ ಕಣು, ನಾನು ಹೇಳ್ಬಿಟ್ರೆ ನೀನು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀವ ಅಂತ ಭಯ ಪಟ್ಕೊಂಡು ನಾನು ಹೇಳಿಲ್ಲ. ಈಗೆಲ್ಲ ಗೊತ್ತಾಗೋಯ್ತಲ್ಲ, ಇವತ್ತು ನಾನು ಇದನ್ನೆಲ್ಲ ಮುಚ್ಚಿಟ್ಕೊಂಡೇ ಇದ್ರೆ ಪಾಪ ಆ ತಾಯಿಗೆ ಮೋಸ ಮಾಡ್ದಂಗಾಗಲ್ವೇನೋ. ನೋಡಮ್ಮ, ಈ ಅಮೃತ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟೋಗೋ ಪರಿಸ್ಥಿತಿ ನನಗೇನಾದ್ರು ಬಂದರೆ ಈ ಜಗ್ಗಿ ಎಲ್ಲ ಮೋಗೋದು, ಈ ಜಗ್ಗಿ ಹೆಣ ಅದು ನೋಡೋ ಆಸೆ ನಿಮ್ಗಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೀನ್ ಹೆಂಗೆಲ್ಲ ಮಾತಾಡ್ಬಾರ್ದು, ನನ್ನ ಬಿಟ್ಟು ಹೋಗಲ್ಲ, ನನ್ನ ಬಿಟ್ಟು ಹೋಗಲ್ಲ, ನನ್ನ ಬಿಟ್ಟು ಹೋಗಲ್ಲ, ಇಲ್ಲ ಇಲ್ಲ ನನಗೆ ಮಾತಾಡು, ನನ್ನ ಬಿಟ್ಟು ಹೋಗಲ್ಲ, ಹೋಗಲ್ಲ ಬಿಡಮ್ಮ, ಹೋಗಲ್ಲ ಬಿಡು. ನಾನು ನಿನ್ನೆ ಹೇಳ್ತಲ್ಲ ಎದ್ಬಿಟ್ಟು ಅರ್ಜೆಂಟ್ ಆಗಿ ಕಮಲ ಮುಂದೆ ಕುಂಡಿತಾ ಬಾ. ಓಕೆ, ಲಲಿತ ಮುಂದು ಪಾದಯಾತ್ರೆ ನಡೀತಾವೆ, ಇನ್ಮೇಲೆ ನಾನು ಎಲ್ಲೂ ಬರಲ್ಲ, ಯಾವ ಎಲೆಕ್ಷನ್ ಡ್ಯೂಟಿನೂ ಮಾಡಲ್ಲ. ಏಯ್ ಇದೊಂದ್ಸಲ ಬಂದ್ಬಿಡು, ಆ ಅಮ್ಮನ ಕತೆ ಎಂಡಿಂಗ್ ಸೀನ್ ನೋಡುವಂತೆ. ಏನ್ ಹೇಳ್ತಾ ಇದೀಯ ನೀನು? ಇದ್ರು ನಮ್ಮ ಅಪ್ಪಾಜಿ ಅವಳನ್ನ ಕಳಿಸ್ಬಿಡು ಕಳಿಸ್ಬಿಡು ಅಂತ ಭಾರಿ ಹಿಂಸೆ ಹಿಂಸೆ ತೋರಮ್ಮ. ಅದಕ್ಕೆ ನಮ್ ಕೂಳೆಗೊಂದು ಕ್ವಾಟ್ರ್ ಹಾಕ್ಸ್ಬಿಟ್ಟು ಕೈಗೊಂದು ಪಾಕ ಕೊಟ್ಟು ಅವಳು ಮುಗಿಸ್ಬಿಡು ಅಂತ ಕಳಿಸ್ಬಿಟ್ಟಿದೀನಿ. ಹಂಗೆ ಇಲ್ಲ ನಿಂದ ಐಡಿಯಾ ಏನ್ ಮಾಡ್ಬೇಡ ನೀನು, ಇನ್ನ ಹತ್ತು ನಿಮಿಷ. ಹಲೋ ಹಲೋ, ಅಯ್ಯ ಸತೀತ್ ಕಣ, ಇದು ಇಲ್ಲ ಕರೆಂಟ್ ಚುಚ್ಚು. ಏನ್ ಕೇಳಗಾಲ ಬತ್ತಪ್ಪ, ಲಲಿತಮ್ಮರಿಗೆ ಈ ಗತಿ ಬಂದ್ಬಿಡ್ತಲ್ಲ. ರಾಜ ಹುಲಿಗೆ ಡೀಲ್ ಒಪ್ಸಿದ್ಯಾ, ಎಡವಟ್ ಮಾಡಿ ಇಟ್ಟವನೆ, ಲಲಿತಮ್ಮ ಇನ್ನು ಬದುಕವಳೆ. ಗೊತ್ತು ಬೇಕಾಗಿತ್ತ ನಿನಗೆ?
ಏನ್ ಮಾಡ್ಲಿ ಸುಂದ್ರಿ, ಅವಳು ನಂಗೆ ನಿದ್ರೆ ಕೊಡ್ತಾ ಇಲ್ಲ. ಭೂತ ಭೂತ ಕಾಡ್ದಂಗೆ ಕಾಟೋಳ್ ನನ್ನ. ಈ ಪದವಿ ಸಿಗಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಅವಳೇನಾದ್ರೂ ಬದುಕಿದ್ರೆ ಬಿಡ್ತಾಳ ನನ್ನ, ತೋಳಿ ಪಟ್ಟ ಮಾಡ ಕೊಡ್ತಾಳೆ. ನನಗೆ ಗೊತ್ತು, ನನಗೆ ಗೊತ್ತು. ಅಪ್ಪಾಜಿ ಶರಣು ಅಪ್ಪಾಜಿ, ನಾನು ಸುಂದ್ರಿ ಮಾತಾಡ್ತಾ ಇರೋದು. ಅಣ್ಣ ಹೇಳಣ, ನಿಮ್ ಹುಡುಗರಿಗೆಲ್ಲ ಹುಷಾರಾಗಿರ ಕೇಳು, ಮ್ಯಾಟ್ರ್ ಎಲ್ಲೂ ಹೊರಗಡೆ ಮಾತಾಡಬೇಡಿ. ಚೇ ಚೇ ಚೇ, ಉಸಿರೇ ಬಿಡಲ್ಲಣ್ಣ. ಓ ಅಣ್ಣ, ಯಾರು ಬಂದ್ರು? ಆಮೇಲೆ ಮಾಡ್ತೀನಿ ನೋಡಣ್ಣ. ಜಗ್ಗೆ ಮಾಮ ಉಸಿರ್ಕೊಂಬಿಡ್ತಂತೆ ಗುರು. ಅವಳನ್ನ ಆಸ್ಪತ್ರೆಗೆ ತಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದಮ್ಮ, ನಮ್ಮ ಪಕ್ಷಕ್ಕೆ ಸಿಂಪತಿ ಕ್ರಿಯೇಟ್ ಮಾಡ್ದಲ್ಲಮ್ಮ. ಓ ಕೂಳೆ ಸಿಕ್ಕಾಕೊಂಡವನೇ ಎಸ್ ಐ ನಮ್ಮವನು. ಹಾ, ಅವ್ನು ಲೂಜ್ ಅಂತ ಸರ್ಟಿಫಿಕೇಟ್ ಮಾಡ್ತಾನೆ ಗುರು. ನಮ್ಮ ಅಮ್ಮ ಸತ್ತ ಹೋಗಿ ಕೇಸ್ ತಿನ್ನಲ್ಲಮ್ಮ. ಆ ದರಿದ್ರ ದೋಡಿ ಇನ್ನು ಮೇಲೆ ಅಮ್ಮನ ಬಗ್ಗೆ ಚೀಪಾಗಿ ಮಾತಾಡ್ಬೇಡ. ನೋಡು ಮಾಮ, ನೀನ್ ಆ ಅಮ್ಮನ ಮುಂದೆ ಆಪೋಸಿಟ್ ಆಗಿ ನಿಲ್ಬಾರ್ದು. ನನ್ಗೆ ಎಲೆಕ್ಷನ್ ಬೇಡ, ಆ ಅಮ್ಮನ ಎಂ ಎಲ್ ಎ ಆಗ್ಲಿ ಅಂತ ನೀನ್ ಅನೌನ್ಸ್ ಮಾಡ್ಬೇಕು. ಸಿಗ್ಲಿ, ಈಗಲೇ ಅವ್ನ ಭಾಷಣ ಬರೆಯೋ, ಇಲ್ಲಿಗೆ ಟಿವಿ ಅವ್ರನ್ನ ಪ್ರಸರಣ ಕರೆಸ್ತೀನಿ. ಓಕೆನಾ? ಹಂಗೆ ಒಂದು ಕಾರ್ಪೊರೇಷನ್ ವ್ಯಾನ್ ತರ ಕೇಳ್ಬಿಡು, ನನ್ನ ಎಣೆ ಹತ್ಕೊಂಡೋಗಕ್ಕೆ. ಏ, 4 ಎಕರೆ ತೋಟ, 3 ಸೈಟ್ ಮಾಡ್ತಾನೆ ನಿನ್ ದುಡ್ಡನ್ನ ಎಲೆಕ್ಷನ್ ಅಲ್ಲಿ ಸುರಿಯಕ್ಕೆ ತಿಳ್ಕೊಂಡಲ್ಲ. ನನಗೆ ಗೊತ್ತಿಲ್ಲ ಕಡೆ, ಲಲಿತಮ್ಮನ ಆಪೋಸಿಟ್ ನಂಗೆ ಕೆಲಸ ಮಾಡಕ್ ಆಗಲ್ಲ ಅಷ್ಟೇ. ವರ್ಕ್ ಮಾಡಕ್ ಆಗಿದ್ರೆ ಹೋಗಲಿ, ಕತ್ತೆ ಬಾಲ ಕುದುರೆ ಜುಟ್ಟು ಇಷ್ಟೇ ನನ್ನ ದುಡ್ಡು ನಿಲ್ವಾ? ಅದಕ್ಕಾರ ಬೇಡ ನೀ ಅತ್ತು ತೋ, ನಿನ್ ಜನ್ಮಕ್ಕೆ ಬೆಂಕಿ ಮಂಜು ಹೇಳಿವ್ನಿಗೆ ನನ್ನ ಮಾತು ಕೇಳ್ತಲ್ಲ ಹೇಳಿವ್ನಿಗೆ. ನೀನೊಬ್ಬನೇ ದುನಿಯಾ ನೋಡಿರೋದು? ನೀನೊಂದು ಸಾಕಷ್ಟು ಜನ ಮೇಯಿಸ್ಬಿಟ್ಟಿದೀನಿ ಬ್ಯಾ ಅಂತ. ನೋಡೋ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅಲೆ ನನ್ ಕಡೆ ಐತೆ, ಇರಂಗಿದ್ರು ಜೊತೆ ಇರು, ಇದ್ರು ಹೋಯ್ತಾ ಇರಲ್ಲ. ಬೇಡ ಬೇಡ ಹಳೆ ಹುಲಿ, ನನ್ನ ಮಾತು ಕೇಳು ನೀನು. ಮುಂದೆ ನನಗೂ ನಿನ್ಗೂ ಬೇಜಾನ್ ರಿಲೇಶನ್ಶಿಪ್ ಬೆಳೆದಿದೆ, ನನ್ನ ಮಾತು ಕೇಳು ನೀನು. ನೋಡ, ಹಣೆ ಬರ ಸರಿ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಿನ್ ತಾಕತ್ತೇನೆ ತೋರ್ಸ್, ಹೋಗ ಹೋಗಲ್ಲ ಹೋಗ. ಅನುಭವಿಸ್ತೀಯ ಮಗನೇ, ಹೀನ ಮಾನವಾಗಿ ಸೋಲ್ತೀಯ ನೀನು. ಬರ್ಕೊಂಬಿಡು, ಏ ಬರ್ಕೊಟ್ಬಿಡು ನನಗೆ. ನಮಕರಾಮು ಆಪೋಸಿಟ್ ಹತ್ರ ದುಡ್ಡಿನ ಬಿಟ್ಟವನೆ ನೀಯತ್ತಿಲ್ದ್ರೆ ನನ್ ಮಗ. ರೀ ಸ್ವಾಮಿ, ಅವ್ನ ಅಂತಾನ ಅಲ್ಲ ರೀ, ಎಣ್ಣೆ ಗಿಣ್ಣೆ ಹೊಡ್ಕೊಂಬ ತಮಾಷೆ ಮಾಡಿರ್ಬೇಕು ಅಷ್ಟೇ. ಎಂತದು ಇಲ್ಲ, ಬಿಕಾರಿ ನನ್ ಮಕ್ಳಿಗೆ ದುಡ್ಡಿನ ರುಚಿ ತೋರ್ಸನಲ್ಲ, ಮಿಸ್ಟೇಕ್ ಆಗ್ಬಿಡ್ತು. ಏನಯ್ಯ ರಾಜಾ ಹುಲಿ, ನಾನೇ ಫೋನ್ ಮಾಡೋಣ ಅಂತಿದ್ದೆ, ನೀನೇ ಮಾಡ್ಬಿಟ್ಟಿದ್ಯಾ? ನೀನೇ ಫೋನ್ ಮಾಡ್ಕೊಂತಿದ್ದ? ಏನಣ್ಣ ವಿಷಯ? ಬಲ್ ನನ್ ಮಗ ನೀನು, ನನ್ ಸಪೋರ್ಟ್ ವಾಪಸ್ ತಗೊಂಡಿದ್ ಮಾನ ದಿನಾನೇ ನನ್ ಕ್ಯಾಂಡಿಡೇಟ್ ನ ಚುಚ್ಚಿದ್ಯಲ್ಲ, ಹಾಳಾಗ ಹೋಗ್ಲಿ ಬಿಡು. ನಾನು ಉಗ್ದವ್ಳನ್ನ ದೂರ ಇಟ್ಟಿದ್ದೀನಿ. ಹಂಗಾರೆ ನಮ್ಗ ಹತ್ರ ಆಗ್ಬೋದಲ್ಲ. ಚೈಲ್ಡ್ ಹುಡುಗರನ್ನ ಮೆರೆಸ್ತಾ ಇದ್ದೆ, ಯಾಕೆ ಇಟ್ಲಿಲ್ವಾ? ಏ ಎಲ್ಲರನ್ನು ಉಗ್ದಟ್ಟಾಯ್ತಪ್ಪ. ನೋಣ ನೀನ್ ಬಾ, ಕುತ್ಕೊಳ್ಳೋಣ, ಮಾತಾಡೋಣ. ನೋಣ, ಗೌರ್ಮೆಂಟ್ ಪಾರ ಮಾಡೋ ಜೊತೆ ಇದ್ರೆ ನಿಂಗೂ ಬೆಲೆ. ನಿನ್ನ ಎಲ್ಲ ಡಿಮ್ಯಾಂಡ್ಸ್ ಓಕೆಪ್ಪ? ಹಂಗಾದ್ರೆ ಮೊದ್ಲು ನನ್ನ ತಮ್ಮಂದಿರನ್ನ ಬಿಡಿಸು. ನನ್ನ ಎಲೆ ಎಸ್ ಐ, ಏ ಕೆಲ್ಸ ಆಯ್ತು ಅಂತ ಇಟ್ಕ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ನೀನು ನಿನ್ನ ತಮ್ಮದಿರ ಎಲ್ಲರೂ ನನ್ನ ಜೊತೆ ಇರ್ತೀರ ಅಷ್ಟೇ. ಓಕೆ, ಇರ್ತೀನಣ್ಣ. ನನ್ ಮಗಳು ನೀವು ಒಳ್ಳೆ ಪೇರು, ನನ್ ಮಗಳು ನಿಮ್ಮನ್ ಕಂಡ್ರೆ ಬೇಜಾನ್ ಇಷ್ಟ. ಸುಮ್ನೆ ಇರ್ಲಿ ರೀ, ಕೆಲ್ಸ ಆಗ್ಬೇಕಾದ್ರೆ ಹೀಗ್ ಮಾತಾಡ್ತೀರಾ, ಆದ್ಮೇಲೆ ಕೇರೆ ಮಾಡೋದಿಲ್ಲ ಅಂತೀರಾ? ಏ ಚಚೆ ಅಳಿ, ಅಂದ್ರೆ ಎಲೆಕ್ಷನ್ ಗಲಾಟೆ ಅಲ್ವಾ? ನನ್ ಮಗಳು ನಿಮ್ಗೆ ಫಿಕ್ಸು. ಈಗ ಬೆಳಿಗ್ಗೆ ನಿಮ್ಮ ಮನೆಗೆ ಯೋಚಿಸಿ ಕರ್ಕೊಂಡ್ ಬರ್ತೀನಿ. ಆ ಮೂರ್ತ ಇಚ್ಛೆ ಬಿಡವಾ, ಏನಂತೀರಾ? ಇವಾಗ ಇವತ್ತೇ ಹುಡುಗರು ರಿಲೀಸ್ ಆಗ್ತಾರಲ್ವಾ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಅಷ್ಟು ಮಾಡಿ ಅಲ್ಲ, ಅಷ್ಟು ಮಾಡಿ ನೀವು. ಯಾರನ್ನ ಕೇಳಿ ಮದ್ವೆ ಫಿಕ್ಸ್ ಮಾಡಿದ್ರಿ? ಯಾರನ್ನ ಯಾಕೆ ಕೇಳ್ಬೇಕು? ನಿನಗೆ ಜನ್ಮ ಕೊಡ್ಬೇಕು ಯಾರನ್ನ ಕೇಳಿದ್ನ? ಯಾರು ಇಲ್ವಲ್ಲ? ಏ ಯಾರನ್ನ ಕೇಳಿದ್ದೇನೆ? ನನ್ಗೆ ಮದ್ವೆ ಇಷ್ಟ ಇಲ್ಲ. ನಿನ್ ಇಷ್ಟ ಕಟ್ಕೊಂಡು ನನ್ಗೆ ಏನಾಗಬೇಕಾಗಿಲ್ಲ. ನಾನು ರಾಜಕೀಯ ಮಾಡೋನು, ಕೆಲಸ ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ನಾನು. ಮಗಳನ್ನ ಮಾರಕ್ ಹೊರಟಿದೀರಲ್ಲ, ಇದಕ್ಕಿಂತ ಇನ್ನೇನ್ ಆಗ್ಬೇಕಾಗಿದೆ? ಹೌದ್ರಿ ಸ್ವಾಮಿ, ಇಷ್ಟು ಇಲ್ದಿರೋ ಮದುವೆ ಮಾಡೋದು ಮಕ್ಕಳು ಮಾರ್ಕೊಂಡಂಗೆ. ಏ ಯಾರು ಗುಟ್ಟಾಳ ಅವಳು? ನಿನಗೋ ನನಗೋ, ನನ್ನ ಆಕ ಎಂಜುತ್ತಿನ ನಾಯಿ ನೀನು. ಮನೆ ವಿಷಯ ತಲೆ ಹಾಕ್ದೆ ತುಳಿಸ್ ಸಾಯಿಸ್ಬಿಡ್ತೀನಿ. ನೋಡ್ಕ, ಎಲೆಕ್ಷನ್ ಆಗ ಗಂಟ ಬದುಕಿರ್ಬೇಕು ಅವಳು. Thank you.
ಏನ್ ಪೇಷಂಟ್ ಡಿಸ್ಟರ್ಬ್ ಮಾಡ್ತಿದ್ರಾ? ನಮ್ಮ ಅಪ್ಪನ ತಲೆನೆ ಸರಿಯಿಲ್ಲ, ಸರಿಯಿಲ್ಲ. ಇವತ್ತು ಜಗ್ಗಿ ಸಿಕ್ಕಿದ್ರೆ, ಜಗ್ಗಿ ನಮ್ಮಪ್ಪ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ, ಎಂಟಕ್ಕೆ ಮದುವೆ ಅಂತೆ. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಬೇಡ ಮಂಜು, ವಾಪಸ್ ಮನೆಗೆ ಹೋಗು. ಏಯ್, ಏನು ಮಾತಾಡ್ತಾ ಇದೀಯಾ? ನಾನು ನಿನ್ನನ್ನೇ ನಂಬ ಬಂದಿರೋದು, ಅದೆಲ್ಲ ನಂಗೆ ಗೊತ್ತಿಲ್ಲ. ಮೊದಲು ನಂಗೆ ಮನೆ ಕರ್ಕೊಂಡು ಹೋಗು. ನಮ್ಮ ಮನೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ನಾನಿಲ್ಲ ಮಂಜು, ನೀನು ಹೋಗು. ಜಗ್ಗಿ ಚೋಕ್ ಕೊಡ್ಬೇಡ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ. ಅದು ಸರಿಯಾಗೋ ತನಕ ನಾನು ಯಾವ ಡಿಸಿಷನ್ ತೊಗೊಳಂಗಿಲ್ಲ ಮಂಜು. ಅದು ಅಲ್ಲದೆ 8ನೇ ತಾರೀಕು ತಾನೇ, ಅವಾಗ ನೋಡ್ಕೊಳ್ಳೋಣ ಬಿಡು. ಕೇರ್ಲೆಸ್ ಅಲ್ಲ ಕಣೆ, ಕನ್ಫ್ಯೂಷನ್. ನೋಡು ಮಂಜು, ನಿಮ್ಮ ಅಪ್ಪನಿಗೆ ನಿನ್ನ ಮದುವೆ ಮಾಡೋಷ್ಟು ಮೀಟರ್ ಎಲ್ಲಿದೆ? ಸುಮ್ಮನೆ ಮನೆಗೆ ಹೋಗು. ಈ ಜಗ್ಗಿ, ನನ್ನ ಮನೆಗೆ ಹೋದ್ರೆ ಮುಗಿತು, ಲಾಕ್ ಅಷ್ಟೇ. ಅಲ್ಲ ಕಣೋ, ನನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರೆ ನೀನು ಸಹಿಸ್ಕೊತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ನನ್ನ ಎಂಗೇಜ್ಮೆಂಟ್ ಅಂದ್ರೆ ಸುಮ್ಮನೆ ಕೂತ್ಕೊಂಡಿದ್ಯಲ್ಲ, ಯಾಕೋ ನಾನು ಅಷ್ಟು ಬೇಗ ಬೇಡ ಅನ್ಸ್ಬಿಟ್ಟ. ಸರಿ ಬೇಡ ಬಿಡು. ಏನ್ ಮಾಡದೆ, ಇದನ್ ಬರಿತಾನಲ್ಲ ಅವನೆಂತ ಕತನ ಕಲಾವಿದ ಅಂದ್ರೆ, ಏನು ಮಾಡ್ದಿರಂಗ್ ಮಾಡ್ಬಿಡ್ತಾನೆ. ಗಂಟ್ಲಿಗೆ ಗೂಟ ಹೊಡಿತಾನೆ, ಮಾತಾಡೋಕ್ಕಾಗೋದಿಲ್ಲ. ಸೊಂಟ ಮುರಿದು ಮೂಲೆಯಲ್ಲಿ ಕೂರಿಸ್ತಾನೆ, ಎದ್ದೇಳೋಕ್ಕಾಗೋದಿಲ್ಲ. ತಲೆಯಲ್ಲಿರೋ ಮೇನ್ ಫ್ಯೂಸ್ನ ಕಿತ್ತು ತನ್ನ ಕೈಯಲ್ಲಿ ಇಡ್ಕೋತಾನೆ. ಏನು ಯೋಚನೆ ಮಾಡೋಕ್ಕಾಗಲ್ಲ ಮಂಜು. ನಾನೊಂದು ಹೆಜ್ಜೆ ಮುಂದೆ ಇಡಬೇಕಂದ್ರೂ ಆ ಅಮ್ಮನ ಪರ್ಮಿಷನ್ ತಗೋಬೇಕು. ಜಗ್ಗಿ ಪ್ಲೀಸ್, ನಮ್ಮ ಲೈಫ್ಗೆ ನಿನ್ನ ಪಾಲಿಟಿಕ್ಸ್ನ ಮಿಕ್ಸ್ ಮಾಡಬೇಡ. ನೋಡು ಜಗ್ಗಿ, ಬೇರೆ ಯಾವನು ಬಂದು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರೆ ಅದೇ ನನ್ನ ಪಾಲ್ಗೆ ನೇಣ ಹಾಗಾಗಿರುತ್ತೆ. ಆಮೇಲೆ ನೀನು ಯೋಚನೆ ಮಾಡು. ಜಗ್ಗಣ್ಣ, ರೇ ಜಗ್ಗಿ, ಹೇಳಿ ಇದೇನೋ, ಇದು ಅಗಲತ್ತಲ್ಲಿ ಇನ್ನ ಬಿದ್ಕೊಂಡಿದ್ಯಲ್ಲ. ಏ ಇದಳು, ನಿನ್ ನೋಡೋಕೆ ಯಾರು ಬಂದವ್ರು ನೋಡ್ಬಾ? ನಿಮ್ಮಅಮ್ಮ ಕಣವ. ಮೌ, ಹೆಂಗಮ್ಮ ಮಾತಾಡಿಸ್ಲಿ? ಏನ್ ಸ್ವಲ್ಪ ಅವಮಾನ ಮಾಡಿದ್ದೀನ? ಸ್ವಲ್ಪ ಹಿಂಸೆ ಕೊಟ್ಟಿದ್ದೀನ? ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದೀನಿ. ಯಾವ ಮುಖ ಇಟ್ಕೊಂಡಮ್ಮ ಬರ್ಲಿ, ಯಾವ ಬಾಯಿಲಿ ಅಮ್ಮ ಅನ್ಲಿ. ನೋಡು, ನಾನು ಮನೇಲಿಲ್ಲ ಅಂತ ಹೇಳ್ಬಿಡು, ನಾನು ಹಿಂದೆ ಬಾಗ್ಲಿಂದ ಹೊರಟೋಗ್ತೀನಿ. ಹುಚ್ಚಪ್ಪ, ಏನೋ ಇದು. ತಾಯಿ ಯಾವತ್ತು ತಾಯಿನೇ ಕಣ, ಮಕ್ಕಳು ಮಾಡಿದ ತಪ್ಪನ್ನ ತಾಯಿ ಅಂದ್ರೆ ಯಾವತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಕಣ. ಏ ಕಂದ, ನಿನ್ ನೋಡ್ಬೇಕು ಅನ್ನ ಆಸೆ ಬಿಟ್ರೆ ಅವಳ ತಲೆಯಲ್ಲಿ ಇನ್ನೇನು ಇಲ್ಲ ಕಣ. ಲಲಿತಮ್ಮ, ಅನ್ಕೊಂಡಿರ್ಲಿಲ್ಲ. ಜಯಕ್ಕ, ನಿನ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಇಲ್ಲ ಲಲಿತಮ್ಮ, ನಿನ್ನ ಮಡ್ಲು ಬರ್ದು ಮಾಡಿಕೊಂಡು ಈ ಬಂಜೆ ಮಡ್ಲು ತುಂಬಿಸ್ಬಿಟ್ಟೆ ಅಲ್ಲಮ್ಮ.
ನಿನ್ನ ಋಣನ ತೀರ್ಸೋಕಾಗಲ್ಲಮ್ಮ. ಮಾವು ಅಳದನ್ನೆಲ್ಲ ಮರ್ತ್ಬಿಡಮ್ಮ, ಅದೆಲ್ಲ ಊಫಿಮ್ಮ. ಫಸ್ಟ್ ಇಂದ ಬದುಕೋಕ್ ಶುರು ಮಾಡೋಣ. ಏನಮ್ಮ ನಿನ್ಗೆ ಆಸೆ ಇದೆಯಲ್ಲಮ್ಮ? ಆಸೆ ನಿನಗಿಂತ ಜಾಸ್ತಿ ನನಗೆ ಇದೆ. ಆದ್ರೆ ಎಲ್ಲ ಮರೆತ್ರೆ ಮುಂದೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಏನಿಲ್ವೇ ಇಲ್ಲಮ್ಮ. ಇಲ್ಲಡಿಲೆ ನಮ್ಮ ಮದರ್ ಇಂಡ ಇದಳಲ್ಲ, ಹತ್ತಾರು ಜನ ಕೂಟ ಹಾಕ್ತಾಳೆ, ನಿನ್ನೊಬ್ಳಿಗೆ ಹಾಕಲ್ಲ ಅಂತಾಳ ಅಲ್ವಮ್ಮ? ಹೌದಪ್ಪ. ನಾನ್ ಮಾತಾಡ್ತಾ ಇರೋದು ಹೊಟ್ಟೆ ಪಾಡಿನ ಬಗ್ಗೆ ಅಲ್ಲಪ್ಪ. ಇಷ್ಟು ವರ್ಷದಿಂದ ನನ್ನ ಹೊಟ್ಟೆಲಿ ಉರಿತಾ ಇದೆಯಲ್ಲ, ಆ ಬೆಂಕಿ ಬಗ್ಗೆ. ಕಟ್ಕೊಂಡು ಹೆಂಡತಿನ ಹುಟ್ಟಿಸಿದ ಮಗುನ ಬೀದಿಗೆ ಹಾಕಿದ್ರಲ್ಲ, ಅವ್ರ ಬಗ್ಗೆ. ನೀನು ಲಡ್ಡಿದ್ದಂಗೆ ಇದೆಯಾ? ಆಯ್ತಣ. ಏನಮ್ಮ ಮಗುಗೆ ಏನ್ ಹೆಸರು ಇಟ್ಟಿದ್ದಾರೆ? ಈ ಊರಲ್ಲಿ ಒಳ್ಳೆ ಹೆಸರು ಯಾರಿಗಿದೆ? ಇನ್ಯಾರಿಗೆ? ನಿಮ್ಮ ಅಪ್ಪಾಜಿ ಜಗದೀಶಪ್ಪ ಅವ್ರಿಗೆ. ಇವನು ಅವ್ರ ಹಾಗೆ ಆಗ್ಲಿ ಅಂತ ಅವ್ರ ಹೆಸರು. ಸ್ವೀಟ್ ತಗೊಂಬ. ನೀನು ನನಗೆ ಎಂ ಎಲ್ ಎ ಆಗ್ಬೇಕನೋ? ಜಗದೀಶಣ್ಣ, ಈ ಸಾರಿ ಎಲೆಕ್ಷನ್ ಅಲ್ವೇ ನಿಮ್ಗೆ ಆಪೋಸಿಟ್ ಯಾರು ನಿಂತಿಲ್ಲ. ನಿಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅನ್ಬಿಟ್ಟು ನಾವೆಲ್ಲ ಪಕ್ಷದವರು ಮಾತಾಡಿ ತೀರ್ಮಾನ ತಗೊಂಡಿದ್ದೀವಿ. ನಾನು ನಿಮಗೆ ಚಿರಋಣಿ. ಎಲ್ಲಾದ್ರೂ ಉಂಟೇನಣ್ಣ, ನಾವು ನಿಮಗೆ ಋಣಿ ಆಗಿರ್ಬೇಕು ಅಲ್ಲಣ್ಣ. ಈ ಶಿವಪುರ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡೋದಿಕ್ಕೆ ನೀವು ಮಾಡಿದಷ್ಟು ಇನ್ಯಾರು ಮಾಡಿದಾರೆ ಅಣ್ಣ? ಎಲ್ಲ ಅವನ ಇಚ್ಛೆ, ಅವನು ಹೇಳ್ತಾನೆ ನಾನು ಮಾಡ್ತೀನಿ ಅಷ್ಟೇ. ಮಾವಯ್ಯ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೇನೆ. ಕ್ಷಮಿಸಿ. ವರ್ಷದ ನನ್ನ ಪ್ಲಾನ್ ಸಕ್ಸಸ್. ಶಬಾಷ್ ಸುಂದ್ರಿ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ಸತ್ತೋದ ಎಂ ಎಲ್ ಎ ಸೀಟು ನನಗೆ. ಅದಕ್ಕೆ ಕತೆ ಇಷ್ಟೆಲ್ಲ ಆಗಿದ್ದು ಡಕಾಯತ್ರಿಂದ ಅಂತ ಅವಳನ್ನ ನಂಬಿಸ್ತೇನೆ. ನಂಬಿದ್ರೆ ಬದುಕ್ತಾಳೆ, ಇಲ್ಲ ಅಂದ್ರೆ ಅವಳಿಗೂ ಗುಂಡಿ ತೊಡೆದಾಯ್ತು. ಪ್ರಚಾರ ಆಗ್ಬೇಕು. ಅವಳಿಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಈಗೇನ ಗತಿ? ತಗಲಾಕೊಂಡ್ಬಿಡ್ತೀವಿ. ಏನೂ ಆಗಲ್ಲ, ಎಲ್ಲಾರನ್ನು ಕೊಂಡ್ಕೋತೀನಿ. ಅಮ್ಮ ಶೋಭಾ, ಅರ್ಜೆಂಟ್ ಆಗಿ ಸ್ವಲ್ಪ ಶಿವಲಿಂಗ್ ಒಂದ್ ಕರಿ. ಅವ್ರಿಲ್ಲಕ್ಕ, ಆಫೀಸಲ್ಲಿ ಕೆಲಸ ಇದೆ ಅಂತ ಶಿವಪುರಕ್ಕೆ ಹೋಗಿದ್ದಾರೆ. ಜಗ್ಗಣ ಜಗ್ಗಣ ಆಯ್ಕೆ ಆಳ್ತೀಯ ನೀನು. ಜಗ್ಗಣ ಏನ್ ಮಾಡ್ತಿದ್ಯ ಮನೇನ? ಏನಮ್ಮ ಏನಮ್ಮ ಏನ್ ಇಸ್ಕೊಂಡು ಎಲ್ಲ ಗಾಡಿ ಹುಡುಗ. ಮಗುನ್ ಸ್ವಲ್ಪ ನೋಡ್ಕೋತಾರಮ್ಮ. ನಾನ ಮಗೇನ? ಯಾಕಮ್ಮ? ಅಯ್ಯೋ, ಅವ್ರೇನಾದ್ರೂ ಬಂದ್ರೆ ನನ್ನ ಮಗುನ ಇಬ್ಬರು ಸಾಯಿಸ್ಬಿಡ್ತಾರಮ್ಮ. ಅಯ್ಯೋ, ಮಗೇನ್ ಸಾಯ್ತಾರ? ಯಾಕಂತಮ್ಮ? ಅಯ್ಯೋ, ಅದೆಲ್ಲ ಈಗ ಹೇಳಕ್ಕಾಗಲ್ಲ, ನಾನು ತುಂಬಾ ತೊಂದರೆಯಲ್ಲಿದ್ದೀನಿ. ಒಂದ್ 5 ನಿಮಿಷ ಮಗು ನೋಡ್ಕೊಳ್ಳಿ. ಅಲ್ಲಮ್ಮ,
ಅವೆಲ್ಲ ಏನು ಆಗಲ್ಲ ಹೋಗಮ್ಮ ಅಕಸ್ಮಾತ್ ಆಚೆಕ್ಕೆ ಹೋದ್ರೆ ಶಿವಪುರಕ್ಕೆ ಎಷ್ಟೊಂದು ಇದೆಯಲ್ಲ ಅಲ್ಲಿರ್ತೀನಿ ನಿನ್ನೊಬ್ಳೆ ಮಗ ಎತ್ತಿರೋದು ಏನಮ್ಮ ಏನು ಹೇಳ್ತಾ ಇದೀಯಾ ಹೌದು ಶಿವಲಿಂಗ ಅವನು ರಾಕ್ಷಸ ಆಗ್ಬಿಟ್ಟಿದ್ದಾನೆ ದಯವಿಟ್ಟು ನನ್ನ ಸಿ ಎಂ ಹತ್ರ ಕರ್ಕೊಂಡೋಗು ಸರಿ ಅಮ್ಮ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ನೀವಿಲ್ಲೇ ಇರಿ ಏನವ್ವ ನಿನ್ನ ದೇವತೆ ಅಂತ ಅನ್ಕೊಂಡಿದ್ವಲ್ಲ ನಾವೆಲ್ಲ ಆದ್ರ ಅನ್ನೋದು ಹಂಗೆ ಗೌಡ್ರೆ ಅರಮನೆಯಲ್ಲಿ ಇದ್ರೂ ಸುಖ ನೋಡಿಕೊಂಡು ಕೊಚ್ಚ ಗುಂಡಿ ಇಳಿಸ್ಬಿಡ್ತದೆ ಏನ್ ಮಾತಾಡ್ತಾ ಇದೀರಾ ಅಲ್ಲಿ ದೊಡ್ಡವ್ರ ಎಣ ಬಿದ್ದೈತೆ ಕಾಳಿಂಗಪ್ಪ ಕಣ್ಣೀರ್ ಹಾಕೊಂಡು ಗೋಳಾಡ್ತಾವನೆ ನೀನ್ ನೋಡಿದ್ರೆ ಇಲ್ಲಿ ಇಟ್ಕೊಂಡು ಒಂದ್ ಜೊತೆ ಇದೀಯಾ ಶಿವಲಿಂಗು ಇವರೆಲ್ಲ ಏನೇನೋ ಹೇಳ್ತಾ ಇದಾರೆ ಸತ್ಯ ಏನು ಅಂತ ನೀನೇ ಹೇಳು ಹೇಳ ಅದ್ ಏನು ಬೊಗಳುತ್ತೀಯ ಊರವ್ರ ಮುಂದೆ ನೀನೇ ಬೊಗಳು ಏಯ್ ನಾನು ಗಂಚು ಕಣ ಇಷ್ಟು ಮುದ್ ಮುದ್ದಾಗಿರೋ ಹೆಣ್ಣು ಬಲವಂತವಾಗಿ ಬಾ ಅಂತ ಕರೆದ್ರೆ ನಾನು ಹೋಗದೆ ತಣ್ಣೀರ್ ಸ್ನಾನ ಮಾಡ್ಲ ಅವಳು ಚಪ್ಪಲ ಇತ್ತು ಬಾ ಅಂತ ಕರೆದ್ಲು ನನಗೆ ವಯಸ್ಸಿತ್ತು ಹೋದೆ ನಿಲ್ಸಮ್ಮ ನಿನ್ ನಾಟ್ಕನ ಮಾಡೋದೆಲ್ಲ ಮಾಡ್ಬಿಟ್ಟು ಊರವ್ರ ಮುಂದೆ ಮರ್ಯಾದ ಸ್ಥಳ ತರ ನಾಟ್ಕಾಡ್ತಿದ್ಯ ನಿನ್ನಂತವಳು ಬದುಕಿದ್ರೆ ಊರಿಗೆ ಅವಮಾನ ಏಯ್ ಏನ್ ನೋಡ್ತಿದ್ರೆ ಹಾಕೊಂಡು ಕೊಚ್ಚರೋ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅವಳು ತಪ್ಪು ಮಾಡಿರ್ಬೋದು ಆದ್ರೆ ಅವಳು ನನ್ನ ಹೆಂಡತಿ ಪರವಾಗಿಲ್ಲ ಹಾಗೆ ತಾಗೋಯ್ತು ನಾನು ಕ್ಷಮಿಸ್ತೀನಿ ಪಾವಗಳು ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ ನಿನ್ ಜೊತೆ ನಾನು ಬರಲ್ಲ ದಯವಿಟ್ಟು ನನ್ನ ಮಗನ ಕೊಟ್ಟು ಇಷ್ಟು ಜನರ ಮುಂದೆ ಸೂಳೆ ಪಟ್ಟ ಕಟ್ಬಿಟ್ಟು ಮಗುನ ಕೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ಲ ಮಗು ಎಲ್ಲಿರ್ಬೇಕೋ ಅಲ್ಲಿದೆ ಇವರಿಬ್ಬರು ಇಲ್ಲೇ ಕಂಬು ಕಟ್ಟಿ ಕಲ್ಲು ನೋಡಿ ಸಾಯಿಸ್ಬಿಡ್ತೀನಿ ಬೇಡ ಬೇಡ ಸುಂದ್ರಿ ಬೇಡ ಅವಳು ಪಾಪನ ಆ ದೇವ್ರು ನೋಡಿದ್ರೆ ಬನ್ನಿ ಅನ್ಯಾಯ ಮಾಡ್ಲಿಲ್ಲ ಆ ಕಡೆ ಒಳ್ಳೇದು ಮಾಡ್ಲಿಲ್ಲ ನಮ್ಮಪ್ಪನ ಕಾಲದಿಂದ್ಲು ನಾನು ನಮ್ಮಪ್ಪ ನಿಮ್ಮನೆಗೆ ದುಡಿತಾ ಇದ್ದೀವಿ ಇದೇ ಪೈಜಾಮ ಇದೇ ಜುಬ್ಬ ಇದ್ ಬಿಟ್ಟು ಬೇರೆ ಏನ್ ಮಾಡ್ಕೊಂಡ್ವಿ ಅದೇ ನಿನ್ ಗಂಡ ಈಗ ಹೇಳಿದ ಒಂದೇ ಒಂದು ಸುಳ್ಳುಗೆ 100,000 ರೂಪಾಯಿ ಕೊಡ್ತಾನೆ ಅದರಲ್ಲಿ ನನ್ನ ತಂಗಿ ಮದುವೆ ಮಾಡ್ತೀನಿ ನಾನ್ ಸೆಟ್ಲ್ ಆಗ್ತೀನಿ ನಂಬದವರು ಕತ್ತು ಕುಯ್ದ್ಬಿಟ್ಟಲ್ಲ ಇನ್ನು ಕುಯ್ದಿಲ್ಲ ಈ ಕುಯ್ತೀನಿ ಅದಕ್ಕೂ ಸಪರೇಟ್ ಆಗಿ 100,000 ಪೇಮೆಂಟ್ ಕೊಡ್ತಾನೆ ಮೋಸ ಮಾಡಿದಕ್ಕೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ನಿನ್ನ ಸುಡಬೇಕು ಅನ್ಕೊಂಡಿದ್ದೆ ಈಗ ನನ್ನ ತಂಗಿಗೆ ನಾನೇ ಬೇಕು ಇರ್ಬೇಕು ಹೋಗಮ್ಮ ತಾಯಿ ಎಲ್ಲಾದ್ರೂ ದೂರ ಹೋಗು ಇವ್ರು ಯಾಕೆ ನಿನಗೋಸ್ಕರ ಸುತ್ತದೆ ಇರೋ ಊರಿಲ್ಲ ಹುಡುಕದೆ ಇರೋ ಜಾಗ ಇಲ್ಲ 100,000 ಮಕ್ಕಳನ್ನ ಸಾಕದೆ ಅವರಲ್ಲಿ ನಿನ್ನ ಹುಡುಕದೆ ನನಗೆ ನೀನು ಸಿಗಲೇ ಇಲ್ಲ ಆದ್ರೆ ನನಗೆ ದೊಡ್ಡ ಹೆಸರು ಬಂತು ಯಾವ ಪದವಿಗೋಸ್ಕರ ಆ ಕಾಳಿಂಗ ನನ್ನ ಜೀವನನೇ ಚಿತ್ರ ಚಿತ್ರ ಮಾಡಿದ್ನು ಅದೇ ರಾಜಕೀಯ ಅನ್ನೋ ಅಸ್ತ್ರದಿಂದ ಅವನನ್ನ ಸರ್ವನಾಶ ಮಾಡಬೇಕು ಅಂತ ಎಲೆಕ್ಷನ್ ನಿಂತೆ
ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟನು ಯಾವುದೇ ಕಾರಣಕ್ಕೂ ಜೀವ ಸಹಿತ ಇರಬಾರ್ದು. ಅವನ್ ನಂಗೆ ಅಡ್ಡಡ್ಡ ಕೊಚ್ಚಾಕ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ಅವನ್ ನನ್ಗೆ 100 ಜನರ ಮುಂದೆ ಅವಮಾನ ಮಾಡಿದಾನೆ, ಆದ್ರೆ ನಾನು ಅವನ್ಗೆ 1 ಕೋಟಿ ಜನರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀನಿ. ನಾನು ಕೆಟ್ಟ ಹೆಂಗಸಲ್ಲ ಅಂತ ಈ ಜಗತ್ಗೆ ಹೇಳ್ತೀನಿ. ಅದಕ್ಕೋಸ್ಕರನಾದ್ರೂ ಅವನ್ ಬದುಕಿರ್ಲೇಬೇಕು. ಆಮೇಲೆ ನಿನ್ನಿಷ್ಟ, ನಾನು ನಿನ್ನನ್ನು ತಡೆಯಲ್ಲ. ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಅಲ್ಲಿವರೆಗೂ ನನ್ನ ಒಪ್ಪಿಗೆ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಆಣೆ ಮಾಡು. ಆಣೆ ಮಾಡು, ಮಾಡಪ್ಪ. ಯಾಕಪ್ಪ ನಂಗೆ ಇಷ್ಟ ಇಲ್ಲ ಅಂದ್ರೂ ಗಂಟಾಗ್ತಾ ಇದೀರಲ್ಲ ನೀವು. ನೀನು ಒಂದ್ ಹೆಣ್ಮಗಳು ಅಡಿಯ, ಅವ್ ನಿನ್ ಕಷ್ಟ ಗೊತ್ತಾಗ್ತದೆ ಕುಣಿತಾ ಇದ್ದೆ. ನಿನ್ ಜೊತೆ ಇನ್ನೂ ಇಬ್ಬರು ಅವ್ರು ನೋಡ್ಬೇಕಲ್ಲ. ಈಗ ನೋಡ, ನೀವ್ ಬರ್ಲಿಲ್ಲ ಅಂದ್ರೆ ಎಲ್ರಿಗೂ ವಿಸ ಕೊಟ್ಟು ನಾನು ತೊಟ್ಟು ವಿಸಾ ಕೊಟ್ಬಿಡ್ತೀನಿ, ವಿಸಾ ಕೊಟ್ಬಿಡ್ತೀನಿ. ನೋಡಮ್ಮ, ಈಗ ಒಂದ್ ಮದ್ವೆ ಆಗು, ಒಂದ್ ವಾರ ದಿವಸ ಬಿಟ್ಟು ಇವ್ನು ಡೈವರ್ಸ್ ಮಾಡುವಂತೆ. ಮುಡ್ಸೆ ಹೂವನ ಮುಡ್ಸೆ. ಅಲ್ಲಿ ಅಂದ್ರೆ ಪಕ್ಕ ಕುತ್ಕ. ಅಪ್ಪಾಜಿ ಅಪ್ಪಾಜಿ, ನನ್ನ ಮಗಳಿಗೆ ನನಗಿಂತ ನಾಚಿಕೆ. ಒಳ್ಳೆದ ಹಾಡು. ನಿಮ್ಮ ಹೆಸರಲ್ಲಿ ಅನಾಥಾಶ್ರಮ ಸರ್ಕಲ್ ಅಲ್ಲಿ ಸಾವಿರಾರು ಜನ ಸೇರ್ಬಿಟ್ಟವ್ರೆ, ನೀವ್ ಬಂದು ಭಾಷೆ ಮಾಡ್ಲೇಬೇಕು. ಏ ಅಪ್ಪಾಜಿ, ನಿನ್ ಊಟ ಆಗಿಲ್ಲ ಕಣ. ಜನ ನಮ್ ದೇವ್ರು ದೇವ್ರು. ಅದೇ ಕಾರ್ತಾಗಿರ ಸೆಕ್ಯೂರಿಟಿ. ಬೇಡ 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 ಬೇಡ, ನಡ್ಕೊಂಡೆ ಹೋಗೋಣ. ಅಯ್ಯೋ ಅಪ್ಪಾಜಿ, ನಿಮ್ಮ ಒಂಥರ ಮಾತು ಬರಿತಾಗೆ ಹುತಾತ್ಪುರ್ಗೆ ಅಲ್ಲ ಕಳಿಗಪ್ಪರಿಗೆ ರಾಜಾವುಲಿಗೆ ಕಳಿಗಪ್ಪರಿಗೆ ಕಳಿಗಪ್ಪರಿಗೆ. ಕರ್ಕೊಂಡು ಅರಿಶಿನ ಕುಂಕುಮಕ್ಕೆ ಹೋದಂಗೆ ಹೋಗ್ತಿದ್ರಲ್ಲ ಕ್ಯಾನ್ವರ್ಸ್ಗೆ, ಏನು ವರ್ಕೌಟ್ ಆಗಲ್ಲ ನೋಡಿ. ನಾ ಪಕ್ಷನ ಕಾದೆ ಕಾಕಿ ಚಾಕು ಚೂರಿ ಹಣ ಎಂಡ ಹೆಂಗ್ ಸೇರ್ಬಿಟ್ಟದೆ. ಆದ್ರೆ ನನ್ನ ಹತ್ರ ಇರೋ ಒಂದೇ ಒಂದ್ ಅಸ್ತ್ರ ನಿನ್ನಷ್ಟು ಸೈನ್ಯನ ಧೋಳಿ ಪಟ ಮಾಡಿ ಹಾಕುತ್ತೆ. ಲೇಔಟ್ ಕ್ಷೇತ್ರದ ಉಪಚುನಾವಣೆಯ ಮತದಾನ ಬಿರುಸಿನಿಂದ ಆರಂಭಗೊಂಡಿದೆ. ಬೆಳಿಗ್ಗೆಯಿಂದಲೇ ಮತಗಟ್ಟೆಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದ ಜನರು ಉತ್ಸಾಹದಿಂದ ಓಟು ಇನ್ನು ಏನು ಹಾಕಿಲ್ಲ ಗುರು, ಓಟು ಇನ್ನು ಹಾಕಿಲ್ಲ ಗುರು, ಓಟು ಇನ್ನು ಹಾಕಿಲ್ಲ. ಒಂದು ಎರಡು ಮೂರು ನಾಲ್ಕು ಐದು ಓಟು ಇನ್ನು ಒಂದು. ಥ್ಯಾಂಕ್ ಯು. ಓಟು ಇದೇನ್ ಗುರು? ಇದಕ್ಕೆ ದುಡ್ಡು ಕೊಟ್ಟ ಮೇಲೆ ಓಟು ಮನದವರೇನು ನಿಮಗೆ ಗುರು? ಕುರ್ಚಿ ಕುರ್ಚಿ ಗುರ್ತಿಗೆ ಓಟ್ ಹಾಕ್ಬೇಕು, ಮರಿಬೇಡಿ. ಆಯ್ತಾ, ದಲಿತಮ್ಮವ್ರಿಗೆ ಓಟ್ ಹಾಕ್ಬೇಕು, ತ್ರಿಶೂಲ ಗುರುತು ಮರಿಬಾರ್ದು. ಕ್ರಮ ಸಂಖ್ಯೆ 3 ಸಾಯಂಕಾಲ 100. ಕ್ರಮ ಸಂಖ್ಯೆ 6 ನಿಮ್ಮನೆಗೆಲ್ಲ ನೀರು, ರೋಡ್ಗೆಲ್ಲ ಟಾರು. ಕ್ರಮ ಸಂಖ್ಯೆ 6 ನಿಮ್ಮನೆಗೆಲ್ಲ ನೀರು, ರೋಡ್ಗೆಲ್ಲ ಟಾರು. ಬಾಸ್ ಬರ್ತೆ. ಓಟ್ ಯಾರಿಗೋ ಅಕ್ಕ ಅವ್ರಿಗೆ ಮೊದ್ಲು ಓಟು ಆಮೇಲೆ ನೋಟು. ನನ್ನ ಮಗನೇ ಆಗದೆ ಇದ್ರೆ ನಿನ್ ಸಾಯಂಕಾಲ ಏಟೆ. ಅಗ್ರಿಮೆಂಟ್ 100% ಅಕ್ಕ ಅವ್ರಿಗೆ ಓಟು ಸಾಯಂಕಾಲ ನೋಟು. ಅಕ್ಕ ಅವ್ರಿಗೆ ಓಟು ಸಾಯಂಕಾಲ ನೋಟು. ಅಕ್ಕ ಅವ್ರು ಕ್ರಮ ಸಂಖ್ಯೆ 7 ನಾನು ಬಿಡೋದೆಲ್ಲ ಓಳು. ಏನ್ ಗುರು ಹಿಂಗ್ ಮಲ್ಬಿಟ್ಟವ್ರೆ?
ಏನ್ ಗುರು ಓಟ್ ಹಾಕಿಲ್ಲ ನೋಡ್ರು ಇದು ನಮ್ ದೇಶ ನಮ್ಮನ್ನ ಆಳೋರ್ನ ಎಲೆಕ್ಟ್ ಮಾಡೋ ಟೈಮ್ನಲ್ಲಿ ಹೇಗ್ ಟೈಟ್ ಆಗಿ ಬಿದ್ದಿರ್ತಾರ ನೋಡು ಪ್ರಜೆಗೆ ಪ್ರಜ್ಞೆ ಇಲ್ಲ ಅಂತಂದ್ಮೇಲೆ ಇನ್ ನಮ್ಮ ನಾಳೋ ಪ್ರಭು ಅವ್ ನಿನ್ ಯಾರ್ ಗೆದಿರ್ತಾನೆ ಹೇಳು ಅಂತವ್ರನ್ನ ನಂಬಿ ಜೈಕಾರ ಹಾಕಿ ಪೋಸ್ಟ್ ಅಂಟಿಸಿ ಎಲ್ಲಾನು ಮಾಡ್ತೀವಿ ನಮ್ ವಯಸ್ಸು ಎನರ್ಜಿ ಎಲ್ಲಾನು ವೇಸ್ಟ್ ಮಾಡ್ತಾ ಇದೀವಿ ನಮ್ಮಂತ ಯುವಕರ್ಗದ್ ಯಾವಾಗ ಬುದ್ಧಿ ಬರುತ್ತೋ ದೇವ್ರಿಗೇ ಗೊತ್ತು ಇಂದು ನಡೆದ ಉಪಚುನಾವಣೆಯ ಮತದಾನ ಶಾಂತಿಯುತವಾಗಿ ಅಂತ್ಯಗೊಂಡಿದೆ ಗಣಪಜಿ ಮಂಡ್ಯದಿಂದ ಅಚ್ಚುಲ ತರಿಸಿ ಕೀರ್ ಮಾಡಿಸಿದೀನಿ ಅವರೇ ಕಡೆ ಉಪ್ಪಿಟ್ಟು ಮಾಡಿಸಿ ಸಾಹೇಬ್ರೆ ಒಳ್ಳೆ ಜನಗಳು ಸಪೋರ್ಟ್ ಮಾಡಿದ್ರು ಭವಿಷ್ಯ ಚೆನ್ನಾಗಿದೆ ಇಲ್ಲಿದ್ದು ಎಲ್ಲ ಉಂಡ್ಕೊಂಡು ಹೋಗಿ ಮಂಜು ದೊಡ್ಡವ್ರ ಮುಂದೆ ಮರ್ಯಾದೆ ಕೆಡಿಸ್ಕೊಂಡ್ಬಿಡ್ತೀರಾ ಏನ್ರಿ ಮದುವೆಗೆ ಅಂತ ಬಂದಿದೀವಿ ಏನಿದೆಲ್ಲ ಸಾಹೇಬ್ರೆ ಅದು ನಮಸ್ಕಾರ ಸರ್ ಯಾರಪ್ಪ ನೀನು ಏನಿದೆಲ್ಲ ಗುಂಡಾ ಇದು ಸಾರಿ ಸರ್ ವಿಷಯ ಇಷ್ಟೇ ಸರ್ ನೀವು ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡವರು ನಮಗ್ ನ್ಯಾಯ ಕೊಡಿಸಿ ಸರ್ ನಾನು ಇವಳನ್ನ ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಾ ಇದ್ದೀನಿ ಅದಿ ರಾಜ ಹುಲಿಗೂ ಗೊತ್ತು ರೆಡಿ ಖಾನ್ದಾನಿಗೆ ಗೊತ್ತು ಸಾಹೇಬ್ರೆ ಗೊತ್ತಿದ್ದು ಅವಳಿಗೆ ಬಲವಂತವಾಗಿ ಮದುವೆ ಮಾಡ್ತಾ ಇದ್ರೆ ಇದು ತಪ್ಪಲ್ವಾ ಸರ್ ತಪ್ಪಲ್ವಾ ಇದು ಅವಳಿಗೆ ಇಷ್ಟ ಇಲ್ಲ ಅಂತಂದಿದ್ರೆ ನಾನು ಕರೆದ ತಕ್ಷಣ ಇಷ್ಟು ಜನಗಳ ಮುಂದೆ ಓಡ್ ಬರ್ತಾ ಇಲ್ಲ ಸರ್ ಸರ್ ಅವ್ರನ್ನೇನ್ ಕೇಳ್ತೀರಾ ಹುಡುಗಿನ ಕೇಳಿ ನೀವು ಸಾಹೇಬ್ರೆ ಅವ್ರ ಮಾತು ನೀವು ಕೇಳಬೇಡಿ ಏನಮ್ಮ ಇದೆಲ್ಲ ನಿಜನಾ ಹೌದು ಸರ್ ನಂಗೆ ಹೆದರ್ಸಿ ಬೆದರ್ಸಿ ಮದುವೆ ಮಾಡಿಸ್ತಾ ಇರೋದು ನನಗೆ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ ಏನ್ರಿ ಅವಳ ಹತ್ರ ಏನ್ ಸುಮ್ಮನೆ ನಿಂತ್ಕೊಳ್ಳಿ ಒಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಏನ್ರಿ ರಾಜಕಾರಣ ಮಾಡ್ತೀರಿ ನೀವು ಸಾಹೇಬ್ರೆ ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ದ್ರೆ ಇವನ್ನ ರಾಜಕಾರಣಕ್ಕೆ ತರಬೇಕು ಅಂತಿದ್ದೀರಿ ನೀವು ಬುದ್ಧಿ ಇದೆ ಏನ್ರಿ ನಿಮಗೆ ಆ ಹುಡುಗಿನ ಆ ಹುಡುಗನ ಜೊತೆ ಕಳಿಸ್ಕೊಡಿ ಅಲ್ಲೇ ದೊಡ್ಡ ಮನುಷ್ಯರಾಗಿ ಕಳಿಸ್ಕೊಡಿ ಮರ್ಯಾದೆ ಉಳಿಸ್ಕೊಳ್ರಿ ಇವನ್ ಜೊತೆನ ಅಯ್ಯಯ್ಯೋ ಗುರುವೇ ತಂದೆ ನೀವು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ ಇನ್ನು ನಿಮ್ಗೆ ಸರಿಯಾಗಿ ವಿಷಯನೇ ಗೊತ್ತಿಲ್ಲ ಬನ್ನಿಲಿ ನಾನು ನಿಮ್ಗೆಲ್ಲ ಬಿಡಿಸಿ ಹೇಳ್ತೀನಿ ಬನ್ನಿ ನಡೆಯ ನೀನು ಬನ್ನಿ ಬನ್ನಿ ಸರ್ ಒಂದು ನಿಮಿಷ ಸರ್ ಬನ್ನಿ 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 ಸರ್ ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನಾನು ಹೇಳೋದನ್ನ ಸೈಲೆಂಟಾಗಿ ಸರಿಯಾಗಿ ಕೇಳಿಸ್ಕೋತಾ ಇರ್ಬೇಕು ನೀನು ನೀನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಷ್ಟು ಮನೆ ಹಾಳು ಮಾಡಿದ್ಯಾ ಎಷ್ಟು ಜನಗಳಿಗೆ ತಲೆ ಹಿಡಿದಿದ್ಯಾ ಅಂತ ನನಗೆ ಗೊತ್ತು ರಿಸಲ್ಟ್ ಬಂದ ತಕ್ಷಣ ನಿನ್ನ ಸಾವು ಅದು ಈ ಜಗ್ಗಿ ಕೈಯಿಂದ ಜಗ್ಗಿ ಯಾಕೆ ನನ್ನನ್ನು ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಸರಿಯಾಗಿ ಕೇಳಿಸ್ಕೋ ಎಲ್ಲ ಮಕ್ಕಳೂ ತಂದೆ ಹೆಣಕ್ಕೆ ಬೆಂಕಿ ಹಚ್ಚಿ ತಮ್ಗಳ ಋಣನ ತೀರಿಸ್ಕೋತಾರೆ ಆದರೆ ನನ್ನನೇ ಬರ ನೋಡು ನಿನ್ನನ್ನು ಸಾಯಿಸಿ ಆಮೇಲೆ ನೀನು ನಿನಗೆ ಬೆಂಕಿ ಹಚ್ಚಬೇಕು ಅರ್ಥ ಆಗ್ಲಿಲ್ವಾ ಯಾವ ಕಟ್ಕೊಂಡು ಹೆಂಡತಿ ಜೀವನ ಹಾಳು ಮಾಡ್ದೋ ಅದೇ ಲಲಿತಾದೇವಿ ಮಗ ನಾನು ಶಾಕ್ ಆಗ್ಬೇಡ ಇನ್ನು ಬೇಜಾನ್ ಕೆಲಸ ಇದೆ ಭಾರಿ ಕುತೂಹಲ ಕೆರಳಿಸಿರುವ ಅಣ್ಣಮ್ಮಾಲೆ ಔಟ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಇನ್ನೇನು ಹೊರಬೀಳಲಿದೆ ಇದೀಗ ಬಂದ ವರದಿ ಎಣಿಕೆಯ ಮೂರನೇ ಸುತ್ತಿನಲ್ಲೂ ಶ್ರೀಮತಿ ಲಲಿತಾದೇವಿಯವರು ಬಹುಮತಗಳಿಂದ ಮುನ್ನಡೆದಿದ್ದಾರೆ ಹತ್ತಿರದ ಪ್ರತಿಸ್ಪರ್ಧಿ ರಾಜಾ ಹುಲಿಯವರಿಗೆ ತೀವ್ರ ಹಿನ್ನಡೆ ಟೈಮ್ ಎಷ್ಟು ಕೇಳ್ರಿ ಕೇಳ್ರಿ ಅನ್ನೊಂದು ಕಾರಣ ಅಮ್ಮ ತಾಯಿ ನಾನು ಕಾಳಿಂಗಪ್ಪ ಕಾಳಿಂಗಪ್ಪ ಅಣ್ಣಮಾಲೆಯ ಔಟ್ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆಯಲ್ಲಿ ಶ್ರೀಮತಿ ಲಲಿತಾದೇವಿಯವರು ಪ್ರಚಂಡ ದಿಗ್ವಿಜಯ ಸಾಧಿಸಿದ್ದಾರೆ ಮಂದಿಯವ್ರ ಮೇಲೆ ಆಣೆ ಮಾಡಿದ್ರೆ ಏನಾರ ಮಾಡಿ ಎಂ ಎಲ್ ಸಿ ಆದ್ರೂ ಮಾಡ್ರಿ ಸೋತ್ರ ಬೈತೀರಲ್ರಿ ಕರೆನ್ಸಿ ಇಲ್ಲ ಕೊಡ್ರಿ ಫೋನ್ ಮಾಡಿದ್ರಲ್ಲಿ ಇದ್ದೆ ಕಡೆ ಶಾಪ ಏನೋ ಮಾಡಿದ್ಯಾ ನಿನ್ ಬೇಡ ಎಲ್ಲ ಎಲ್ಲರೂ ನನ್ನ ಕೈ ಕೊಡ್ತೀವಿ ಹೋಗ್ರಪ್ಪ
ಪಕ್ಷಗಳು ಬೇರೆ ಆದ್ರೂ ಸರ್ಕಾರ ಒಂದೇ ಅನ್ನೋ ಮೆಸೇಜ್ ಜನಗಳಿಗೆ ತಲುಪೋದು ಅಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಲಲಿತಾ, ಶ್ರೀಮತಿ ಲಲಿತಾದೇವಿ ಅವರೇ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೋತೀರಾ? ನೀನ್ ಸಾಕ್ತಾ ಇರೋ ಅಬ್ಬೆಪಾರಿ ಮಕ್ಕಳೆಲ್ಲ ಈಗ ನನ್ನ ಕಂಟ್ರೋಲ್ ಅಲ್ಲಿದ್ದಾರೆ. ನಿನಗೆ ಶುಭಾಶಯ ಹೇಳಕ್ಕೆ ಎಲ್ಲ ಮಕ್ಕಳ ಕೈಲೂ ಒಂದೊಂದು ಬೊಕ್ಕೆ ಕೊಟ್ಟಿದ್ದೆ. ಆ ಬೊಕ್ಕೆಗಳಲ್ಲಿ ಬಾಂಬ್ ಇದೆ. ಒಂದೇ ಒಂದು ಫೋನ್ ಕಾಲ್, ಇಡೀ ಬಸ್ಸೇ ಬ್ಲಾಸ್ಟ್ ಆಗುತ್ತೆ. ನನ್ನ ಕ್ಷೇತ್ರನ ನಾನು ಬಹಳ ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಡ್ತೀನಿ. ಇಷ್ಟು ಮಾತ್ರ ಹೇಳಿ ನಿನ್ನ ಪ್ರೆಸ್ ಮೀಟ್ನ ಮುಗಿಸು. ಎಕ್ಸ್ಕ್ಯೂಸ್ ಮೀ, ಇದು ತುಂಬ ವಿಶೇಷವಾದ ಪ್ರೆಸ್ ಮೀಟ್. ನಿಮ್ಮ ಮೊಬೈಲ್ಸ್ನೆಲ್ಲ ಸ್ವಿಚ್ ಆಫ್ ಮಾಡ್ತೀರಾ ಪ್ಲೀಸ್? ಎಕ್ಸ್ಕ್ಯೂಸ್ ಮೀ, ಎಲ್ಲರಿಗೂ ನಮಸ್ಕಾರ. ಸಹಕಾರ ಆಶೀರ್ವಾದನೇ ಕಾರಣ. Oh!
ಏಯ್ ಮಕ್ಕಳು ಇಳಿಸ್ಕೊಡ್ರ ನೀವು ಆ ಬೊಕ್ಕೆನೆಲ್ಲ ಇಸ್ಕೊಂಡು ಬಿಸ. ನೋಡಿ ಇವನ ನಿಜವಾದ ಕಂತ್ರಿ ಮುಖದ ಬಗ್ಗೆ ಈಗ ಹೇಳ್ತೀನಿ. ಇವನೊಬ್ಬ ನರ ರಾಕ್ಷಸ ಡಕಾಯಿತ. ಅಷ್ಟೇ ಅಲ್ಲ, ನನ್ನ ಸ್ವಂತ ಗಂಡ. ರಾಜಕೀಯ ಮಾಡೋಕ್ಕೋಸ್ಕರ ನನ್ನ ತಂದೆ ತಾಯಿನ ನಿರ್ದಾಕ್ಷಿಣ್ಯವಾಗ ಕೊಲೆ ಮಾಡ್ದ. ಕಟ್ಕೊಂಡು ಹೆಂಡತಿ ಮಗನ ಬೀದಿ ಪಾಲ್ ಮಾಡ್ದ. ಇಂಥವನು ಸಮಾಜ ಉದ್ಧಾರ ಮಾಡ್ತಾನೆ ಅಂತ ಬೆಳೆಸ್ತಿದೀವಲ್ಲ, ಇದಕ್ಕಿಂತ ದಡ್ಡತನ ಬೇರೆ. ಮುಚ್ಚು ಬಾಯಿ, ಮುಂದಕ್ಕೆ ಬರಬೇಡ. Oh!